ಎಲ್ರಿಗೂ ನಮಸ್ಕಾರ. ನಾನು ಸಿದ್ದಣ್ಣ ದಳವಾಯಿ. ಸಿದ್ದಣ್ಣ ದಳವಾಯಿ ವಿದ್ಯಾಪೀಠ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಆತ್ಮೀಯರೇ, ನಾವು ಇವತ್ತಿನ ತರಗತಿ ಒಳಗೆ ವಿಶೇಷವಾದಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದಂಥ ಒಂದಿಷ್ಟು ವಿಷಯಗಳನ್ನು ಡಿಟೇಲ್ ಆಗಿ 360 ಆಂಗಲ್ನಲ್ಲಿ ಡಿಸ್ಕಸ್ ಮಾಡೋಣ. ಯಾರಾದರೂ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಿದ್ದಣ್ಣ ದಳವಾಯಿ ವಿದ್ಯಾಪೀಠ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಬೇಕು, ಜೊತೆಗೆ ನೋಟಿಫಿಕೇಷನ್ ಆನ್ ಮಾಡಿಕೊಂಡು ಉಚಿತ ತರಗತಿಗಳನ್ನ ವೀಕ್ಷಿಸಬಹುದು. ಆತ್ಮೀಯರೇ, ಸಿದ್ದಣ್ಣ ದಳವಾಯಿ ವಿದ್ಯಾಪೀಠ ಈ ಯೂಟ್ಯೂಬ್ ಚಾನೆಲ್ಗೆ ಜಾಯಿನ್ ಆಗುವುದರ ಮೂಲಕ ನೀವು ಪ್ರತಿದಿನದ ಪ್ರಚಲಿತ ಘಟನೆಗಳ ನೋಟ್ಸನ್ನು ಪಡೆಯಬಹುದು. ಅದರ ಜೊತೆಗೆ ನಾವು ಪ್ರತಿ ಭಾನುವಾರ ನಮ್ಮ ಸಂಸ್ಥೆಯಲ್ಲಿ ಮಾದರಿ ಪರೀಕ್ಷೆ ನಡೆಸ್ತಾ ಇದ್ದೀವಿ, ಮಾಡೆಲ್ ಎಕ್ಸಾಮ್ ನಡೆಸ್ತಾ ಇದ್ದೀವಿ. ಸರ್, ಇದೇನಿದು, ಎಲ್ಲರೂ ನಡೆಸ್ತಾರೆ, ನೀವೇನು ವಿಶೇಷವಾಗಿ ಹೇಳ್ತಾ ಇದ್ದೀರಿ ಅಂತಂದರೆ, ಹೌದು, ಸ್ಪರ್ಧಾ ಜೀನಿಯಸ್ ಯಾವಾಗಲೂ ವಿಶೇಷ. ಯಾಕೆ ವಿಶೇಷ ಅಂತಂದರೆ, ಏನು, ಒಂದು 100 ಅಂಕಗಳ ಮಾದರಿ ಪರೀಕ್ಷೆಯನ್ನು ನಡೆಸ್ತೀವಿ. ಪರೀಕ್ಷೆ ಮುಗಿದ ನಂತರ ಆ 100 ಪರೀಕ್ಷೆಗಳ 100 ಪ್ರಶ್ನೆಗಳ ವಿವರಣಾತ್ಮಕ ವಿಶ್ಲೇಷಣೆ ಕಾಪಿ ಸಿನಾಪ್ಸಿಸನ್ನು ನಾವು ನಿಮಗೆ ನೀಡ್ತೀವಿ. ಇದು ಸುಮಾರು 16-20 ಪೇಜಿನಷ್ಟು ವಿವರಣಾತ್ಮಕ ವಿಶ್ಲೇಷಣೆ ನೀಡುವ ಉದ್ದೇಶ ಏನು ಅಂತಂದರೆ, ಕೇವಲ ಮಾಡೆಲ್ ಎಕ್ಸಾಮನ್ನು ಬರೆದುಬಿಟ್ರೆ ಅದು ಮುಗಿದಿಲ್ಲ. ಪರೀಕ್ಷೆ ಮುಗಿದ ನಂತರ 100 ಪ್ರಶ್ನೆಗಳನ್ನು ವಿವರಣಾತ್ಮಕ ವಿಶ್ಲೇಷಣೆ ನೀವೇನಾದರೂ ಓದಿದಿರಿ ಅಂತಂದರೆ, ಸುಮಾರು 800-1000 ಹೊಸ ಅಂಶಗಳು ನಿಮಗೆ ಗೊತ್ತಾಗ್ತವೆ. ಆ ಉದ್ದೇಶ ನಡೆಸ್ತಾ ಇದ್ದೀವಿ. ಈಗ ಬೆಂಗಳೂರಿನಲ್ಲ ಆದರೆ ಸುಮಾರು 250 ರೂಪಾಯಿ ಇರ್ತದೆ ಒಂದು ಎಕ್ಸಾಮನ್ನು ನೀವು ಬರೀಬೇಕು ಅಂತಂದರೆ. ಆದರೆ ನಾವು ಕೇವಲ 20 ರೂಪಾಯಿ, ಇದರಲ್ಲಿ ಲಾಭದ ಉದ್ದೇಶ ಇಲ್ಲ, ಸರ್ವಿಸ್ ಬೇಸ್ ಇಟ್ಕೊಂಡು ನಾವು ಇದನ್ನು ನಡೆಸ್ತಾ ಇದ್ದೀವಿ. ಧಾರವಾಡದಲ್ಲಿ ಇರ್ತಕ್ಕಂಥ ಸ್ಪರ್ಧಾರ್ಥಿಗಳು ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕಂತೇಳಿ ತಮ್ಮೆಲ್ಲರಿಗೂ ನೆನೆಸ್ಕೊಳ್ತೀನಿ. ಈಗ ನೀವು ಕೇಳ್ಬೋದು, ನೀವು ಬೇರೆ ಕಡೆ ಇದ್ದೀವಿ ಸರ್, ನಾವೇನು ಮಾಡಬೇಕು ಅಂಥೇಳಿ ಕ್ವಶನ್ ಕೇಳಿದ್ರೆ, ಒಂದು 4-5 ದಿನ ವೇಟ್ ಮಾಡಿರಿ, ಅದಕ್ಕೂ ಸಹಿತ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಜಿಲ್ಲೆಗಳಿದ್ದಂಥವ್ರು ಸಹಿತ ಈ ಮಾದರಿ ಪರೀಕ್ಷೆಯನ್ನು ನೀವು ಬರಿಬೋದು. ಆದ್ಮೇಲೆ ಇಲ್ಲಿ ಸಮಯ ವ್ಯರ್ಥ ಮಾಡೋದು ಬೇಡ, ನೇರವಾಗಿ ನಾವು ವಿಷಯವನ್ನು ಪ್ರಾರಂಭಿಸೋಣ. ಇವತ್ತಿನ ನಾವು ಚರ್ಚಿಸ್ತಕ್ಕಂಥ ವಿಷಯ, ಅದು ಕೇವಲ 10-12 ಕ್ವಶನ್ಸ್ ಇದ್ದರೂ ಕೂಡ ಅದರ ಸುತ್ತಮುತ್ತ ನಾನು ಒಂದು ಪ್ರಶ್ನೆಗೆ 10-15 ಪಾಯಿಂಟ್ಸನ್ನು ಎಕ್ಸ್ಟ್ರಾ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಅದು ಪರೀಕ್ಷೆಗೆ ಬಹಳ ಉಪಯುಕ್ತ ಆಗ್ತದೆ. ಇತ್ತೀಚಿನ ಪ್ರಶ್ನೆಗಳನ್ನು ನೀವೇನಾದರೂ ನೋಡಿದಿರಿ ಅಂತಂದರೆ, ಆ ಪ್ರಶ್ನೆಗಳಲ್ಲಿ ಹೆಂಗಿರ್ತಾವೆ ಪ್ರಶ್ನೆಗಳು ಅಂತಂದರೆ, ಆಳವಾಗಿ ಕೇಳೋದಿಲ್ಲ, ಹಾರಿಜೆಂಟಲ್ ಆಗಿ, ಡೆಪ್ತಾಗಿ ಕೇಳೋದಿಲ್ಲ, ಹಾರಿಜೆಂಟಲ್ ಆಗಿ ಕೇಳ್ತಿರ್ತಾರೆ. ಹಾರಿಜೆಂಟಲ್ ಆಗಿ ಅಂತಂದರೆ ಏನು, ಹಾರಿಜೆಂಟಲ್ ಆಗಿ ಅಂತಂದರೆ ಏನು ಅಂತಂದಾಗ, ಸುತ್ತಮುತ್ತಲಿನ ಹೆಚ್ಚಿನ ವಿಷಯಗಳನ್ನ ಕೇಳ್ತಾರೆ. ಅದಕ್ಕೆ ನಾನು 360 ಆ್ಯಂಗಲ್ ಅಂತ ಹೇಳಿದ್ದು, ಡೆಪ್ತ್ ಆಗಿ ಅಂತ ಹೇಳಿಲ್ಲ, 360 ಫೀಟ್ ಅಂತ ಹೇಳಿಲ್ಲ, 360 ಡಿಗ್ರಿ ಅಂತ ಹೇಳಿದ್ದು. ಯಾಕೆ 360 ಡಿಗ್ರಿ ಅಂತಂದರೆ, ಸುತ್ತಮುತ್ತಲಿನ ಎಲ್ಲ ವಿಷಯಗಳನ್ನು ಕವರ್ ಮಾಡೋದಕ್ಕೆ ಇಲ್ಲಿ ಪ್ರಯತ್ನ ಮಾಡೋಣಂತೆ. ಎಸ್, ಈಗ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. KMF ಸ್ಥಾಪನೆಯಾದ ವರ್ಷ ಯಾವುದು? KMF ಅಂದರೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಸ್ಥಾಪನೆಯಾದ ವರ್ಷ ಯಾವುದು? ಇದನ್ನು ನೀವೆಲ್ಲ ಆನ್ಸರ್ ಹೇಳ್ಬೋದು, 1974 ಅಂತೇಳಿ. ಆದರೆ ಇದನ್ನು ನಾನು ಚರ್ಚೆ ಮಾಡೋದಕ್ಕೆ ಒಂದು ಪ್ರಮುಖವಾದಂಥ ಕಾರಣ ಇದೆ. ಎಸ್, ಕೇಂದ್ರ ಸರ್ಕಾರ 2021ರಲ್ಲಿ ಒಂದು ಸಹಕಾರ ಇಲಾಖೆ ಅಂತ ಸ್ಥಾಪನೆ ಮಾಡುತ್ತದೆ. ಸಹಕಾರ ಇಲಾಖೆಯನ್ನು ಸ್ಥಾಪನೆ ಮಾಡಿತು. ಯಾವ ಇಲಾಖೆ? ಸಹಕಾರ ಇಲಾಖೆ. ಈ ಸಹಕಾರ ಇಲಾಖೆಯ ವಿಶೇಷತೆ ಏನಪ್ಪ ಅಂತಂದಾಗ, 2021ಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಸಹಕಾರ ಇಲಾಖೆ ಇರಲಿಲ್ಲ. ಕೇಂದ್ರ ಕೃಷಿ ಇಲಾಖೆಯ ಅಧೀನದಲ್ಲಿಯೇ ಈ ಸಹಕಾರ ಕ್ಷೇತ್ರ ಇತ್ತು. ಆದರೆ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ 2021ರಲ್ಲಿ ಈ ಸಹಕಾರ ಇಲಾಖೆಯನ್ನು ಸ್ಥಾಪನೆ ಮಾಡಿತು. ಈ ಸಹಕಾರ ಇಲಾಖೆಯ ಮೊದಲ ಸಚಿವರು ಅಮಿತ್ ಶಾ. ನಮಗೆ ಅಮಿತ್ ಶಾ ಅಂದ ತಕ್ಷಣ ನೆನಪಾಗ್ತದೆ, ಅಮಿತ್ ಶಾ ಅವರು ಕೇಂದ್ರ ಗೃಹ ಮಂತ್ರಿ, ಹೌದು, ಕೇಂದ್ರ ಗೃಹ ಮಂತ್ರಿನೂ ಹೌದು, ಹೋಮ್ ಮಿನಿಸ್ಟರ್ ಕೂಡ ಹೌದು. ಅದರ ಜೊತೆಗೆ ಇವರು ಕೇಂದ್ರ ಸಹಕಾರ ಇಲಾಖೆಯ ಸಚಿವರು ಕೂಡ ಹೌದು. ಈ ಅಮಿತ್ ಶಾ ಅವರು ಏನು ಸಹಕಾರ ಸಚಿವರಾಗಿದ್ದಾರೆ, ಈ ಇಲಾಖೆಗೆ ಒಂದು ಧ್ಯೇಯವಾಕ್ಯ ಕೂಡ ಇದೆ. ಧ್ಯೇಯವಾಕ್ಯ ಸಹಕಾರ ಸೇ ಸಮೃದ್ಧಿ ಅಂತೆ, ಸಹಕಾರ ಸೇ ಸಮೃದ್ಧಿ ಅಂತೇಳಿ, ಸಹಕಾರ ಸೇ ಸಮೃದ್ಧಿ ಅನ್ನೋದು ಈ ಒಂದು ಇಲಾಖೆಯ ಧ್ಯೇಯವಾಕ್ಯ. ಎಸ್, ಇದು ಚೆನ್ನಾಗಿ ಗೊತ್ತಿರಬೇಕು ನಿಮಗೆ. ಇತ್ತೀಚೆಗೆ ಅಂದರೆ ಇದೇ 2023ರಲ್ಲಿ ಅಮಿತ್ ಶಾ ಅವರು ನಮ್ಮ ಕರ್ನಾಟಕಕ್ಕೆ ಬರ್ತಾರೆ. ಕರ್ನಾಟಕದ ಮಂಡ್ಯ ಜಿಲ್ಲೆಯ ಆ ಮದ್ದೂರು ತಾಲೂಕಿನ ಗೆಜ್ಜಲಗೆರೆ ಅಂತ ಒಂದು ಹಳ್ಳಿ, ಈ ಹಳ್ಳಿಯಲ್ಲಿ KMF ವತಿಯಿಂದ ಒಂದು ಮೆಗಾ ಡೈರಿಯನ್ನು ಉದ್ಘಾಟನೆ ಮಾಡಲಾಯಿತು. ಉದ್ಘಾಟಿಸಿದವರು ಅಮಿತ್ ಶಾ ಅವರು. ಮೆಗಾ ಡೈರಿಯನ್ನು ಅಂದರೆ ಸುಮಾರು 1 ಲಕ್ಷ ಲೀಟರ್ ಹಾಲನ್ನು ಸಂಸ್ಕರಣೆ ಮಾಡ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ಮೆಗಾ ಡೈರಿ ಇದು. ಇದು ಗೆಜ್ಜಲಗೆರೆಯಲ್ಲಿ ಉದ್ಘಾಟನೆ ಆಯಿತು. ಇದನ್ನು ಉದ್ಘಾಟನೆ ಮಾಡಿದಂಥ ಅಮಿತ್ ಶಾ ಅವರು ಒಂದು ಮಾತನ್ನು ಹೇಳ್ತಾರೆ, ಏನು, ಗುಜರಾತ್ನಲ್ಲಿ ಅಮೂಲ್ ಅಂತ ಒಂದಿದೆ, ಅಮೂಲ್ ಅಂತ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ ಇದೆ. ಅಮೂಲ್ ಅಂತಂದರೆ ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್, ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಅಮೂಲ್. ಇದು 1946ನಲ್ಲಿ ಸ್ಥಾಪನೆಯಾಗಿದೆ. ಆನಂದ್ ಅನ್ನೋದು ಗುಜರಾತಿನ ಒಂದು ಜಿಲ್ಲೆ, ಆನಂದ್ ಅನ್ನೋದು ಗುಜರಾತಿನ ಒಂದು ಜಿಲ್ಲೆ. ಅವ್ರೇನು ಹೇಳ್ತಾರೆ, ಅಮಿತ್ ಶಾ,
ಅಮೂಲ್ ಮತ್ತು ಈ ಕೆಎಂಎಫ್ ಎರಡು ಸಹಯೋಗದಲ್ಲಿ ಕೆಲಸ ಮಾಡಿದರೆ ಹಾಲು ಉತ್ಪಾದನೆ ಇನ್ನೂ ಕ್ರಾಂತಿಕಾರಕ ನಾವು ಸಾಧನೆಯನ್ನು ಮಾಡಬಹುದು ಅಂತ ಅಮಿತ್ ಶಾ ಹೇಳಿದರು. ಆಗ ಇದು ರಾಜಕೀಯ ಕೆಸರೆರಚಾಟಗಳಿಗೆ ಕಾರಣ ಆಯಿತು. ಯಾವ ರೀತಿ ಅಂದರೆ ಕೆಎಂಎಫ್ ಅಥವಾ ನಂದಿನಿ ಬ್ರ್ಯಾಂಡ್ ಏನಿದೆ ಇದು ಕರ್ನಾಟಕದ ಬ್ರ್ಯಾಂಡ್, ಯಾವುದೇ ಕಾರಣಕ್ಕೂ ಕೆಎಂಎಫ್ ಮತ್ತು ಅಮೂಲನ್ನು ಮರ್ಜ್ ಮಾಡಬಾರ್ದು, ವಿಲೀನಗೊಳಿಸಬಾರ್ದು ಅಂತೇಳಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕೆಲವು ಜನ ವಿರೋಧ ಪಕ್ಷದ ನಾಯಕರು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕನ್ನಡಿಗರು ಹೇಳ್ತಾರೆ ನಮ್ಮ ಬ್ರ್ಯಾಂಡ್ ಅದು ನಮ್ಮ ಸ್ವಂತ ಬ್ರ್ಯಾಂಡ್, ಯಾವುದೇ ಕಾರಣಕ್ಕೂ ಅದು ಕೆಎಂಎಫ್ ಅನ್ನು ಓದೋ ಅಮೂಲ್ನಲ್ಲಿ ಮರ್ಜ್ ಮಾಡೋದು ಬೇಡ, ವಿಲೀನ ಮಾಡೋದು ಬೇಡ ಅಂತ ಹೇಳಿದರು. ಇನ್ನು ಕೆಲವು ಕಡೆ ಹೇಳ್ತಿರ್ತಾರೆ ನಂದಿನಿ ಬೆಳೀತಾ ಇದೆ, ಯಾವುದೇ ಕಾರಣಕ್ಕೂ ನಂದಿನಿಯನ್ನು ಓದು ಆ ಅಮೂಲ್ನಲ್ಲಿ ನಾವು ಮರ್ಜ್ ಮಾಡಿದರೆ ನಾವು ಅವ್ರ ಮುಂದೆ ಕೈ ಮುಗಿಬೇಕಾಗ್ತದೆ, ಹಾಗೇನಾದರೂ ಇದ್ದರೆ ಆ ಅಮೂಲನ್ನು ತಂದು ನಂದಿನಿ ಒಳಗೆ ಮರ್ಜ್ ಮಾಡಲಿ ಅಂತ ಹೇಳಿದರು. ಅದಕ್ಕಾಗಿ ಇದು ಮುನ್ನೆಲೆಗೆ ಬರ್ತದೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಅಂಶಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ನೋಡ್ರಿ, ದೇಶದ ಅತಿದೊಡ್ಡ ಹಾಲು ಉತ್ಪಾದಕ ಸಹಕಾರ ಸಂಘ ಅಮೂಲ್, ವರ್ಗೀಸ್ ಕುರಿಯನ್ ಹೆಸರನ್ನು ನೀವು ಕೇಳಿರ್ತೀರಿ, ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ನಾವು ಕರಿತೀವಿ ಅವರನ್ನು. ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ, ಶ್ವೇತ ಕ್ರಾಂತಿಯ ಹರಿಕಾರ, ವೈಟ್ ರೆವಲ್ಯೂಷನ್ನ ಪಿತಾಮಹ ಅಂತೇಳಿ ವರ್ಗೀಸ್ ಕುರಿಯನ್ ಅವ್ರನ್ನ ಕರಿತಿರ್ತೀವಿ. ಏನು 1970ರ ದಶಕದಲ್ಲಿ ದೇಶದಲ್ಲಿ ಶ್ವೇತಕ್ರಾಂತಿ ಆಯಿತೋ, ಹಾಲಿನ ಉತ್ಪಾದನೆಯಲ್ಲಿ ದೊಡ್ಡ ಕ್ರಾಂತಿ ಆಯಿತೋ, ಅದಕ್ಕೆ ಕಾರಣಾಗಿರ್ತಕ್ಕಂಥ ವ್ಯಕ್ತಿ ವರ್ಗೀಸ್ ಕುರಿಯನ್. ಓಕೆ, ನಾವು ಇದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಅಂಶಗಳನ್ನು ನಾವು ನೋಡ್ತಾ ಹೋಗೋಣಂತ. ಈಗ ಕೆಎಂಎಫ್ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಂತ ಹೇಳ್ತೀವಿ, ಕರ್ನಾಟಕ ಹಾಲು ಒಕ್ಕೂಟ ಅಥವಾ ಕರ್ನಾಟಕ ಹಾಲು ಮಹಾಮಂಡಳ ಅಂತೇಳಿ ನಾವು ಕರೆದಿರ್ತೀವಿ. ನೋಡ್ರಿ, ಇದು ಸ್ಥಾಪನೆಯಾದದ್ದು 1974ನಲ್ಲಿ, 1974ರಲ್ಲಿ ಸ್ಥಾಪನೆ ಆಗಿದೆ. ಆದ್ಮೇಲೆ ನಾನು ಇಲ್ಲಿ ಬರೆದಿದ್ದೀನಿ KDDC ಅಂತೇಳಿ. ಇದೇನು 1974ನಾಗ ಸ್ಥಾಪನೆ ಆಯ್ತು ಅಂತ ಹೇಳಿದೆ, ಅದರ ಹೆಸರು ಕೆಎಂಎಫ್ ಅಂತ ಇರಲಿಲ್ಲ, ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಂತ ಇರಲಿಲ್ಲ, ಅದರ ಹೆಸರು ಕರ್ನಾಟಕ ಡೈರಿ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತಿತ್ತು. ಕರ್ನಾಟಕ ಡೈರಿ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತಿತ್ತು. ಆದರೆ 1984ನೊಳಗೆ ಇದರ ಹೆಸರನ್ನು ಬದಲಾಯಿಸಲಾಯಿತು. ಏನಂತ ಬದಲಾಯಿಸಲಾಯಿತು? ಕೆಎಂಎಫ್ ಅಂತ ಬದಲಾಯಿಸಲಾಯಿತು. ಓಕೆ, ಈಗ ನೋಡ್ರಿ, ಮೊದಲು ಸ್ಥಾಪನೆ ಆದ 1974 KDDC ಅಂತಿತ್ತು, 1984ನ ಕೆಎಂಎಫ್ ಅಂತ ಆಯಿತು, ಕರ್ನಾಟಕ ಹಾಲು ಮಹಾಮಂಡಳ ಅಥವಾ ಕರ್ನಾಟಕ ಹಾಲು ಒಕ್ಕೂಟ ಅಂತ ಇದನ್ನು ಕರಿತಿರ್ತೀವಿ. ಎಸ್, ಪ್ರಧಾನ ಕಚೇರಿ ಬೆಂಗಳೂರಿನಲ್ಲಿದೆ. ಪ್ರಸ್ತುತ ಇದರ ಅಧ್ಯಕ್ಷರು ಬಾಲಚಂದ್ರ ಜಾರಕಿಹೊಳಿ. ಇವ್ರಿಗಿಂತ ಮುಂಚೆ HD ರೇವಣ್ಣ, ಕುಮಾರಸ್ವಾಮಿ ಅವರ ಸಹೋದರ HD ರೇವಣ್ಣ ಇದ್ದರು. ಬಾಲಚಂದ್ರ ಜಾರಕಿಹೊಳಿ ಅವರು ನಮ್ಮ ಬೆಳಗಾವಿ ಜಿಲ್ಲೆಯ ಒಂದು ವಿಧಾನಸಭಾ ಕ್ಷೇತ್ರ ಅರಬಾವಿ ಅಂತೇಳಿ, ಆ ಅರಬಾವಿ ವಿಧಾನಸಭಾ ಕ್ಷೇತ್ರದ MLA ಅವರು ಯಾರು? ಬಾಲಚಂದ್ರ ಜಾರಕಿಹೊಳಿ. ಅವರು ಪ್ರಸ್ತುತ ಕರ್ನಾಟಕ ಹಾಲು ಒಕ್ಕೂಟದ ಅಧ್ಯಕ್ಷರು. ಇನ್ನು ಬ್ರ್ಯಾಂಡ್ ನೇಮ್ ನಮಗೆಲ್ಲ ಗೊತ್ತಿದೆ, ನಂದಿನಿ ಬ್ರ್ಯಾಂಡ್. ಓಕೆ, ನಂದಿನಿ ಬ್ರ್ಯಾಂಡ್ ಇದು. ಈಗ ನಾವು ನಂದಿನಿ ಹಾಲು, ನಂದಿನಿ ಮೊಸರು, ನಂದಿನಿ ತುಪ್ಪ ಅಂತಲೇ ಬಳಸ್ತಿರ್ತೀವಿ. ಇದು ಕೆಎಂಎಫ್ನ ಬ್ರ್ಯಾಂಡ್. ಕರ್ನಾಟಕ ಸರ್ಕಾರದ ಸಹಕಾರ ಸಚಿವಾಲಯದ ಅಡಿಯಲ್ಲಿ ಈ ಕೆಎಂಎಫ್ ಕಾರ್ಯನಿರ್ವಹಣೆ ಮಾಡ್ತದೆ. ಅಂದರೆ ಇದು ಯಾವ ಸಚಿವಾಲಯದ ಯಾವ ಇಲಾಖೆ ಅಡಿಯಲ್ಲಿ ಬರ್ತದೆ ಅಂತಂದಾಗ ಕರ್ನಾಟಕ ಕೋಆಪರೇಟಿವ್ ಏನ್ ಡಿಪಾರ್ಟ್ಮೆಂಟ್ ಇದೆ, ಆ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಇದು ಕಾರ್ಯನಿರ್ವಹಣೆ ಮಾಡ್ತದೆ. ನಾನು ಆಗಲೇ ಕೂಡ ಹೇಳಿದೆ, ಕೆಎಂಎಫ್ ದೇಶದ ಎರಡನೇ ಅತಿ ದೊಡ್ಡ ಹಾಲು ಉತ್ಪಾದಕರ ಸಹಕಾರ ಸಂಘ. ಕರ್ನಾಟಕದ ಅತಿ ದೊಡ್ಡ ಹಾಲು ಉತ್ಪಾದಕರ ಸಹಕಾರ ಸಂಘ ಯಾವುದು? ಕೆಎಂಎಫ್ ಅಂತೇಳಿ ಇದು ಗೊತ್ತಿರಬೇಕು. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪಾಯಿಂಟು. ಇನ್ನು ಮತ್ತೆ ಒಂದಿಷ್ಟು ಅಂಶಗಳನ್ನು ನಾವಿಲ್ಲಿ ನೋಡೋಣಂತ. ಏನು, ರಾಜ್ಯದಾದ್ಯಂತ 16 ಹಾಲು ಒಕ್ಕೂಟಗಳು. ನೀವೀಗ ಏನಾದರೂ ಗೂಗಲ್ನಾಗ ಸರ್ಚ್ ಮಾಡಿದಿರಿ ಅಂತಂದರೆ 14 ಹಾಲು ಒಕ್ಕೂಟಗಳು ಅಂತ ಹೇಳ್ತವೆ. ಆದರೆ ಕೆಎಂಎಫ್ನ ವೆಬ್ಸೈಟನ್ನು ನಾವು ನೋಡಿದಾಗ 16 ಹಾಲು ಒಕ್ಕೂಟಗಳಿವೆ. 16 ಹಾಲು ಒಕ್ಕೂಟಗಳಿವೆ, ಇಂಪಾರ್ಟೆಂಟ್. ಈಗ ಬೆಳಗಾವಿ ಹಾಲು ಒಕ್ಕೂಟ ಆಗಿರ್ಬೋದು, ಧಾರವಾಡದಲ್ಲಿ ಕೆಎಂಎಫ್ ಅಂತಿದ್ದು, ಇಂಥ 16 ಹಾಲು ಒಕ್ಕೂಟಗಳು. ಈಗ ಧಾರವಾಡ ಅಂತ ಬಂದಾಗ ಗದಗ, ಹಾವೇರಿ, ಉತ್ತರ ಕನ್ನಡ ಮತ್ತು ಧಾರವಾಡ, ಈ 4 ಜಿಲ್ಲೆಗಳನ್ನು ಸೇರಿ ಒಂದು ಧಾರವಾಡ ಹಾಲು ಒಕ್ಕೂಟ. ಹಿಂಗೆ ಇತ್ತೀಚೆಗೆ ಎರಡು ಹೊಸವು, ಟೋಟಲ್ 16 ಹಾಲು ಒಕ್ಕೂಟಗಳಿವೆ. ಈ ಕ್ವಶನನ್ನು ಕೇಳ್ಬೋದು, ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಂಬಿಡ್ರಿ. ಇನ್ನು ನೆಕ್ಸ್ಟ್ ಇದೇನು, ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರು 1996ರಿಂದ ನಂದಿನಿ ಬ್ರ್ಯಾಂಡ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದರು, ಪ್ರಚಾರ ರಾಯಭಾರಿಯಾಗಿದ್ದರು. ಯಾರು? ಡಾಕ್ಟರ್ ರಾಜ್ಕುಮಾರ್. ಅವರ ಮಗ ಡಾಕ್ಟರ್ ಪುನೀತ್ ರಾಜ್ಕುಮಾರ್ 2009ರಿಂದ ನಂದಿನಿ ಬ್ರ್ಯಾಂಡ್ನ ಪ್ರಚಾರ ರಾಯಭಾರಿಯಾಗಿದ್ದರು. ವೆರಿ ಇಂಪಾರ್ಟೆಂಟ್ ಇದು. ವಿಶೇಷ ಏನಂತಂದರೆ, ಇವರು ಇಬ್ಬರು ಜನ ಸರ್ಕಾರದಿಂದ ಕೆಎಂಎಫ್ನಿಂದ ಯಾವುದೇ ದುಡ್ಡನ್ನು ಪಡೆಯಲಾರದೆ ಉಚಿತವಾಗಿ ಪ್ರಚಾರ ರಾಯಭಾರಿಯಾಗಿ ಸೇವೆಯನ್ನು ಸಲ್ಲಿಸ್ತಾರೆ, ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಇನ್ನೊಂದು, ಈಗ ನಂದಿನಿ ಹಾಲು, ನಂದಿನಿ ಮೊಸರು ಅಂತೆಲ್ಲ ಇದೆ. ಆದರೆ ನಂದಿನಿ ಹಾಲನ್ನು ತಂದು ನಾವು ಮನೆಯಲ್ಲಿ ಒಂದು ದಿನ ಇಟ್ಟರೆ ಅದು ಕೆಟ್ಟುಬಿಡುತ್ತೆ. ಆದರೆ ಇದೇ ನಂದಿನಿ ಅವರು ಏನು ಮಾಡಿದ್ದಾರೆ, ಗುಡ್ ಲೈಫ್ ಅಂತ ಪ್ರಾಡಕ್ಟ್ಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ. ಗುಡ್ ಲೈಫ್ ಇದು ಟೆಟ್ರಾಪ್ಯಾಕ್ ಹಾಲು,
ಟೆಟ್ರಾಪ್ಯಾಕಲ್. ಟೆಟ್ರಾಪ್ಯಾಕ್ ಹಾಲಿನ ಗುಡ್ ಲೈಫ್ ಅಂತಿದೆ. ಆ ಹಾಲನ್ನು 90 ದಿನಗಳವರೆಗೆ ಸಂಗ್ರಹಿಸಿರಬಹುದು, 90 ದಿನಗಳವರೆಗೆ. ಅದಕ್ಕೆ ಶ್ರೀಯಾ ಶರಣ್ ಅಂತಕ್ಕಂಥವ್ರು, ಇವ್ರ ನಟಿ, ತಮಿಳುನಾಡು, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಈ ಗುಡ್ ಲೈಫ್ ಪ್ರಾಡಕ್ಟ್ಗಳ ಪ್ರಚಾರ ರಾಯಭಾರಿಯಾಗಿದ್ದಾರೆ. ನೆನ್ಪಿಟ್ಟುಕೊಡ್ರಿ, ನಂದಿನಿ ಗುಡ್ ಲೈಫ್ ಪ್ರಾಡಕ್ಟ್, ನಂದಿನಿ ಗುಡ್ ಲೈಫ್ ಪ್ರಾಡಕ್ಟ್ ಏನದಲ್ಲ, ಉತ್ಪನ್ನಗಳದಲ್ಲ, ಇವುಗಳ ಪ್ರಚಾರ ರಾಯಭಾರಿ ಎಲ್ಲೆಲ್ಲಿ, ತಮಿಳುನಾಡು, ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶಗಳಲ್ಲಿ ಇವರ ಪ್ರಚಾರ ರಾಯಭಾರಿ ಶ್ರೀಯಾ ಶರಣ್, ಶ್ರೀಯಾ ಶರಣ್ ಅವರು. ಇನ್ನು ನೆಕ್ಸ್ಟ್ ಇಲ್ಲೊಂದಿದೆ, ಸುಧಾ ಡೈರಿ ಅಂತೇಳಿ. ಸುಧಾ ಡೈರಿ ಇದು ಬಿಹಾರದ್ದಿದು, ನಮ್ಮಲ್ಲಿ ಹಂಗೆ ನಂದಿನಿ ಅಂತಿದೆ, ಗುಜರಾತ್ ಇಂದು ಅಮೂಲ್ ಅಂತಿದೆ. ಅಮೂಲ್ ಅಂದರೆ ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್. ಹಂಗೆ ಬಿಹಾರದ್ದು ಸುಧಾ ಡೈರಿ, ಕೇರಳದ್ದು ಮಿಲಿಮಾ ಅಥವಾ ಮಿಲ್ಮಾ ಡೈರಿ ಅಂತೆ. ಇದು ಯಾವ ರಾಜ್ಯದ್ದು? ಕೇರಳದ್ದು. ನಾನು ಇಲ್ಲಿ ಎರಡು ಅಂಶಗಳನ್ನು ಹೇಳಿದೆ ನಿಮಗೆ. ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಉಚಿತವಾಗಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಅಂತೇಳಿ ನಾನೊಂದನ್ನು ಹೇಳಿದೆ. ಅದರ ಜೊತೆಗೆ ಇನ್ನೂ ಒಂದು ಎರಡು ಮೂರು ವಿಷಯಗಳು ನಮಗೆ ಗೊತ್ತಿರಬೇಕಾಗ್ತದೆ, ಗೊತ್ತಿರಬೇಕು. ಇವತ್ತು ನಮ್ಮ ಕರ್ನಾಟಕದ ಕೃಷಿ ಇಲಾಖೆ, ಕರ್ನಾಟಕದ ಕೃಷಿ ಇಲಾಖೆ, ಕರ್ನಾಟಕದ ಕೃಷಿ ಇಲಾಖೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಪ್ರಚಾರ ರಾಯಭಾರಿ ಆಗಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪ್ರಚಾರ ರಾಯಭಾರಿ ಆಗಿದ್ದಾರೆ. ಸರ್ಕಾರದಿಂದ ಒಂದೇ ಒಂದು ರೂಪಾಯಿಯನ್ನು ಪಡೆಯಲಾರದೆ ಉಚಿತವಾಗಿ ಅವರು ಪ್ರಚಾರ ರಾಯಭಾರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಯಾರು? ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಕೃಷಿ ಇಲಾಖೆ, ಕರ್ನಾಟಕದ ಕೃಷಿ ಇಲಾಖೆ. ಆಮೇಲೆ ನಮ್ಮ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಪಶುಸಂಗೋಪನಾ ಇಲಾಖೆ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತಂದದ, ಪುಣ್ಯಕೋಟಿ ದತ್ತು ಯೋಜನೆ. ಪುಣ್ಯಕೋಟಿ ದತ್ತು ಯೋಜನೆ ಅಂತ ಜಾರಿಯಾಯಿತು. ಇದು ಜಾರಿಯಾಯಿತು. ಇದೇನು ಪುಣ್ಯಕೋಟಿ ದತ್ತು ಯೋಜನೆ ಅಂದರೆ ಏನು ಗೊತ್ತನ್ರಿ? ಇವತ್ತು ನಮ್ಮಲ್ಲಿ ಪ್ರಾಣಿ ಸಂಗ್ರಹಾಲಯಗಳೇ, ಮೈಸೂರಿನಲ್ಲಿ ಚಾಮರಾಜೇಂದ್ರ ಮೃಗಾಲಯ ಅಂತಿದೆ, ನಮ್ಮ ಬೆಳಗಾವಿಯಲ್ಲಿ ರಾಣಿ ಚೆನ್ನಮ್ಮಜ್ಜು ಅಂತಿದೆ. ಇಲ್ಲಿರ್ತಕ್ಕಂಥ ಪ್ರಾಣಿಗಳನ್ನು ರಾಜಕಾರಣಿಗಳು ಮತ್ತು ಸಿನಿಮಾ ನಟರು ದತ್ತು ಪಡೆದು ವರ್ಷದ ಅದರ ಖರ್ಚನ್ನೆಲ್ಲ ಕೊಡ್ತಿರ್ತಾರೆ. ಅದೇ ರೀತಿಯಾಗಿ ನಮ್ಮ ದೇಶದ ಗೋಶಾಲೆಯಲ್ಲಿರ್ತಕ್ಕಂಥ ಗೋವುಗಳನ್ನು ರಾಜಕಾರಣಿಗಳು, ಸಿನಿಮಾ ನಟರು ದತ್ತು ತೆಗೆದುಕೊಳ್ಳೋದಕ್ಕೆ ಮಾಡಿರ್ತಕ್ಕಂಥ ಒಂದು ಯೋಜನೆ ಪುಣ್ಯಕೋಟಿ ದತ್ತು ಯೋಜನೆ. ನಾವೇನು ಕಿಚ್ಚ ಸುದೀಪ್ ಅಂತ ಹೇಳ್ತಿರ್ತೀವಿ, ಆ ಕಿಚ್ಚ ಸುದೀಪ್ ಅವರು ಪುಣ್ಯಕೋಟಿ ದತ್ತು ಯೋಜನೆಯ ಪ್ರಚಾರ ರಾಯಭಾರಿಯಾಗಿದ್ದಾರೆ. ಪುಣ್ಯಕೋಟಿ ದತ್ತು ಯೋಜನೆಯ ಪ್ರಚಾರ ರಾಯಭಾರಿ ಯಾರು? ಸುದೀಪ್. ಇವರಾಗಿರ್ಬೋದು, ದರ್ಶನ್ ಆಗಿರ್ಬೋದು, ಇವರು ಕೂಡ ಸರ್ಕಾರದಿಂದ ಒಂದೇ ಒಂದು ರೂಪಾಯಿಯನ್ನು ಪಡೆಯಲಾರದೆ ಉಚಿತವಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದು ಗೊತ್ತಿರಲಿ. ನಮ್ಮ ಕೆಎಂಎಫ್ಗೆ ಸಂಬಂಧಪಟ್ಟಂಥ ಇನ್ನೊಂದು ಇಂಪಾರ್ಟೆಂಟ್ ಅಂಶವನ್ನು ನಾವು ನೆನ್ಪಿಟ್ಕೋಬೇಕು, ನೆನ್ಪಿಟ್ಕೋಬೇಕು. ಏನು ಅಂತಂದರೆ, ಹಿಂದಿನ ಸರ್ಕಾರ, ಹಿಂದೆ ಏನು ಸರ್ಕಾರ ಇತ್ತು, ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದರು, ಆ ಟೈಮ್ನಾಗ ಒಂದು ಯೋಜನೆ ಬರ್ತದೆ, ಕ್ಷೀರಧಾರೆ ಅಂತ ಯೋಜನೆ ಬಂತು. ಏನು ಕ್ಷೀರಧಾರೆ ಯೋಜನೆ ಅಂತಂದರೆ, ನಮ್ಮ ರೈತರು ಕೃಷಿಯೊಂದಿಗೆ ಪಶುಸಂಗೋಪನೆಯನ್ನು ಕೂಡ ಮಾಡ್ತಾರೆ. ಕೃಷಿಯೊಂದಿಗೆ ಪಶುಸಂಗೋಪನೆಯನ್ನು ಮಾಡಿದರು, ರೈತರು ಹಾಲನ್ನು ಉತ್ಪಾದನೆ ಮಾಡಿದರು, ಆ ಉತ್ಪಾದನೆ ಮಾಡಿದಂಥ ಹಾಲನ್ನು ಕೆಲವು ಡೈರಿ ತಂದು ಹಾಕ್ತಿರ್ತಾರೆ, ಹಾಲಿನ ಡೈರಿಗೆ ತಂದು ಹಾಕಿದರು. ಯಾರು ಕೆಎಂಎಫ್ ಡೈರಿಗಳಿಗೆ ಹಾಲನ್ನು ತಂದು ಹಾಕ್ತಾರೋ, ಹಾಲನ್ನು ತಂದು ಹಾಕಿದಾಗ ಅವರಿಗೆ 5 ರೂಪಾಯಿ, 1 ಲೀಟ್ರಿಗೆ 5 ರೂಪಾಯಿನಷ್ಟು ಪ್ರೋತ್ಸಾಹ ಧನವನ್ನು ಕೊಡೋದಕ್ಕೆ ಆರಂಭಿಸ್ತಾರೆ. ಆ ಯೋಜನೆಗೆ ಕ್ಷೀರಧಾರೆ ಯೋಜನೆ ಅಂತ ಕರೆದರು. ಇಂಪಾರ್ಟೆಂಟ್, ಇಂಥ ಯೋಜನೆಗಳ ಬಗ್ಗೆ ಎಕ್ಸಾಮ್ನಾಗ ಅವಾಗ ಕ್ವಶನ್ಸನ್ನು ಕೇಳ್ತಿರ್ತಾರೆ. ಅವಾಗ ಯಾವಾಗ 1 ಲೀಟ್ರಿಗೆ 5 ರೂಪಾಯಿ ಪ್ರೋತ್ಸಾಹನ ಸಿಕ್ತೋ, 10 ಲೀಟ್ರ್ ಹಾಲಾಕಿದ್ರೆ 50 ರೂಪಾಯಿ ಸಿಗೋದಕ್ಕೆ ಸ್ಟಾರ್ಟ್ ಆಯಿತು ಪ್ರೋತ್ಸಾಹನ, ಆವಾಗ ರೈತರು ಹೆಚ್ಚೆಚ್ಚು ಹಾಲು ಉತ್ಪಾದನೆಯನ್ನು ಆರಂಭಿಸಿದಾಗ ಹಾಲು ಹೆಚ್ಚಾಯಿತು, ಹೆಚ್ಚಾಗಿ ಅದನ್ನು ಸಂಸ್ಕರಣೆ ಮಾಡೋದು ಕಷ್ಟ ಆಯಿತು. ಕೆಎಂಎಫ್ನವ್ರು ಕೇಳ್ತಾರಂತೆ, ನೀವು ಹಾಲಿಗೆ ಎಷ್ಟೊಂದು ಪ್ರೋತ್ಸಾಹವನ್ನು ಕೊಟ್ಟರಿ, ಹಾಲು ಉತ್ಪಾದನೆ ಜಾಸ್ತಿ ಆಗ್ಯದ, ಹಾಲನ್ನು ನಾವು ಚೆಲ್ಲಬೇಕು ಅನ್ನೋ ಅಂತ ಕೇಳಿದಾಗ ಅವಾಗ ಮುಖ್ಯಮಂತ್ರಿ ಹೇಳ್ತಾರಂತೆ, ಹಾಲನ್ನು ಚೆಲ್ಲಬೇಡ್ರಿ, ನಾವು ಹೊಸ ಯೋಜನೆಯನ್ನು ಆರಂಭಿಸೋಣ ಅಂತೇಳಿ ಕ್ಷೀರಭಾಗ್ಯ ಅಂತ ಒಂದು ಯೋಜನೆಯನ್ನು ಆರಂಭಿಸ್ತಾರೆ. ಕ್ಷೀರಭಾಗ್ಯ ಇದು ಕ್ಷೀರಧಾರೆ, ಹಾಲು ಉತ್ಪಾದಕರಿಗೆ ಪ್ರತಿ ಲೀಟರಿಗೆ 5 ರೂಪಾಯಿಯನ್ನು ಕೊಡೋದು ಕ್ಷೀರಧಾರೆ. ಈಗ ನಾನು ಹೇಳಿದ್ದು ಕ್ಷೀರಭಾಗ್ಯ. ಕ್ಷೀರಭಾಗ್ಯ ಅಂದರೆ 1ರಿಂದ 10ನೇ ತರಗತಿಯ ಮಕ್ಕಳಿಗೆ ವಾರಕ್ಕೆ 5 ದಿನ, ಮೊದಲದು 3 ದಿನ ಇತ್ತು, ವಾರಕ್ಕೆ 5 ದಿನ 150 ml ಹಾಲು ನೀಡೋದು, 150 ml ಹಾಲನ್ನು ಕೊಡೋದು. ಇದನ್ನು ಏನು ಕರೆದ್ರು? ಕ್ಷೀರಭಾಗ್ಯ ಯೋಜನೆ ಅಂತ ಕರೆದ್ರು. ಈ ಯೋಜನೆ ಕೂಡ ಸ್ಟಾರ್ಟ್ ಆಯಿತು. ಇದನ್ನು ಕ್ವಶನ್ ಕೇಳಿದರೆ, ವಾರಕ್ಕೆ ಎಷ್ಟು ದಿನ ಹಾಲು ಕೊಡ್ತಾರೆ? 5 ದಿನ. ಎಷ್ಟು ML? ದಿನ 150 ml ಹಾಲನ್ನು ಕೊಡ್ತಿರ್ತಾರೆ. ಓಕೆನಾ? ಇದು ಕೆಎಂಎಫ್ಗೆ ಸಂಬಂಧಪಟ್ಟಂಥ ಒಂದಿಷ್ಟು ಅಂಶಗಳಾಗಿದ್ದಾವೆ. ಓಕೆನಾ? ಯಾಕೆ ಇದು ಸುದ್ದಿ ಆಯಿತು ಅಂತ ನಾನು ಹೇಳಿದೆ. ಅಮಿತ್ ಶಾ ಹೇಳಿದ್ದೇನು, ಅಮೂಲ್ ಮತ್ತು ಅದಾದ ನಂತರ ನಂದಿನಿ ಇವೆರಡು ಸಹಯೋಗದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನೇ ನಾವು ಹೇಳ್ಕೊಂಡ್ವಿ, ಮರ್ಜ್ ಮಾಡ್ತಾರೆ ಅಂತ ಅಂದ್ಕೊಂಡು ವಿರೋಧ ಉಂಟಾಯಿತು. ನಂತರ ಕ್ಲಾರಿಫಿಕೇಶನ್ ಕೂಡ ಕೊಡ್ತಾರೆ, ಯಾವುದೇ ಕಾರಣಕ್ಕೂ ನಂದಿನಿಯನ್ನು ಅಥವಾ ಕೆಎಂಎಫ್ನ್ನು ನಾವೇನು ಮಾಡಲ್ಲ, ಅಮೂಲ್ನಲ್ಲಿ ಮರ್ಜ್ ಮಾಡೋದಿಲ್ಲ ಅಂತೇಳಿ ಹೇಳ್ತಾರೆ. ಓಕೆ, ಇಷ್ಟು ಇದಕ್ಕೆ ಸಂಬಂಧಪಟ್ಟಂಥ ಅಂಶಗಳು ಆಗಿದ್ದಾವೆ. ಓಕೆ, ನೇರವಾಗಿ ನಾವು ಮುಂದಿನ ಪ್ರಶ್ನೆ ನೋಡೋಣ.
ಕರ್ನಾಟಕದ ಈ ಕೆಳಗಿನ ಯಾವ ಊರಿನ ಹೆಸರು ಮೊದಲು ಕ್ಲೋಸ್ ಪೇಟೆ ಎಂದಾಗಿತ್ತು ಅಂತಿದೆ ಕ್ಲೋಸ್ ಪೇಟೆ ಎಂದಾಗಿತ್ತು ಅಂತ ಕ್ವೆಶ್ಚನ್ ಎಸ್ ಈಗ ನಾವು ನೋಡೋಣ ಅಂತ ಮೊದಲನೆಯದು ಶಿವಮೊಗ್ಗ ಶಿವಮೊಗ್ಗ ಇದು ಸಿಹಿಮೊಗ್ಗೆ ಶಿವಮೊಗ್ಗ ಆಗ್ಯದ ಅಂತೆಲ್ಲ ಹೇಳ್ತಾರೆ ಇಲ್ಲೊಂದು ಹೊಸಪೇಟೆ ಅಂತಿದೆ ನೋಡಿ ಹೊಸಪೇಟೆ ನಮ್ಮ ವಿಜಯನಗರದ ಶ್ರೀಕೃಷ್ಣದೇವರಾಯರು ಶ್ರೀಕೃಷ್ಣದೇವರಾಯರ ತಾಯಿ ನಾಗಲಾಂಬಿಕೆ ನಾಗಲಾಂಬಿಕೆ ಹೆಸರಿನ ಮೇಲೆ ಕೃಷ್ಣದೇವರಾಯರು ಕಟ್ಟಿದ ನಗರ ನಾಗಲಾಪುರ ಅದೇ ನಾಗಲಾಪುರ ಇಂದಿನ ಹೊಸಪೇಟೆ ವಿಜಯನಗರ ಜಿಲ್ಲೆಯ ಹೆಡ್ ಕ್ವಾರ್ಟರ್ ಹೊಸಪೇಟೆ ಎಸ್ ಇದಾದ ನಂತರ ಇಲ್ಲೊಂದಿದೆ ಚಾಮರಾಜನಗರ ಅಂತಿದೆ ಚಾಮರಾಜನಗರ ನಮ್ಮ ಮೈಸೂರಿನಲ್ಲಿ ಮುಮ್ಮಡಿ ಕೃಷ್ಣರಾಜ್ ಒಡೆಯರ್ ಅಂತಿದ್ರು ಮುಮ್ಮಡಿ ಕೃಷ್ಣರಾಜ್ ಒಡೆಯರ್ ಮುಮ್ಮಡಿ ಕೃಷ್ಣರಾಜ್ ಒಡೆಯರ್ ಅವರಿಗೆ ಮಕ್ಕಳಿರಲಿಲ್ಲ ಮಕ್ಕಳಿರಲಿಲ್ಲ ಒಂದು ಕಡೆಗೆ ಒಂದು ಕಥೆಯನ್ನು ಓದಿದ್ದೆ ನಾನು ಇದಕ್ಕೆ ಯಾವುದು ಐತಿಹಾಸಿಕ ಆಧಾರಗಳಿಲ್ಲದೆ ಹೋದರೂ ಕೂಡ ಇದೊಂದು ಕತೆ ಏನು ಕತೆ ಅಂತಂದರೆ ಮುಮ್ಮಡಿಯವರಿಗೆ ಮಕ್ಕಳಿರಲಿಲ್ಲ ಮುಮ್ಮಡಿಯವರ ಮಕ್ಕಳಿರಲಿಲ್ಲ ಅವರ ತಾಯಿ ಲಕ್ಷ್ಮೀ ಅಮ್ಮಣ್ಣಿಯವರು ಮುಮ್ಮಡಿಯವರು ಮತ್ತು ತಾಯಿ ಲಕ್ಷ್ಮೀ ಅಮ್ಮಣ್ಣಿಯವರು ಸೇರಿಕೊಂಡು ಅವತ್ತು ಶ್ರೀರಂಗಪಟ್ಟಣದಲ್ಲಿ ಒಬ್ಬರು ಮೌಲ್ವಿ ಇದ್ರಂತೆ ಒಬ್ಬರು ಮೌಲ್ವಿ ಇದ್ರು ಮೌಲ್ವಿ ಅಂದ್ರೆ ಒಬ್ಬ ಮಸೀದಿ ಇರತಕ್ಕಂಥ ವ್ಯಕ್ತಿ ಇಸ್ಲಾಂ ಧರ್ಮಗುರು ಆ ಮೌಲ್ವಿಯ ಕಡೆ ಹೋಗಿ ಅವರು ಕೇಳ್ತಾರೆ ಪುತ್ರ ಸಂತಾನ ಇಲ್ಲ ಉತ್ತರಾಧಿಕಾರಿ ಇಲ್ಲ ಏನು ಮಾಡಬೇಕು ಅಂತ ಕೇಳಿದಾಗ ಆ ಮೌಲ್ವಿಯವರು ಹೇಳ್ತಾರಂತೆ ನಿಮ್ಮ ಸಂಬಂಧಿಕರಲ್ಲಿ ಯಾರ್ಯಾರು ಮಕ್ಕಳಿದಾರೋ ಯುವಕರಿದಾರೋ ಅವ್ರನ್ನ ಕರೆಸಬೇಕು ಅಂತೇಳಿ ಅದಕ್ಕೆ ಒಡೆಯರ ಸಂಬಂಧಿಕರಲ್ಲಿರ್ತಕ್ಕಂಥ ಎಲ್ಲ ಯುವಕರನ್ನು ಕರೆಸಿದರು ಎಲ್ಲರನ್ನು ಕರೆಸಿ ಅರಮನೆಯ ಒಂದು ಅಂಗಳದಲ್ಲಿ ಒಂದು ಕಡೆಗೆ ಸಿಹಿ ತಿನಿಸುಗಳನ್ನು ಆಟದ ಸಾಮಾನುಗಳನ್ನು ಕತ್ತಿ ಕಟಾರಿ ಕೋವಿಗಳನ್ನು ಸಿಂಹಾಸನ ಎಲ್ಲ ಇಟ್ಟರು ಒಂದಿಷ್ಟು ಮಕ್ಕಳು ಸಿಹಿ ತಿನಿಸನ್ನು ತೊಗೊಂಡು ಇನ್ನೊಂದಿಷ್ಟು ಹೋಗಿ ಆಟದ ಸಾಮಾನು ತೊಗೊಳ್ತವೆ ಒಂದಿಷ್ಟು ಸಿಂಹಾಸನ ಕೂತ್ಕೊಳ್ತವೆ ಒಂದಿಷ್ಟು ಕತ್ತಿ ಡಾಲನ ತೊಗೊಂಡು ಆಗ ಒಬ್ಬ ಹುಡುಗ ಕತ್ತಿ ಡಾಲನ ತೊಗೊಂಡು ಹೋಗಿ ಸಿಂಹಾಸನದ ಮೇಲೆ ಕೂತ್ಕೊಂಡ ಆಗ ಆ ಮೌಲ್ವಿ ಹೇಳ್ತಾರೆ ಆ ಹುಡುಗನನ್ನು ದತ್ತು ತೆಗೆದುಕೊಡ್ರಿ ಅಂತ ಹೇಳಿದರು ಆಗ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಚಾಮರಾಜ ಎನ್ನುವ ಆ ಹುಡುಗನನ್ನು ದತ್ತು ತೆಗೆದುಕೊಳ್ತಾರೆ ಚಾಮರಾಜ ಎನ್ನುವ ಹುಡುಗ ಮೂಲ ಎಲ್ಲಿಯವನು ಅಂದರೆ ಅರಿಕುಟಾರ ಅಂತ ಒಂದು ಊರಿತ್ತು ಆ ಅರಿಕುಟಾರ ಎನ್ನುವ ಊರಿನ ಒಬ್ಬ ಹುಡುಗ ಚಾಮರಾಜ ಚಾಮರಾಜನು ಮುಮ್ಮಡಿಯವರ ದತ್ತುಪುತ್ರನಾದ ಈತನನ್ನೇ ನಾವು ಹತ್ತನೇ ಚಾಮರಾಜ ಒಡೆಯರ್ ಅಂತ ಕರೆದ್ವಿ ಹತ್ತನೇ ಚಾಮರಾಜ ಒಡೆಯರವರ ಊರು ಅರಿಕುಟಾರ ಅರಿಕುಟಾರ ಎನ್ನುವ ಊರಿನಿಂದ ಬಂದವನು ಚಾಮರಾಜ ಅನ್ನೋ ಕಾರಣಕ್ಕಾಗಿ ಆ ಅರಿಕುಟಾರಕ್ಕೆ ಚಾಮರಾಜನಗರ ಅಂತ ಹೆಸರಿಡಲಾಯಿತು ಅಂದರೆ ಚಾಮರಾಜನಗರದ ಹಳೆ ಹೆಸರೇನು ಅರಿಕುಟಾರ ಚಾಮರಾಜನಗರದ ಹಳೆ ಹೆಸರು ಅರಿಕುಟಾರ ಅಂತೇಳಿ ಎಸ್ ಸರಿ ಇನ್ನು ಇಲ್ಲೊಂದು ಉಳ್ಕೊಳ್ಳುತ್ತೋ ರಾಮನಗರ ಅಂತೇಳಿ ಯಾವುದು ರಾಮನಗರ ಇದರ ಹಿನ್ನೆಲೆ ಏನಂತ ನಾವು ನೋಡೋಣ ಇದರ ಹಿನ್ನೆಲೆ ನೋಡೋಣ 1799ರಲ್ಲಿ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ನಡೀತು ಟಿಪ್ಪುನನ್ನು ಬ್ರಿಟಿಷರು ಹತ್ಯೆ ಮಾಡಿದರು ಟಿಪ್ಪುನನ್ನು ಹತ್ಯೆ ಮಾಡಿದ ನಂತರ ಬ್ರಿಟಿಷರು ಮೈಸೂರು ರಾಜ್ಯವನ್ನು ನಾಲ್ಕು ಭಾಗ ಮಾಡ್ತಾರೆ ಮೈಸೂರು ರಾಜ್ಯ ನಾಲ್ಕು ಭಾಗ ಆಯಿತು ಮೈಸೂರು ರಾಜ್ಯವು ನಾಲ್ಕು ಭಾಗವಾದ ನಂತರ ಮೈಸೂರು ರಾಜ್ಯವು ನಾಲ್ಕು ಭಾಗ ಆದ ನಂತರ ಬ್ರಿಟಿಷರು ಏನು ಮಾಡ್ತಾರೆ ಮೈಸೂರಿನ ಮೇಲೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಹೇರಿದರು ಮೈಸೂರಿನ ಮೇಲೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಹೇರಿದರು ಯಾರು ಬ್ರಿಟಿಷರು ಆಗ ಯಾರಿದ್ರು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಇಡೀ ದೇಶದಲ್ಲಿಯೇ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ಮೊದಲ ರಾಜ ಹೈದರಾಬಾದ್ನ ನಿಜಾಮ್ ಆದರೆ ಎರಡನೇ ರಾಜ ಮುಮ್ಮಡಿ ಕೃಷ್ಣರಾಜ್ ಒಡೆಯರ್ ಕರೆಕ್ಟಾಗಿ ಕೇಳಬೇಕು ಹಿಂದಿನ ಗವರ್ನರ್ಗಳು ಮತ್ತು ಗವರ್ನರ್ ಜನರಲ್ ಬಗ್ಗೆ ಹೇಳುವ ಟೈಮ್ನಾಗ ನಾನು ಹೇಳಿದ್ದೆ ನಿಮಗೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ರಾಜನ ಆಸ್ಥಾನಕ್ಕೆ ಒಬ್ಬ ಬ್ರಿಟಿಷ್ ಪ್ರತಿನಿಧಿ ಬರ್ತಾನೆ ಅವನನ್ನು ರೆಸಿಡೆಂಟ್ ಅಂತ ಕರೀತಾರೆ ಈಗ ಮುಮ್ಮಡಿ ಕೃಷ್ಣರಾಜ್ ಒಡೆಯರವರು ಮುಮ್ಮಡಿ ಕೃಷ್ಣರಾಜ್ ಒಡೆಯರವರು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡಾಗ ಅಲ್ಲೊಬ್ಬ ವ್ಯಕ್ತಿ ಬರ್ತಾನೆ ರೆಸಿಡೆಂಟ್ ಆಗಿ ಆತನ ಹೆಸರು ಬ್ಯಾರಿ ಕ್ಲೋಸ್ ಅಂತೇಳಿ ಆತನ ಹೆಸರೇನು ಬ್ಯಾರಿ ಕ್ಲೋಸ್ ಬ್ಯಾರಿ ಕ್ಲೋಸ್ ಮೈಸೂರಿಗೆ ಬಂದಂಥ ಸಹಾಯಕ ಸೈನ್ಯ ಪದ್ಧತಿಯ ರೆಸಿಡೆಂಟ್ ಸಹಾಯಕ ಸೈನ್ಯದ ರೆಸಿಡೆಂಟ್ ಬ್ಯಾರಿ ಕ್ಲೋಸ್ ಒಂದು ಶಂಸರಾಬಾದ್ ರಾಮನಗರ ಅಂತ ಒಂದು ಹಳ್ಳಿ ಇತ್ತು ರಾಮನಗರ ಅಂತ ಒಂದು ಹಳ್ಳಿ ಇದೇನು ರಾಮನಗರ ಅಂತ ಹಳ್ಳಿ ಇತ್ತು ರಾಮನಗರವನ್ನು ಟಿಪ್ಪು ಸುಲ್ತಾನ್ ಶಂಸಾರಾಬಾದ್ ಅಂತೇಳಿ ಹೆಸರು ಬದಲಾಯಿಸಿದ್ದ ಟಿಪ್ಪು ಸುಲ್ತಾನ್ ಕೆಲವೊಂದಿಷ್ಟು ಊರುಗಳ ಹೆಸರನ್ನು ಬದಲಾಯಿಸಿದ್ದ ಪರ್ಷಿಯನ್ ಭಾಷೆಗೆ ಅದರಾಗ ರಾಮನಗರ ಹೋಗಿ ಶಂಸರಾಬಾದ್ ಆಗಿತ್ತು ಇದೇ ಶಂಸರಾಬಾದನ್ನು ಈ ವ್ಯಕ್ತಿ ಬ್ಯಾರಿ ಕ್ಲೋಸನು ಕ್ಲೋಸ್ ಪೇಟೆ ಅಂತ ಮಾಡ್ಕೊಳ್ಳುತ್ತಾನೆ ಏನಂತ ಮಾಡ್ಕೊಂಡ ಕ್ಲೋಸ್ ಪೇಟೆ ಅಂತೇಳಿ ಮಾಡ್ಕೊಳ್ಳುತ್ತಾನೆ ನೋಡ್ರಿ ರಾಮನಗರ ಆಮೇಲೆ ಶಂಸರಾಬಾದ್ ಆಗಿತ್ತು ಆಮೇಲೆ ಅದು ಕ್ಲೋಸ್ ಪೇಟೆ ಆಯಿತು ಅದೇನಾಯಿತು ಕ್ಲೋಸ್ ಪೇಟೆ ಅಂತಾಗಿತ್ತು ಹಾಗಾದರೆ ಕ್ವಶನ್ ಏನದ ಕರ್ನಾಟಕದ ಈ ಕೆಳಗಿನ ಯಾವ ಊರಿನ ಹೆಸರು ಮೊದಲು ಕ್ಲೋಸ್ ಪೇಟೆ ಎಂದಾಗಿತ್ತು ಅಂತ ಕೇಳಿದಾಗ ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ರಾಮನಗರ ಸರಿ ಉತ್ತರ ರಾಮನಗರ ಆಯಿತು ಹೊಸಪೇಟೆ ಮೂಲ ಹೆಸರು ನಾಗಲಾಪುರ ರಾಮನಗರದ ಮೂಲ ಹೆಸರು ಕ್ಲೋಸ್ ಪೇಟೆ ಚಾಮರಾಜನಗರದ ಮೂಲ ಹೆಸರು ಅರಿಕೊಟಾರ ಅಂತಿರ್ತದೆ
ಏನಿರ್ತದೆ ಅರಿಕುಟಾರ ಅಂತ ಇರ್ತದೆ ಓಕೆ ಇದಕ್ಕೆ ಸಂಬಂಧಪಟ್ಟಂತ ಕೆಲವು ಅಂಶಗಳನ್ನು ನಾವು ನೋಡ್ತಾ ಹೋಗೋಣಂತೆ ಯಾವುದು ಸಂಬಂಧಪಟ್ಟ ಹಾಗೆ ರಾಮನಗರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದು ಇಲ್ಲಿದೆ ಕ್ಲೋಸ್ ಪೇಟೆ ನೋಡಿ ಮೊದಲು ಟಿಪ್ಪುನ ಕಾಲದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ನಾನು ಶಂಸರಾಬಾದ್ ಅಂತ ಆಗಿತ್ತು ಆಮೇಲೆ ಅದು ಕ್ಲೋಸ್ ಪೇಟೆ ಅಂತ ಆಯ್ತು ಕೆಂಗಲ್ ಹನುಮಂತಯ್ಯನವರು ರಾಮನಗರ ಎಂದು ಮರುನಾಮಕರಣ ಮಾಡಿದರು ಇಂತವೆಲ್ಲ ಗೊತ್ತಿರಬೇಕು ಇತ್ತೀಚಿನ ಕೆಲವು ಪ್ರಶ್ನೆಗಳನ್ನು ನೋಡಿದಾಗ ಎಲ್ಲರೂ 60 ಸ್ಕೋರ್ ಇಜಿ ಮಾಡಬಹುದು ಸರ್ ಆದರೆ 60 ಮುಂದಿನ ಸ್ಕೋರ್ ಮಾಡಬೇಕು ಅಂತಂದ್ರೆ ಟ್ಯಾಲೆಂಟ್ ಬೇಕು ಅದಕ್ಕಾಗಿ ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಒಂದು ಕಡೆ ಹೇಳ್ತಾರೆ ಜ್ಞಾನದ ಕಿರಣಗಳು ಜಗತ್ತಿನ ಯಾವುದೇ ದಿಕ್ಕಿನಿಂದ ಬಂದರೂ ಕೂಡ ಅವುಗಳನ್ನು ನಾವು ಸ್ವೀಕರಿಸಲು ಸಿದ್ಧರಿರಬೇಕು ಅವಾಗ ಮಾತ್ರ ಈ ಸ್ಪರ್ಧಾತ್ಮಕ ಪರೀಕ್ಷೆ ಪಾಸ್ ಮಾಡೋದಕ್ಕೆ ಸಾಧ್ಯದ ಸ್ಪರ್ಧಾತ್ಮಕ ಪರೀಕ್ಷೆ ಅಷ್ಟೇ ಅಂತಲ್ಲ ಈ ದೇಶದೊಳಗೆ ಏನು ನಡೆದಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಾವು ಇಲ್ಲಿ ಹುಟ್ಟಿದೀವಿ ಅಂತಂದ ಮೇಲೆ ಅಟ್ ಲೀಸ್ಟ್ ಹುಟ್ಟಿದ ತಪ್ಪಿಗಾದರೂ ತಿಳ್ಕೊಳ್ಳಬೇಕಪ್ಪ ನಾನು ಅದಕ್ಕೆ ಆಫ್ಲೈನ್ ಕ್ಲಾಸ್ನಾಗ ಅವಾಗವಾಗ ಹೇಳ್ತಿರ್ತೀನಿ ನಾನು ಅದಕ್ಕೆ ಇಂಥವುಗಳನ್ನು ತಿಳ್ಕೊಳ್ಬೇಕು ಎಸ್ ನೋಡ್ರಿ ಮೊದಲು ರಾಮನಗರ ಶಂಸಾರಾಬಾದ್ ಆಮೇಲೆ ಕ್ಲೋಸ್ ಪೇಟೆ ಕೆಂಗಲ್ ಹನುಮಂತಯ್ಯನವರು ಮತ್ತೆ ಇದನ್ನು ರಾಮನಗರ ಅಂತ ಮಾಡಿದ್ರು ಯಾಕೆ ಇದು ಸುದ್ದಿ ಒಳಗಾಯಿತು ಸರ್ ಕರೆಂಟ್ ಅಫೇರ್ಸ್ ಕ್ಲಾಸ್ ಅಂತ ಹೇಳ್ತೀರಿ ಮತ್ತು ಇಂಥವೇ ಕೇಳಕತ್ತೀರಿ ಅಂತಂದಾಗ ಇತ್ತೀಚೆಗೆ ನಮ್ಮ ರಾಜ್ಯ ಸರ್ಕಾರ ಹೇಳ್ತದೆ ರಾಮನಗರದಲ್ಲಿ ನಾವು ರಾಮ ದೇವಾಲಯವನ್ನು ನಿರ್ಮಿಸ್ತೀವಿ ರಾಮ ಮಂದಿರವನ್ನು ನಿರ್ಮಿಸ್ತೀವಿ ಅಲ್ಲಿ ಹಂಗೆ ಉತ್ತರ ಪ್ರದೇಶದ ಅಯೋಧ್ಯೆ ಇದೆಯೋ ಹಂಗೆ ರಾಮನಗರವನ್ನು ನಾವು ದಕ್ಷಿಣ ಭಾರತದ ಅಯೋಧ್ಯೆ ಹಾಗೆ ಅಭಿವೃದ್ಧಿಪಡಿಸ್ತೀವಿ ಅಂತೇಳಿ ರಾಜ್ಯ ಸರ್ಕಾರ ಹೇಳಿತು ಸರ್ಕಾರ ಹೇಳಿತು ಆ ಸರ್ಕಾರ ಹಿಂದೆ ಏನು ಮಾಡಬೇಕಿತ್ತು ಅದು ಚುನಾವಣೆ ಕಾರಣಕ್ಕೆ ಹೇಳುತ್ತೋ ಯಾಕೆ ಹೇಳುತ್ತೋ ಗೊತ್ತಿಲ್ಲ ಅದು ಹೇಳಿತು ಅದಕ್ಕಾಗಿ ಅದು ಸುದ್ದಿ ಆಯಿತು ರಾಮ ಮಂದಿರವನ್ನು ಕಟ್ತೀವಿ ಈಗ ನೋಡೋಣ ಅಂತ ಏನಾಯ್ತು ರಾಮನಗರ ಶಂಸರಾಬಾದ್ ಆಯಿತು ಕ್ಲೋಸ್ ಪೇಟೆ ಆಯಿತು ನಂತರ ರಾಮನಗರ ಆಯಿತು ರಾಮ ಮಂದಿರ ಕಟ್ತಾರೆ ಕಟ್ಟದಾಗ ನೋಡೋಣ ಅಂತ ಬೆಂಗಳೂರು ವಿಭಾಗದ ಒಂದು ಜಿಲ್ಲೆ ಇವತ್ತು ಏನು ನಾವು ಕರ್ನಾಟಕವನ್ನು ನಾಲ್ಕು ಖಂಡ ವಿಭಾಗಗಳಾಗಿ ಮಾಡಿದೀವಿ ಅದರಾಗಿದ್ದು ಬೆಂಗಳೂರು ನಗರದ ಒಂದು ಜಿಲ್ಲೆ 2007ರಲ್ಲಿ ಈ ಜಿಲ್ಲೆ ರಚನೆ ಆಯಿತು ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದಾಗ ಅದಕ್ಕಿಂತ ಮುಂಚೆ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಒಂದು ಭಾಗವಾಗಿತ್ತು ಬೆಂಗಳೂರು ಗ್ರಾಮಾಂತರದಿಂದ ವಿಭಜಿಸಿ ಇದನ್ನು ಬೆಂಗಳೂರು ರಾಮನಗರ ಅಂತ ಜಿಲ್ಲೆ ಮಾಡಲಾಯಿತು ಯಾವಾಗ 2007 ವಿಶೇಷ ಏನಂತಂದರೆ ಏಷ್ಯಾ ಖಂಡದ ಅತಿ ದೊಡ್ಡ ರೇಷ್ಮೆ ಗೂಡು ಮಾರುಕಟ್ಟೆ ರಾಮನಗರ ವೆರಿ ವೆರಿ ಇಂಪಾರ್ಟೆಂಟ್ ಏಷ್ಯಾ ಖಂಡದ ಅತಿ ದೊಡ್ಡ ರೇಷ್ಮೆ ಗೂಡು ಮಾರುಕಟ್ಟೆ ಆದ್ದರಿಂದ ಇದನ್ನು ಸಿಲ್ಕ್ ಟೌನ್ ಸಿಲ್ಕ್ ಸಿಟಿ ಅಂತ ಕರೆದರು ಕರ್ನಾಟಕದ ಸಿಲ್ಕ್ ಟೌನ್ ಸಿಲ್ಕ್ ಸಿಟಿ ಎಂದು ರಾಮನಗರವನ್ನು ಕರೆಯಲಾಗ್ತದೆ ಇನ್ನೊಂದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಇಳ್ಕಲ್ ಗ್ರಾನೈಟ್ ಭಾರಿ ಫೇಮಸ್ ಹಂಗೆ ರಾಮನಗರದ ಗ್ರಾನೈಟ್ ಇದನ್ನು ಕ್ಲೋಸ್ ಪೇಟ್ ಗ್ರಾನೈಟ್ ಅಂತ ಕೂಡ ಕರಿತಿರ್ತಾರೆ ಇದು ಗ್ರಾನೈಟ್ ಭಾಳ ಇಂಪಾರ್ಟೆಂಟ್ ನೆಕ್ಸ್ಟ್ ಇದೇನು ರಾಮನಗರ ಅಂತ ಜಿಲ್ಲೆ ಇದೆ ರಾಮನಗರ ಜಿಲ್ಲೆಯಲ್ಲಿರುವ ತಾಲೂಕುಗಳು ಒಂದು ರಾಮನಗರ ಚನ್ನಪಟ್ಟಣ ಹಾರೋಹಳ್ಳಿ ಕನಕಪುರ ಮಾಗಡಿ ಅಂತೇಳಿ ಇವು ತಾಲೂಕುಗಳು ಬರ್ತವೆ ತಾಲೂಕುಗಳು ಈಗ ಅದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದಿಷ್ಟು ಅಂಶಗಳನ್ನು ಕರೆಂಟ್ ಅಫೇರ್ಸ್ ಅಂದ ತಕ್ಷಣ ನಮ್ಮ ಕ್ಲಾಸ್ ಕೇವಲ ಕರೆಂಟ್ ಅಫೇರ್ಸ್ ಅಲ್ಲ ಸರ್ ಇದೊಂಥರ ಆಲ್ ಸಬ್ಜೆಕ್ಟ್ ಪ್ಯಾಕೇಜ್ ಇದ್ದಂಗೆ ಇದು ಎಲ್ಲ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ತಿರ್ತೀವಿ ಈಗ ನೋಡಿ ಸರ್ ರಾಮನಗರ ಸಂಪಟ ಮತ್ತು ವಿಶೇಷತೆ ಏನು ಒಂದು ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯೊಂದಿಗೆ ಗಡಿ ಹಂಚಿಕೊಂಡಿದೆ ಇತ್ತೀಚಿನ ಪಿ ಎಸ್ ಐ ಮತ್ತು ಪಿ ಸಿ ಕ್ವಶನ್ ಪರ್ಸನ್ ನೀವು ನೋಡಿದಿರಿ ಅಂತಂದರೆ ಅಲ್ಲಿ ಒಂದಿಷ್ಟು ಕ್ವಶನ್ಸನ್ನು ಕೇಳ್ತಾ ಇದ್ದಾರೆ ಒಂದು ಜಿಲ್ಲೆಯನ್ನು ಕೊಟ್ಟು ಯಾವ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡದ ಅಥವಾ ಎಷ್ಟು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡದ ಅಂತ ಕೇಳ್ತಿರ್ತಾರೆ ಫಾರ್ ಎಕ್ಸಾಂಪಲ್ ರಾಯಚೂರು ಹೀಗೆಲ್ಲ ಕ್ವಶನ್ಸ್ ಕೇಳ್ತಿರ್ತಾರೆ ಅದಕ್ಕೆ ರಾಮನಗರ ತಮಿಳುನಾಡಿನ ಕೃಷ್ಣಗಿರಿ ಎಂಬ ಜಿಲ್ಲೆಯೊಂದಿಗೆ ಗಡಿ ಹಂಚಿಕೊಂಡದ ಇನ್ನು ಮತ್ತೇನು ವಿಶೇಷತೆ ರಾಮನಗರದಲ್ಲಿ ಅಂತಂದಾಗ ಅವೇರಹಳ್ಳಿ ರಾಮನಗರದ ಅವೇರಹಳ್ಳಿಯಲ್ಲಿ ಎಸ್ ಆರ್ ಎಸ್ ಬೆಟ್ಟ ಅಂತ ಬರ್ತದೆ ಎಸ್ ಆರ್ ಎಸ್ ಬೆಟ್ಟ ಅಂದರೆ ಶ್ರೀ ರೇವಣಸಿದ್ದೇಶ್ವರ ಬೆಟ್ಟ ರೇವಣಸಿದ್ದೇಶ್ವರ ಬೆಟ್ಟ ಹಿಂಗೂ ಕೇಳ್ಬೋದು ರೇವಣಸಿದ್ದೇಶ್ವರ ಬೆಟ್ಟ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳ್ಬೋದು ರೇವಣಸಿದ್ದೇಶ್ವರ ಬೆಟ್ಟ ಇರೋದು ರಾಮನಗರ ಜಿಲ್ಲೆ ಯಾರು ರೇವಣಸಿದ್ದೇಶ್ವರರು ಅಂತಂದಾಗ ರೇವಣಸಿದ್ದೇಶ್ವರರ ಬಗ್ಗೆ ಒಂದಿಷ್ಟು ವಾದವಿವಾದಗಳದ ಒಂದು ಕಡೆ ಹೇಳ್ತಾರೆ ವೀರಶೈವ ಮತದ ಸ್ಥಾಪಕರು ಶ್ರೀ ರೇವಣಸಿದ್ದೇಶ್ವರರು ಅಂತೆ ಇನ್ನೊಂದು ಕೆಲವು ಕಡೆಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹಾಲುಮತ ಸಮುದಾಯ ಹೇಳ್ತಿರ್ತಾರೆ ಹಾಲುಮತ ಸಮುದಾಯದ ಮೂಲ ಪುರುಷ ರೇವಣಸಿದ್ದೇಶ್ವರ ಅಂತ ಹೇಳ್ತಿರ್ತಾರೆ ಓಕೆ ಅದೇನಾದರೂ ಇರಲಿ ರೇವಣಸಿದ್ದೇಶ್ವರ ಬೆಟ್ಟ ಅಥವಾ ಎಸ್ ಆರ್ ಎಸ್ ಬೆಟ್ಟ ಈ ಎಸ್ ಆರ್ ಎಸ್ ಬೆಟ್ಟ ಇರೋದು ರಾಮನಗರದ ಅವೇರಹಳ್ಳಿ ರಾಮನಗರದ ಅವೇರಹಳ್ಳಿ ಇನ್ನೊಂದು ಅಮಿತಾಬ್ ಬಚ್ಚನ್ ಅವರ ಶೋಲೆ ಅಂತ ಒಂದು ಮೂವಿ ಭಾರಿ ಫೇಮಸ್ ಮೂವಿ ಶೋಲೆ ಈ ಶೋಲೆ ಮೂವಿ ರಾಮಗಿರಿ ಬೆಟ್ಟದಲ್ಲಿ ಶೂಟಿಂಗ್ ಆಗ್ಯದ ಒಂದಿಷ್ಟು ಸೀನ್ ಅದಕ್ಕಾಗಿ ಈ ರಾಮಗಿರಿ ಬೆಟ್ಟಕ್ಕೆ ಶೋಲೆ ಬೆಟ್ಟ ಅಂತ ಕರಿತಿರ್ತಾರೆ ಇದು ಇಂಪಾರ್ಟೆಂಟು ಶೋಲೆ ಬೆಟ್ಟ ಇರೋದು ಯಾವ ಜಿಲ್ಲೆ ರಾಮನಗರ ಜಿಲ್ಲೆ ರಾಮನಗರದ ರಾಮಗಿರಿ ಇನ್ನೊಂದು ರಾಮದೇವರ ಬೆಟ್ಟ ಭಾರಿ ಫೇಮಸ್ ಸರ್ ಇದು ಯಾಕೆ ಅಂತಂದರೆ ಇವು ಪಶುವೈದ್ಯಕೀಯ ಕ್ಷೇತ್ರದಲ್ಲಿ ಡೈಕ್ಲೋಪೆನಾಕ್ ಅಂತ ಒಂದು ಔಷಧಿಯನ್ನು ಬಳಸ್ತಿದ್ರು ಈ ಡೈಕ್ಲೋಪೆನಾಕ್ ಅನ್ನೋ ಔಷಧಿಯನ್ನು ಬಳಸ್ತಿದ್ರು ಇದನ್ನು ಬಳಸಿ ದನಗಳಿಗೆ ಬಳಸ್ತಿದ್ರು ಪಶುವೈದ್ಯಕೀಯ ಕ್ಷೇತ್ರದಲ್ಲಿ ಆ ದನಗಳ ದೇಹದಲ್ಲಿ ಅದಲ್ಲೇ ಉಳ್ಕೊಳ್ತಿತ್ತು ಆ ದನ ಸತ್ ನಂತರ ತಿನ್ನೋ ರಣಹದ್ದುಗಳು
ಈ ಡೈಕ್ಲೋಪೆನ್ ಹಾಕನ್ನ ಸೇವಿಸಿದಂತ ರಣಹದ್ದುಗಳು ಸಾಯಿತು. ಅದಕ್ಕಾಗಿ ಕೇಂದ್ರ ಸರ್ಕಾರ ಈ ಡೈಕ್ಲೋಪೆನ್ ಹಾಕ್ ಬಳಕೆಯನ್ನು ನಿಷೇಧಿಸಿತು. ಅದಕ್ಕೆ ಇದೇನು ರಾಮನಗರ ಜಿಲ್ಲೆಯ ರಾಮದೇವರ ಬೆಟ್ಟ ಇದೆ 2012 ರಲ್ಲಿ ಇದನ್ನ ರಣಹದ್ದು ಅಭಯಾರಣ್ಯ ಅಂತ ಘೋಷಣೆ ಮಾಡಲಾಯಿತು. ಇದು ಭಾರತ ನಾಟ್ ಓನ್ಲಿ ಕರ್ನಾಟಕ ಇಡೀ ದೇಶದ ಮೊಟ್ಟ ಮೊದಲ ರಣಹದ್ದು ಅಭಯಾರಣ್ಯ. ಇದು ವಿಶೇಷತೆ. ಇದು ಯಾವ ಜಿಲ್ಲೆ? ರಾಮನಗರ. ನೆಕ್ಸ್ಟ್ ಇಲ್ಲಿ ರಾಮನಗರದ ಚನ್ನಪಟ್ಟಣ ಅಂತ ತಾಲೂಕು ಇದೆ ನೋಡಿ. ಈ ಚನ್ನಪಟ್ಟಣ ತಾಲೂಕು ಆಟಿಕೆಗಳ ಪಟ್ಟಣ, ಬೊಂಬೆಗಳ ನಗರ ಅಂತ ಕರೀತಿರ್ತಾರೆ ಅದನ್ನ. ವಿಶೇಷ ಇದು ರಾಮನಗರ ಜಿಲ್ಲೆಯ ಚನ್ನಪಟ್ಟಣವು ಇದನ್ನ ಆಟಿಕೆಗಳ ಪಟ್ಟಣ, ಬೊಂಬೆಗಳ ನಗರ ಅಂತ ಕರೀತಾರೆ. ಚನ್ನಪಟ್ಟಣ ಬೊಂಬೆಗಳು ಭಾರಿ ಫೇಮಸ್. ಇನ್ನೊಂದು ಹಾಗೆ ಗೊತ್ತಿರಲಿ ಸರ್, ಎಕ್ಸ್ಟ್ರಾ ಇದು ಕಿನ್ನಾಳ ಅಂತ ಬರುತ್ತದೆ, ಕೊಪ್ಪಳ ಜಿಲ್ಲೆಯ ಕಿನ್ನಾಳ. ಇದು ಕೂಡ ಆಟಿಕೆಗಳಿಗೆ ಬಹಳ ಫೇಮಸ್. ಕಿನ್ನಾಳ ಕಲೆ ಅಂತ ಇದನ್ನು ಕರೀತಿರ್ತಾರೆ, ಕಿನ್ನಾಳ ಕಲೆ ಎಂದು ಇದನ್ನು ಕರೀತಾರೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಂಥ ಟೈಮ್ನಲ್ಲಿ ಕೊಪ್ಪಳದಲ್ಲಿ ಆಟಿಕೆಗಳ ಕ್ಲಸ್ಟರ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಆಟಿಕೆಗಳ ಕ್ಲಸ್ಟರ್ ನಿರ್ಮಾಣವಾದದ್ದು ಎಲ್ಲಿ? ಕೊಪ್ಪಳದ ಕಿನ್ನಾಳದಲ್ಲಿ. ಆದರೆ ನಾವು ಆಟಿಕೆಗಳ ಪಟ್ಟಣ, ಬೊಂಬೆಗಳ ನಗರ ಎಂದು ಕರೆಯುವುದು ಯಾವುದನ್ನು? ಚನ್ನಪಟ್ಟಣ. ಇನ್ನೊಂದು ವಿಶೇಷತೆ ಇಲ್ಲಿ ಹಾರೋಹಳ್ಳಿ ಅಂತ ಐತೆ ನೋಡ್ರಿ. ಹಾರೋಹಳ್ಳಿ ಇದು ಹಾರೋಹಳ್ಳಿ ತಾಲೂಕು. ಹಾರೋಹಳ್ಳಿ ಎನ್ನುವ ತಾಲೂಕಿನಲ್ಲಿ ಆಂಗ್ಲೋ ಮೈಸೂರು ಯುದ್ಧ ನಡೆಯಿತು. ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರ ವಿರುದ್ಧ ಟಿಪ್ಪು ಸುಲ್ತಾನ್ ಹೋರಾಡೋದಕ್ಕೆ ಟಿಪ್ಪುನ ಸಹಾಯಕ್ಕೆ ಬಂದವರು ಫ್ರೆಂಚರು. ಆ ಫ್ರೆಂಚರ 150 ಸಮಾಧಿಗಳು ಈ ಹಾರೋಹಳ್ಳಿಯಲ್ಲಿವೆ. ಇದು ರಾಮನಗರದ ಇನ್ನೊಂದು ರಾಮನಗರದ ಹಾರೋಹಳ್ಳಿಯ ವಿಶೇಷತೆ. ಆಮೇಲೆ ಮಾಗಡಿ ಅಂತ ನಾನು ಅಲ್ಲಿ ಹೇಳಿದೆ ತಾಲೂಕು, ಈ ಮಾಗಡಿ ಕೆಂಪೇಗೌಡರು ಅಂತೆಲ್ಲ ಬರ್ತಾರೆ. ನಾನು ಇನ್ನೊಂದು 4-5 ದಿನಗಳಲ್ಲಿ ಯಲಹಂಕದ ನಾಡಪ್ರಭುಗಳು ಅಂತ ಒಂದು ವಿಡಿಯೋ ಮಾಡ್ತೀನಿ, ಅದರ ಡಿಟೇಲ್ ಆಗಿ ನಾವು ನೋಡೋಣಂತ. ಮಾಗಡಿ ಪ್ರಭುಗಳು ಯಾರು, ಯಲಹಂಕ ನಾಡಪ್ರಭುಗಳು ಯಾರು, ಬೆಂಗಳೂರು ನಾಡಪ್ರಭುಗಳು ಯಾರು, ಆವುತಿ ಅವರು ಯಾರು ಅಂತೆಲ್ಲ ನಾವು ಡಿಟೇಲ್ ಆಗಿ ನೋಡೋಣಂತೆ. ಓಕೆ, ಇಷ್ಟು ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ರಾಮನಗರ. ಯಾಕೆ ಇದು ಇಶ್ಯೂ ಆಯಿತು ಅಂತ ಗೊತ್ತಾಯಿತು. ರಾಮ ಮಂದಿರವನ್ನು ಕಟ್ತೀವಿ ಅಂತ ಹೇಳಿದ್ರು ಅದಕ್ಕೆ ಇಶ್ಯೂ ಆಯಿತು. ಕಟ್ಟಲಿ, ರಾಮ ಮಂದಿರ ರಾಮ ಏನೆಲ್ಲದ ಒಂದು ದೈವ, ಅದಕ್ಕಾಗಿ ರಾಮ ಮಂದಿರವನ್ನು ಕಟ್ಟಲಿ, ಏನು ಸಮಸ್ಯೆ ಇಲ್ಲ. ಓಕೆ, ಈಗ ನಾವು ನೆಕ್ಸ್ಟ್ ನೋಡೋಣಂತ. 108ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್, ಭಾರತೀಯ ವಿಜ್ಞಾನ ಕಾಂಗ್ರೆಸ್ ನಡೆದ ಸ್ಥಳ ಅಂತಿದೆ. ಮುಂಬೈ, ಪುಣೆ, ದೆಹಲಿ, ನಾಗ್ಪುರ್ ಅಂತಿದೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ವಿಷಯಗಳನ್ನು ನಾವಿಲ್ಲಿ ನೋಡೋಣ. ಎಸ್, ಭಾರತೀಯ ವಿಜ್ಞಾನ ಕಾಂಗ್ರೆಸ್, ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಸಮಾವೇಶ ಅಥವಾ ಸಮ್ಮೇಳನ ಈ ವರ್ಷ ನಡೀತಾ ಇರೋದು, 2023 ನಡೀತಾ ಇರೋದು. ಇದು 108ನೇ ಎಡಿಷನ್, 108ನೇದು. ಇದು ಈ ಸಮ್ಮೇಳನದ ಅಧ್ಯಕ್ಷರು ಡಾಕ್ಟರ್ ವಿಜಯಲಕ್ಷ್ಮಿ ಸಕ್ಸೇನಾ. ಆಯೋಜನೆ ಮಾಡಿದವರು ಯಾರು ಅಂತಂದಾಗ ಇಂಪಾರ್ಟೆಂಟ್, ಇದರ ಆಯೋಜನೆ ಮಾಡಿದವರು ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಅಸೋಸಿಯೇಷನ್ ಮತ್ತು DST. DST ಮೀನ್ಸ್ ನಾಟ್ GST, DST. DST ಮೀನ್ಸ್ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದರ ಆಯೋಜನೆ ಮಾಡಿದ್ರು. ಅಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಮತ್ತು ISEN ಆಯೋಜನೆ ಮಾಡಿದ್ರು. ಯಾವುದನ್ನು? ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ಸನ್ನು. ನೋಡ್ರಿ, ಇದೇನು ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಅಂತಿದೆಯಲ್ಲ, ಅಸೋಸಿಯೇಷನ್ ಇದೆಯಲ್ಲ, ಇದು ಸ್ಥಾಪನೆಯಾದದ್ದು 1914ನಲ್ಲಿ ಸ್ಥಾಪನೆ ಆಯಿತು. ಯಾವಾಗ? 1914ರಲ್ಲಿ ಸ್ಥಾಪನೆ ಆಯಿತು. 1914ರಲ್ಲಿ ಸ್ಥಾಪನೆಯಾಗಿ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಮೊದಲ ವಾರದಲ್ಲಿ ಸಮಾವೇಶ, ಮೊದಲ ಅಥವಾ 2ನೇ ವಾರದಲ್ಲಿ ಈ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಸಮಾವೇಶವನ್ನು ಆಯೋಜನೆ ಮಾಡ್ತಾರೆ. 1914ರಲ್ಲಿ ಕಲ್ಕತ್ತಾದ ಏಷ್ಯಾಟಿಕ್ ಸೊಸೈಟಿಯಲ್ಲಿ, ಈ ಸಮಾವೇಶವನ್ನು ಆಯೋಜನೆ ಮಾಡಲಾಯಿತು. ಈ ಏಷ್ಯಾಟಿಕ್ ಸೊಸೈಟಿ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಗವರ್ನರ್ಗಳು ಮತ್ತು ಗವರ್ನರ್ ಜನರಲ್ಗಳ ಬಗ್ಗೆ ಹೇಳುವಾಗ ನಾನು ಡೀಟೇಲಾಗಿ ಹೇಳಿದ್ದೀನಿ, ನೀವು ಅಲ್ಲಿ ಹೋಗಿ ಅದನ್ನು ನೋಡ್ಬೋದು. ಏಷ್ಯಾಟಿಕ್ ಸೊಸೈಟಿ 1784ನಲ್ಲಿ ವಿಲಿಯಂ ಜೋನ್ಸ್ ಅಂತಕ್ಕಂಥ ವ್ಯಕ್ತಿ ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸಿದ್ದ. ಅದೊಂದು ಗ್ರಂಥಾಲಯ ಮತ್ತು ವಸ್ತು ಸಂಗ್ರಹಾಲಯ ಆಗ್ಯದ. ಅದರ ಮೂಲಕ ಬಹಳಷ್ಟು ಸಂಸ್ಕೃತ ಕೃತಿಗಳನ್ನು ಇಂಗ್ಲೀಷ್ಗೆ ಭಾಷಾಂತರಿಸಿದರು. ಫಾರ್ ಎಕ್ಸಾಂಪಲ್, ವಿಲ್ಕಿನ್ಸನ್ ಎನ್ನುವ ವ್ಯಕ್ತಿ ಭಗವದ್ಗೀತೆಯನ್ನು ಭಾಷಾಂತರಿಸಿದ. ವಿಲಿಯಂ ಜೋನ್ಸನು ಕಾಳಿದಾಸನು ಬರೆದಂಥ ಶಾಕುಂತಲ ನಾಟಕವನ್ನು ಇಂಗ್ಲೀಷ್ಗೆ ಭಾಷಾಂತರಿಸ್ತಾನೆ. ಓಕೆ, ಅದನ್ನೆಲ್ಲ ನೀವು ವಾರನ್ ಹೇಸ್ಟಿಂಗ್ಸ್ನ ಕಾಲದಾಗ ನಾನು ಡೀಟೇಲಾಗಿ ಹೇಳಿದ್ದೀನಿ, ನೀವು ಅಲ್ಲಿ ಹೋಗಿ ನೋಡ್ಬೋದು. ಇದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದೆರಡು ಅಂಶಗಳು ನೋಡ್ರಿ. ಇದೇನು ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ನಡೆಯಕತ್ತದಲ್ಲ ಈ ವರ್ಷ, ಅದರ ಥೀಮ್ ಏನು, ಮೋಟೋ ಏನು ಅಂತಂದಾಗ, ಮಹಿಳಾ ಸಬಲೀಕರಣದೊಂದಿಗೆ ಸುಸ್ಥಿರ ಅಭಿವೃದ್ಧಿಗಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ. ಮಹಿಳಾ ಸಬಲೀಕರಣದೊಂದಿಗೆ ಸುಸ್ಥಿರ ಅಭಿವೃದ್ಧಿಗಾಗಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಸಲುವಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ. ನೋಡ್ರಿ, ವಿಜ್ಞಾನ ತಂತ್ರಜ್ಞಾನ ಯಾವುದರೊಂದಿಗೆ? ಮಹಿಳಾ ಸಬಲೀಕರಣದೊಂದಿಗೆ. ಇದು ಇದರ ಥೀಮ್ ಆಗ್ಯದ. ಈ ವರ್ಷ ನಡೆದಂಥ ಸ್ಥಳ ಯಾವುದಂದಾಗ, ರಾಷ್ಟ್ರ ಸಂತ ತುಕುಡೋಜಿ ಮಹಾರಾಜ್ ವಿಶ್ವವಿದ್ಯಾಲಯ ನಾಗ್ಪುರ್. ಇದು ಈ ವಿಶ್ವವಿದ್ಯಾಲಯದಲ್ಲಿ ಈ ವರ್ಷ ಈ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ನಡೆದದ. ಇದೇ ಕ್ವಶನ್ ಕೇಳಿದ್ದು. ಇಲ್ಲಿ ವಿಶೇಷತೆ ಏನಂದರೆ,
ಚಿನ್ನದ ಇಂಕ್ ಗೋಲ್ಡ್ ಇಂಕ್ನಿಂದ ಬರೆದಂಥ ಕುರಾನನ ಪ್ರತಿಯೊಂದನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಇದು ಜಗತ್ತಿನಾಗ ನಾಲ್ಕು ಮಾತ್ರ ಅದಾವ ಅಂತ ಚಿನ್ನದ ಇಂಕ್ನಿಂದ ಬರೆಯಲಾಗಿದೆ ಕುರಾನನ ಒಂದು ಪ್ರತಿ. ಎಸ್, ನೆಕ್ಸ್ಟ್ 107ನೇ ಸಮಾವೇಶ ಬೆಂಗಳೂರಿನಲ್ಲಿ ನಡೆದಿತ್ತು 2020ರಲ್ಲಿ ನಡೆದಿತ್ತು. ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಪ್ರೊಫೆಸರ್ ಕೆ ಎಸ್ ರಂಗಪ್ಪರ ಅಧ್ಯಕ್ಷತೆಯಲ್ಲಿ. ಇವತ್ತು ಬೆಂಗಳೂರಿನಾಗ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತೇಳಿ ಉತ್ಕೃಷ್ಟ ಸಂಸ್ಥೆ ಇದೆ. ದೇಶದ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಅತಿ ಗುಣಮಟ್ಟದ ಸರ್ವೆ ಮಾಡಿದಾಗ ಮೊದಲ ಸ್ಥಾನದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ 2020ರಲ್ಲಿ 107ನೇ ಸಮಾವೇಶ ನಡೆದಿತ್ತು. ಪ್ರೊಫೆಸರ್ ಕೆ ಎಸ್ ರಂಗಪ್ಪ ಅವರ ಅಧ್ಯಕ್ಷತೆಯಲ್ಲಿ ಇದು ನಡೆದಿತ್ತು 2020ರ. ಈ ವರ್ಷದ ಥೀಮ್ ಅನ್ನು ನಾವು ನೋಡಿದ್ವಿ. ಹಾಗಾದರೆ 2020ರ ಥೀಮ್ ಏನಿತ್ತು ಅಂದಾಗ ವಿಜ್ಞಾನ ಮತ್ತು ತಂತ್ರಜ್ಞಾನ ಗ್ರಾಮೀಣ ಅಭಿವೃದ್ಧಿಗಾಗಿ ರೂರಲ್ ಡೆವಲಪ್ಮೆಂಟ್ ಸಲುವಾಗಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಅನ್ನೋದು 2020ರ ಥೀಮ್ ಆಗಿತ್ತು. ಓಕೆನಾ, ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂಥ ಅಂಶಗಳು. ಹಾಂ ಹಾಂ, ಎಸ್, ಯಾರಾದರೂ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡೋರಿದ್ದೀರಿ ಅಂತಂದರೆ ತರಬೇತಿ ಅವಶ್ಯಕತೆ ಏನಾದರೂ ಇದ್ದರೆ ನಮ್ಮ ಸಂಸ್ಥೆಯಲ್ಲಿ ಇದೇ ಬರ್ತಕ್ಕಂಥ 28ನೇ ತಾರೀಕಿಗೆ ಒಂದು ಹೊಸ ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ. ಇಲ್ಲಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು. ಮೊದಲು ತರಗತಿಗೆ ಹಾಜರಾಗಿ ಆಮೇಲೆ ನೀವು ಅಡ್ಮಿಷನನ್ನು ಪಡಿಬೋದು ಅಂತ ಹೇಳ್ತಾ, ಜೊತೆಗೆ ಸಿದ್ದಣ್ಣ ದಳವಾಯಿ ವಿದ್ಯಾಪೀಠ ಈ ಟೆಲಿಗ್ರಾಮ್ಗೆ ಜಾಯ್ನ್ ಆಗೋದ್ರ ಮೂಲಕ ಉಚಿತ ಪ್ರಚಲಿತ ಘಟನೆಗಳ ನೋಟ್ಸನ್ನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂಥ ಅಪ್ಡೇಟ್ಸನ್ನು ನೀವು ಪಡಿಬೋದು. ಓಕೆ, ಈಗ ನಾವು ನೇರವಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಎಸ್, ಇತ್ತೀಚೆಗೆ ಸುದ್ದಿಯಲ್ಲಿರುವ ಜವಾರಿ ಸೇತುವೆ, ನಾಟ್ ಜವಾರಿ, ಜುವಾರಿ ಸೇತುವೆ, ಜುವಾರಿ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಜುವಾರಿ ಸೇತುವೆ ಯಾವ ರಾಜ್ಯದಲ್ಲಿದೆ ಅಂತೇಳಿ ಪ್ರಶ್ನೆ ಕೊಟ್ಟಿದ್ದಾರೆ. ಗೋವಾ, ಮಹಾರಾಷ್ಟ್ರ, ಕರ್ನಾಟಕ ಮತ್ತು ತೆಲಂಗಾಣ. ಆದ್ಮೇಲೆ ಇದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಅಂಶಗಳನ್ನು ನಾವಿಲ್ಲಿ ನೋಡೋಣಂತ. ಜುವಾರಿ ಸೇತುವೆ ಇದು ಗೋವಾ ರಾಜ್ಯದಲ್ಲಿದೆ. ಜುವಾರಿ ನದಿಯ ಮೇಲೆ ಇದನ್ನು ನಿರ್ಮಿಸಲಾಗಿದೆ, ಅದಕ್ಕಾಗಿ ಇದನ್ನು ಜುವಾರಿ ಸೇತುವೆ ಅಂತ ಕರೆದರು. ಜುವಾರಿ ಸೇತು, ಜುವಾರಿ ನದಿಯ ಮೇಲೆ ನಿರ್ಮಿಸಲಾಗಿದೆ. ಉತ್ತರ ಮತ್ತು ದಕ್ಷಿಣ ಗೋವಾಗಳನ್ನು ಸಂಪರ್ಕಿಸ್ತಕ್ಕಂಥ ಸೇತುವೆ ಇದು. ಭಾರತದ ಎರಡನೇ ಅತಿ ದೊಡ್ಡ ಕೇಬಲ್ ಸೇತುವೆ, ವೆರಿ ವೆರಿ ಇಂಪಾರ್ಟೆಂಟ್, ಭಾರತದ ಎರಡನೇ ಅತಿ ದೊಡ್ಡ ಕೇಬಲ್ ಸೇತುವೆ. ಹಾಗಾದರೆ ಸರ್, ಒಂದು ಕ್ವಶನ್ ಉಟ್ಕೊಳ್ಬೇಕು ನಿಮಗೆ, ಭಾರತದ ಎರಡನೇ ಅತಿ ದೊಡ್ಡ ಕೇಬಲ್ ಸೇತುವೆ ಜುವಾರಿ ಬ್ರಿಡ್ಜ್ ಆದರೆ, ಮತ್ತು ಭಾರತದ ಅತಿ ದೊಡ್ಡ ಕೇಬಲ್ ಸೇತುವೆ ಯಾವುದು ಅಂತಂದಾಗ ಮುಂಬೈನ ಬಾಂದ್ರಾ ವರ್ಲಿ ಸೀ ಬ್ರಿಡ್ಜ್, ಸಮುದ್ರ ಸೇತುವೆ, ಇದು ಭಾರತದ ಅತಿ ದೊಡ್ಡ ಕೇಬಲ್ ಸೇತುವೆ. ಭಾರತದ ಎರಡನೇ ಅತಿ ದೊಡ್ಡ ಕೇಬಲ್ ಸೇತುವೆ ಜುವಾರಿ ಬ್ರಿಡ್ಜ್, ಇದು ಗೋವಾದಲ್ಲಿದೆ. ಮೊದಲನೆಯದ್ದು ಮಹಾರಾಷ್ಟ್ರದಲ್ಲಿದೆ. ಜುವಾರಿ ನದಿಗೆ ಇದನ್ನು ನಿರ್ಮಿಸಲಾಗಿದೆ. ಇತ್ತೀಚೆಗೆ ಅದರ ಒಂದು ಭಾಗವನ್ನು ಉದ್ಘಾಟನೆ ಮಾಡಿದರು, ಅದಕ್ಕಾಗಿ ಅದು ಸುದ್ದಿಯಲ್ಲಿದೆ. ಎಸ್, ನೇರವಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ನಾವು. ಧನು ಯಾತ್ರಾ ಎಂಬ ಹೆಸರಿನ ಬಯಲು ರಂಗಭೂಮಿ ಉತ್ಸವ ಯಾವ ರಾಜ್ಯದಲ್ಲಿ ನಡೆಯುತ್ತದೆ? ಧನು ಯಾತ್ರಾ, ಇಲ್ಲಿ ಆಪ್ಷನ್ಸ್ ಇದೆ. ಮಹಾರಾಷ್ಟ್ರ ಇದೆ, ಆಂಧ್ರ ಪ್ರದೇಶ ಇದೆ, ಕೇರಳ ಇದೆ, ಒಡಿಸ್ಸಾ ಇದೆ. ಏನಿದು ಧನು ಯಾತ್ರಾ ಅಂತಂದಾಗ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತಲ್ಲ 1947ನಲ್ಲಿ, ಸ್ವಾತಂತ್ರ್ಯ ಸಿಕ್ಕ ನಂತರ 48ನಲ್ಲಿ ಈ ಒಂದು ಧನು ಯಾತ್ರೆ ಅಂತೇಳಿ ಒಡಿಸ್ಸಾದಲ್ಲಿ ಪ್ರಾರಂಭಿಸ್ತಾರೆ. ಒಡಿಸ್ಸಾದಲ್ಲಿ ಪ್ರಾರಂಭಿಸಿದರು. ಇದು ಹೆಸರಿನೊಳಗೆ ಇದೆ, ರಂಗಭೂಮಿ ಉತ್ಸವ. ಇವತ್ತು ನಮ್ಮ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಭಾರಿ ಫೇಮಸ್ ಸರ್. ಈಗ ಮೊನ್ನೆ ಪ್ರಜಾವಾಣಿ ಪೇಪರ್ನ ಸಹಿತ ತರದು ಕೊಟ್ಟಿದ್ದರು. ನಮ್ಮ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ ಬನಶಂಕರಿ ಜಾತ್ರಾ ಉತ್ಸವ ಅಂತ ನಡೀತದೆ. ಆ ಬನಶಂಕರಿ ಜಾತ್ರಾ ಉತ್ಸವ ಬಣದ ಹುಣ್ಣಿಮೆಗೆ ಸ್ಟಾರ್ಟ್ ಆಗ್ತದೆ. ಅಲ್ಲಿ ಜಾತ್ರೆ ತೇರು ಎಳುತ್ತದೆ, ರಥ ತೇರು ಎಳುತ್ತದೆ. ತೇರು ಎಳೆದ ನಂತರ ಅಲ್ಲಿ ಸುಮಾರು ಒಂದು ತಿಂಗಳ ಕಾಲ ನಾಟಕದ್ದೇ ಒಂಥರ ಸುದ್ದಿ. ಅಲ್ಲಿ ಬಾದಾಮಿ ಒಳಗೆ ಬೇರೆ ಬೇರೆ ಕಂಪ್ನಿಯಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ಸಹಿತ ಬಂದಲ್ಲಿ ನಾಟಕವನ್ನು ಮಾಡಿ ಹೋಗ್ತಾರಂತೆ ಬನಶಂಕರಿ ಜಾತ್ರೆ ಒಳಗೆ. ಓಕೆ, ಅದು ಕಂಪನಿ ನಾಟಕಗಳು. ಅದರ ಬಯಲು ರಂಗನ ಭೂಮಿ ಅಂತ ಬಂದಾಗ ಉತ್ತರ ಕರ್ನಾಟಕದಲ್ಲಿ ಶ್ರೀಕೃಷ್ಣನಿಗೆ ಸಂಬಂಧಪಟ್ಟಂಥ ರಾಧಾಕೃಷ್ಣ ನಾಟಕ ಅಂತ ನಾವೆಲ್ಲ ನೋಡಿದ್ವಿ. ಬಹಳ ಸ್ವಾರಸ್ಯಕರವಾದಂಥ ಚರ್ಚೆ ನಡೀತಿತ್ತು ರಾಧಾಕೃಷ್ಣ ನಾಟಕ. ಆಮೇಲೆ ಶ್ರೀಕೃಷ್ಣ ಪಾರಿಜಾತ ಅಂತೆಲ್ಲ ನಡೀತಿತ್ತು. ಇನ್ನೆಲ್ಲ ನಾವು ಕೇಳಿದ್ವಿ. ಅದಲ್ಲದೆ ಉತ್ತರ ಕರ್ನಾಟಕದಲ್ಲಿ ಬಹಳ ಫೇಮಸ್ ಸಂಗ್ಯಾಬಾಳೆ ನಾಟಕ ಅಂತೇಳಿ ಒಂದು ಸಿನಿಮಾ ಕೂಡ ಆಗ್ಯದ. ಚಂದ್ರಶೇಖರ ಕಂಬಾರವರು ಒಂದು ಕೃತಿ ಕೂಡ ಇದೆ, ಸಂಗ್ಯಾಬಾಳೆ ಅಂತ ಒಂದು. ಓಕೆ, ಸಂಗ್ಯಾಬಾಳೆ ಇಂಥವೆಲ್ಲ ಭಾಳ ಫೇಮಸ್. ಬಟ್ ಇಲ್ಲಿ ಧನು ಯಾತ್ರ ಅನ್ನೋದು ಏನಪ್ಪ, ಧನು ಯಾತ್ರ ಅನ್ನೋದು ಇದು ಜಗತ್ತಿನಲ್ಲಿಯೇ ಅತೀ ದೊಡ್ಡ ಬಯಲು ರಂಗಭೂಮಿ ಉತ್ಸವ. ಇದೊಂದು ಉತ್ಸವ, ಇದು ನಡೆಯೋದಲ್ಲಿ ಆಂಧ್ರ ಪ್ರದೇಶದಲ್ಲಿ. ಸ್ಥಾಪನೆ ಸ್ಟಾರ್ಟ್ ಆದ 1947-48 ಭಾರತಕ್ಕೇನು ಸ್ವತಂತ್ರ ಸಿಕ್ತೋ ಅದರ ಸವಿನೆನಪಿಗಾಗಿ ವಿಜಯೋತ್ಸವ ಆಚರಣೆ ಮಾಡೋ ಸಲುವಾಗಿ ಇದನ್ನು ಆಯೋಜನೆ ಮಾಡ್ತಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತ ನೋಡೋಣ. ಉತ್ತರ ಅಂತೂ ಗೊತ್ತಾಗ್ಯದ, ಇದು ನಡೆಯೋದಲ್ಲಿ ಒಡಿಸ್ಸಾದಲ್ಲಿ. ಎಸ್, ಈಗ ಇದಕ್ಕೆ ನೋಡ್ರಿ, ಧನು ಯಾತ್ರಾ
ಪಶ್ಚಿಮ ಒಡಿಸಾದ ಬರ್ಗರ್ ನಗರದಲ್ಲಿ ಅಥವಾ ಬರ್ಗಡ್ ಅಂತ ಕರೀತಿರ್ತಾರೆ ಬರ್ಗಡ್ ನಗರದಲ್ಲಿ ಇದು ಆಯೋಜನೆ ಆಗ್ತದೆ ಪ್ರತಿ ವರ್ಷ 11 ದಿನ ಕಾಲ ನಡೆಯುತ್ತದೆ ವಿಶ್ವದ ಅತಿ ದೊಡ್ಡ ಬಯಲು ರಂಗಭೂಮಿ ಉತ್ಸವ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇಡಿ ಜಗತ್ತಿನಲ್ಲಿ ಅತಿ ದೊಡ್ಡ ಬಯಲು ರಂಗಭೂಮಿ ಉತ್ಸವ ಇದು ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ದಾಖಲಾಗಿದೆ 1947-48 ನಲ್ಲಿ ಸ್ವತಂತ್ರೋತ್ಸವದ ಸವಿನೆನಪಿಗಾಗಿ ಇದನ್ನು ಆಯೋಜನೆ ಮಾಡಲಾಗಿತ್ತು ಈ ಉತ್ಸವದಲ್ಲಿ ಕೃಷ್ಣನಿಗೆ ಸಂಬಂಧಿಸಿದ ಜಾನಪದ ಕಲೆಯನ್ನು ಪ್ರದರ್ಶಿಸಲಾಗುತ್ತದೆ ಶ್ರೀಕೃಷ್ಣ ಶ್ರೀಕೃಷ್ಣ ಮತ್ತು ಸತ್ಯಭಾಮೆ ಅಂತ ಬರುತ್ತಾರಲ್ಲ ಅವರ ಸಂಬಂಧಪಟ್ಟದು ಕೃಷ್ಣ ರಾಧೆಗೆ ಸಂಬಂಧಪಟ್ಟದಾಗಿರಬಹುದು ಮುಂತಾದ ವಿಶೇಷ ಕೃಷ್ಣನ ಸಂಬಂಧಪಟ್ಟಂತ ನಾಟಕಗಳನ್ನು ರಂಗಭೂಮಿ ಉತ್ಸವದಲ್ಲಿ ಪ್ರದರ್ಶಿಸಲಾಗುತ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಜಗತ್ತಿನ ಬೇರೆ ಬೇರೆ ದೇಶಗಳಿಂದಲೂ ಸಹಿತ ಕೆಲವು ಜನ ಇಲ್ಲಿ ಬರ್ತಾರೆ ಅಂತ ಹೇಳಿ ಇನ್ನ ನೆಕ್ಸ್ಟ್ ಮುಂದಿನ ಒಂದು ಅಂಶವನ್ನು ನೋಡೋಣ ಇದಕ್ಕೆ ನಾನು ಹೆಚ್ಚಿನ ವಿಷಯವನ್ನೇನು ವಿವರಣೆಯನ್ನು ಕೊಡೋದಕ್ಕೆ ಹೋಗಂಗಿಲ್ಲ ಒಂದು ನಾಲ್ಕು ಪಾಯಿಂಟ್ ನೋಡೋಣ ಅಂತ ಪೋಕರ್ ಪ್ರಾದೇಶಿಕ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪೋಕರ್ ಅಥವಾ ಪ್ರೋಕಾರ್ ಇದು ಪ್ರೋಕಾರ್ ರೀಜನಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಯಾವ ದೇಶದ್ದು ಅಂತೇಳಿ ಇದು ನೇಪಾಳ ದೇಶದ್ದಾಗ್ಯದ ಚೀನಾ ದೇಶದ ಸಹಯೋಗದೊಂದಿಗೆ ಇದನ್ನು ಅಭಿವೃದ್ಧಿಪಡಿಸಿ ಇತ್ತೀಚೆಗೆ ಇದರ ಉದ್ಘಾಟನೆಯನ್ನು ಮಾಡಲಾಯಿತು ಇದು ಯಾವ ದೇಶದ್ದೊಂದಾಗ ನೇಪಾಳ ದೇಶದ್ದು ಯಾವ ದೇಶದ ಸಹಯೋಗದೊಂದಿಗೆ ಅಂತಂದಾಗ ಇದು ಚೀನಾ ದೇಶದ ಸಹಯೋಗದೊಂದಿಗೆ ನಿರ್ಮಿಸಲಾಗಿದೆ ಇದು ನೇಪಾಳದಲ್ಲಿ ಯಾಕಂದ್ರೆ ನಾವು ಎಲ್ಲಿ ಹೆಚ್ಚು ಎಕ್ಸ್ಪ್ಲೇನ್ ಕೊಡಬೇಕು ಅಲ್ಲಿ ಕೊಡೋಣ ಆದರೆ ಎಲ್ಲಿ ಬ್ಯಾಡಲ್ಲ ಅಲ್ಲಿ ನೇರವಾಗಿ ಪಾಯಿಂಟ್ಸನ್ನು ನೋಡೋಣ ಎಸ್ ಈಗ ಅತಿ ಇಂಪಾರ್ಟೆಂಟ್ ಮುಂದಿನ ಪಾಯಿಂಟು ಬಹಳಷ್ಟು ಸುದ್ದಿ ಒಳಗಿರುವಂಥದ್ದು ಈಗ ಇದು ಕರೆಂಟ್ ಅಫೇರ್ಸ್ ಕೂಡ ಹೌದು ಜನವರಿ ತಿಂಗಳಲ್ಲಿ ಈಗ ಏನು ಹೊಸ ವರ್ಷ ಸ್ಟಾರ್ಟ್ ಆಗಿದೆ ಹೊಸ ವರ್ಷದಲ್ಲಿ ಒಂದಿಷ್ಟು ವಾರಕ್ಕೆ ಎರಡು ಕರೆಂಟ್ ಅಫೇರ್ಸ್ ತರಗತಿಗಳನ್ನು ಕೊಟ್ಟರೆ ಭಾಳ ಅನುಕೂಲ ಆಗ್ತದೆ ಅಂತ ಭಾಳ ಜನ ಕೇಳ್ತಾ ಇದ್ರು ಆದರೆ ನಮ್ಮದೊಂದು ಏನಪ್ಪ ಯಾರೋ ಮಾಡಿದ ಪಿ ಪಿ ಟಿಯನ್ನು ತಂದು ಓದಿ ಹೋಗೋ ಮನುಷ್ಯನನ್ನೆಲ್ಲ ಪ್ರತಿಯೊಂದ್ರ ಬಗ್ಗೆ ಸಂಪೂರ್ಣ ನಾಲೆಜ್ ಯಾವಾಗ ಬರ್ತದೋ ಅವಾಗ ಮಾತ್ರ ನಾನು ತರಗತಿಗಳನ್ನು ಮಾಡೋದು ಒಂದು ನಿಮಗೆ ಅನಿಸ್ಬೋದು ಏನು ಒಂದು ತಾಸು ಕ್ಲಾಸ್ ಮಾಡೋಕ್ಕೆ ಏನಾಗ್ತದೆ ಇವನಿಗೆ ಅಂತ ಅನಿಸ್ಬೋದು ನಿಮಗೆ ಆದರೆ ಒಂದು ಕ್ಲಾಸನ್ನು ಮಾಡಬೇಕಂದ್ರೆ ಮಿನಿಮಮ್ 2-3 ತಾಸು ನಾವು ಅದಕ್ಕೆ ವರ್ಕೌಟ್ ಮಾಡಬೇಕಾಗ್ತದೆ ವರ್ಕ್ ಮಾಡಬೇಕಾಗ್ತದೆ ವರ್ಕೌಟ್ ಮಾಡಿದಾಗ ಮಾತ್ರ ಕ್ಲಾಸ್ ಮಾಡೋದಕ್ಕಾಗ್ತದೆ ಸುಮ್ಮನೆ ಬಂದು ಇಲ್ಲಿ ಇದ್ದ ಯಾರೋ ಬರೆದಂಥ ನೋಟ್ಸನ್ನು ತಂದು ಓದಿ ಹೋದ್ರೆ ಅದು ಕ್ಲಾಸು ಅಲ್ಲ ನಾವು ಆತ್ಮದಿಂದ ಹೇಳಬೇಕು ಅದನ್ನು ಅವಾಗ ಮಾತ್ರ ಅದು ರಿಯಲ್ ಆದಂಥ ತರಗತಿ ಆಗ್ತದೆ ಸುಮ್ಮನೆ ಓದಿ ಹೋದರೆ ಅದಕ್ಕೆ ಒಂದು ಕಡೆಗೆ ಹೇಳ್ತಾರೆ ಒಬ್ಬ ಅಮೇರಿಕಾದ ವ್ಯಕ್ತಿ ಇವತ್ತಿನ ಶಿಕ್ಷಣ ಹೆಂಗಾಗ್ಯದ ವಿದ್ಯಾರ್ಥಿ ಶಿಕ್ಷಕರ ನೋಟ್ಸ್ನಿಂದ ವಿದ್ಯಾರ್ಥಿಗಳ ನೋಟ್ಸ್ಗೆ ವಿಷಯವನ್ನು ಕೊಡೋದು ಇದು ಶಿಕ್ಷಣ ಆಗ್ಯದ ನೋ ಅದು ಶಿಕ್ಷಣ ಅಲ್ಲ ಎದೆಯೊಳಗೆ ಜ್ಞಾನದ ಕಿಚ್ಚು ಹಚ್ಚುವುದು ಶಿಕ್ಷಣ ಅದರ ಹಿನ್ನೆಲೆ ಗೊತ್ತಾಗಬೇಕು ನಿಮಗೆ ಸುಮ್ಮನೆ 117ನೇ ಪ್ರವಾಸಿ ಭಾರತೀಯದಿಂದ ಯಾವಾಗ ನಡೀತು ಎಲ್ಲಿ ನಡೀತು ಎಲ್ಲ ಹೇಳಿ 4-4 ಪಾಯಿಂಟ್ ಹೇಳಿ ಹೋಗಿಬಿಟ್ರೆ ಅದಲ್ಲ ಅದರ ಹಿನ್ನೆಲೆ ಏನಂತ ನಮಗೆ ಗೊತ್ತಾಗಬೇಕು ನಾವೀಗ ಇಲ್ಲೊಂದಿಷ್ಟು ನೋಡೋಣ ಪ್ರವಾಸಿ ಭಾರತೀಯ ದಿನ 17ನೇ ಪ್ರವಾಸಿ ಭಾರತೀಯ ದಿನ ಎಲ್ಲಿ ಆಯೋಜಿಸಲಾಗಿದೆ ಅಂತ ಪ್ರಶ್ನೆ ಏನು ಕೇಳಿದಾರಲ್ಲ ಮೊದಲು ನಾವು ಪ್ರವಾಸಿ ಭಾರತೀಯ ದಿನ ಅಂದರೆ ಏನಂತ ನೋಡೋಣ PBD ಯಾಕೆ ಆಚರಣೆ ಮಾಡ್ತಾರೆ ನಾನು ಇಲ್ಲಿ ಎರಡು ವರ್ಡ್ಗಳನ್ನು ನಿಮಗೆ ಹೇಳ್ತೀನಿ ಒಂದು NRI ಇನ್ನೊಂದು PIO NRI ಇನ್ನೊಂದು PIO ಇನ್ನೊಂದು ವರ್ಡನ್ನು ನಾನು ಹೇಳಬೇಕು ಡಯಾಸ್ಪೋರಾ ಅಂತೇಳಿ ಇವೆರಡು ಮೂರು ವರ್ಡ್ಸನ್ನು ನೀವು ನೆನಪಿಟ್ಕೊಂಬಿಟ್ರೆ ಡಯಾಸ್ಪೋರಾ NRI ಅಂತಂದರೆ ಏನು ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಇವರನ್ನು ನಾವು ಅನಿವಾಸಿ ಭಾರತೀಯರು ಅಂತ ಹೇಳ್ತೀವಿ ಅನಿವಾಸಿ ಭಾರತೀಯರು ಇನ್ನೊಂದಿದೆ PIO ಅಂದರೆ ಪರ್ಸನ್ಸ್ ಆಫ್ ಇಂಡಿಯನ್ ಒರಿಜಿನ್ ಭಾರತೀಯ ಮೂಲದವರು ಭಾರತೀಯ ಮೂಲದವರು ಇದು ಗೊತ್ತಿರಬೇಕು PIO ಪ್ರತಿ ಸಲ ಪೇಪರ್ನಾಗಿ ನೋಡ್ತಿರ್ತೀವಿ ನಾವು ಒಂದು NRI ಇನ್ನೊಂದು PIO ಡಯಾಸ್ಪೊರ ಜಗತ್ತಿನ ವಿವಿಧ ದೇಶಗಳಲ್ಲಿ ನೆಲೆ ನಿಂತಿರುವ ಜೀವನ ರೂಪಿಸಿಕೊಂಡಿರುವ ನೆಲೆ ನಿಂತಿರುವ ಜೀವನ ರೂಪಿಸಿಕೊಂಡವರನ್ನು ನಾವು ಡಯಾಸ್ಪೊರಾ ಅಂತ ಕರಿತೀವಿ ಈ ಮೂರು ವರ್ಡ್ಸ್ ಗೊತ್ತಿರಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಯಾಗಿದ್ದಂಥ ಅವಧಿ ಅಟಲ್ ಬಿಹಾರಿ ಪ್ರಧಾನಮಂತ್ರಿಯಾಗಿದ್ದಾಗ ಹಿಂಗೆ ಒಂದು ಆಲೋಚನೆ ಇವರು ಒಂಥರ ದೊಡ್ಡ ಜ್ಞಾನದ ಕಣಜ ಹೌದು ಅವರನ್ನು ದ್ವೇಷಿಸೋರು ಸಹಿತ ನಮ್ಮಲ್ಲಿ ಕಡಿಮೆ ಸಂಖ್ಯೆ ಯಾಕಂದರೆ ರಾಜಕಾರಣ ಅಂತ ಬಂದಾಗ ದ್ವೇಷಿಸೋರ ಸಂಖ್ಯೆ ಜಾಸ್ತಿ ಇರ್ತದೆ ಇವರು ಕಡಿಮೆ ಅಜಾತ ಶತ್ರು ಅಂಥೇಳಿ ಇವರನ್ನು ಯಾರನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಕರಿತಿರ್ತಾರೆ ಇವನ್ನ ವಿರೋಧ ಪಕ್ಷದವರು ಕೂಡ ಅವರನ್ನು ಆ ಟೈಮ್ನಾಗ ಟೀಕೆ ಮಾಡಿದ್ದು ಕಡಿಮೆ ಸೋನಿಯಾ ಗಾಂಧಿ ವಿರೋಧ ಪಕ್ಷ ನಾಯಕಿಯಾಗಿದ್ದರು ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿಯಾಗಿದ್ದರು ಸೋನಿಯಾ ಗಾಂಧಿಯವರು ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಅಪ್ಪಾಜಿ ಅಂತ ಕರಿತಿದ್ರಂತೆ ಅಷ್ಟೊಂದು ಅವ್ರ ಜೊತೆಗೆ ಒಳ್ಳೆಯ ಸಂಬಂಧ ಇತ್ತು ಅದಕ್ಕೆ ಅವ್ರ ನಿಜವಾದ ನಾಯಕ ಇವ್ರ ಥರ ಬಟ್ಟೆ ಧರಿಸ್ಬೋದು ಇವ್ರ ಥರ ಭಾಷಣ ಮಾಡ್ಬೋದು ಇವ್ರ ಥರ ಇನ್ನೊಬ್ಬರಾಗೋದಕ್ಕೆ ಸಾಧ್ಯ ಇಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅಟಲ್ ಬಿಹಾರಿ ವಾಜಪೇಯಿನೇ ಪಕ್ಷಾತೀತವಾಗಿ ಗೌರವಿಸತಕ್ಕಂಥ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ ಎಸ್ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿಯಾಗಿದ್ದಾಗ ಒಂದು ಆಲೋಚನೆ ಬರ್ತದೆ ಭಾಳಷ್ಟು ಜನ ವಿದೇಶಗಳಿಗೆ ಹೋಗಿ ನೆಲೆಸಿದ್ದಾರೆ ಭಾರತೀಯರು ಅಲ್ಲೇ ಅಂದರೆ ಭಾರತೀಯ ಮೂಲದವರು ಹೆಂಗೆ ಭಾರತೀಯ ಮೂಲದವರು ಮತ್ತು ಇದಕ್ಕೆ ವ್ಯತ್ಯಾಸ ಅಂದರೆ ಇಲ್ಲೇ ಹುಟ್ಟಿ ವಿದೇಶದಲ್ಲಿ ನೆಲೆಸೋರು NRI
ಪಿ ಐ ಒ ಅಂದ್ರೆ ಅವರ ಪೂರ್ವಜರು ಭಾರತೀಯರಾಗಿರ್ಬೇಕು. ಅವರ ಪಿ ಐ ಒ ಪರ್ಸನ್ಸ್ ಆಫ್ ಇಂಡಿಯನ್ ಒರಿಜಿನ್. ಫಾರ್ ಎಕ್ಸಾಂಪಲ್ ರಿಷಿ ಸುನಕ್, ರಿಷಿ ಸುನಕ್ ಕಮಲಾ ಹ್ಯಾರಿಸ್ ಅವರು ಆಗಿರ್ಬೋದು. ಇನ್ನು ಡಯಾಸ್ಪೋರಾ ಅಂದ್ರೆ ಇಲ್ಲಿ ಹುಟ್ಟಿ ಬೇರೆ ಕಡೆ ಹೋಗಿ ನೆಲೆ ನಿಂತಿರೋರು ಅಥವಾ ಇಲ್ಲಿ ಅವ್ರ ಪೂರ್ವಜರು ಇಲ್ಲಿಯವರಾಗಿರ್ಬೇಕು, ಅಲ್ಲಿ ಹೋಗಿ ಅವ್ರು ಸೆಟ್ಲ್ ಆಗಿರ್ಬೇಕು, ಅವ್ರನ್ನ ಡಯಾಸ್ಪೋರಾ ಅಂತ ನಾವು ಕರಿತಿರ್ತೀವಿ. ಇವ್ರ ಬಗ್ಗೆನೂ ನಾವು ಕಾಳಜಿ ವಹಿಸ್ಬೇಕು, ಇವ್ರನ್ನ ನಾವು ಗುರುತಿಸಬೇಕು, ಯಾವ ರೀತಿ ಗುರುತಿಸಬೇಕು ಅಂತ ಏನು ಕ್ರಮ ಕೈಗೊಳ್ಳಬೇಕಂತ ವರದಿ ನೀಡೋದಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ 2002 ರೊಳಗೆ. ಆ ಸಮಿತಿಯ ನೇತೃತ್ವ ವಹಿಸಿದವರು ಎಲ್ ಎಂ ಸಿಂಘ್ವಿ ಅಂತೇಳಿ, ಎಲ್ ಎಂ ಸಿಂಘ್ವಿ ನೇತೃತ್ವ ವಹಿಸಿದರು. ಎಲ್ ಎಂ ಸಿಂಘ್ವಿ ನೇತೃತ್ವ ಸಮಿತಿ 2002 ರೊಳಗೇನೆ ವರದಿಯನ್ನು ಕೊಡ್ತದೆ. ಅದರೊಳಗೆ ಬಹಳಷ್ಟು ಶಿಫಾರಸುಗಳದಾವ, ನಾನು ಮೂರು ಶಿಫಾರಸುಗಳನ್ನು ಹೇಳ್ತೀನಿ. ಒಂದು, ಪ್ರವಾಸಿ ಭಾರತೀಯರಿಗಾಗಿ ಒಂದು ದಿನವನ್ನು ಆಯೋಜನೆ ಮಾಡಬೇಕು, ಪಿ ಬಿ ಡಿ ಪ್ರವಾಸಿ ಭಾರತೀಯ ದಿನ. ಪ್ರವಾಸಿ ಭಾರತೀಯರಿಗಾಗಿ ದೆಹಲಿ ಒಳಗೆ ಒಂದು ಪ್ರವಾಸಿ ಭಾರತೀಯ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳ್ತಾರೆ. ಇದರ ಜೊತೆಗೆ ವಿದೇಶದಲ್ಲಿ ಹೋಗಿ ಸಾಧನೆ ಮಾಡಿದಂಥ ಭಾರತೀಯ ಮೂಲದವರಿಗೆ ಹಾಗೂ ಅನಿವಾಸಿ ಭಾರತೀಯರಿಗೆ ಪ್ರತಿ ವರ್ಷ ಪ್ರವಾಸಿ ಭಾರತೀಯ ಸಮ್ಮಾನ್ ಅವಾರ್ಡ್, ಅವಾರ್ಡನ್ನು ಕೊಡಬೇಕು ಅಂತೇಳಿ ಎಲ್ ಎಂ ಸಿಂಘ್ವಿ ಸಮಿತಿ ಹೇಳಿತು. ಎಲ್ ಎಂ ಸಿಂಘ್ವಿ ಸಮಿತಿಯ ಶಿಫಾರಸನ್ನು ಯಥಾವತ್ತಾಗಿ ಒಪ್ಪಿಕೊಂಡಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳ್ತಾರೆ, ಸುಮಾರು 21 ವರ್ಷಗಳ ಕಾಲ ದಕ್ಷಿಣ ಆಫ್ರಿಕಾದಲ್ಲಿದ್ದು ದಕ್ಷಿಣ ಆಫ್ರಿಕಾದಲ್ಲಿ ಕರಿಯರ ಪರವಾಗಿ ಜನಾಂಗೀಯ ತಾರತಮ್ಯದ ವಿರುದ್ಧ ರೇಸಿಯಲ್ ಡಿಸ್ಕ್ರಿಮಿನೇಷನ್ ವಿರುದ್ಧ ಹೋರಾಡಿದಂಥ ವ್ಯಕ್ತಿ ಮಹಾತ್ಮ ಗಾಂಧೀಜಿ ಅವರು. ಅವರು ಭಾರತಕ್ಕೆ ಬರ್ತಾರೆ 1915 ಜನವರಿ 9. ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಇದ್ದುಕೊಂಡು ಏನು ಭಾರತಕ್ಕೆ ಬಂದರು 1915 ಜನವರಿ 9. ಅದಕ್ಕೆ ಜನವರಿ 9 ಸೂಕ್ತವಾದಂಥ ದಿನ. ಅದಕ್ಕೆ ನಾವು ಜನವರಿ 9 ಪ್ರವಾಸಿ ಭಾರತೀಯ ದಿನ ಅಂತ ಆಚರಣೆ ಮಾಡೋಣ ಅಂತೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರು 2003 ಸ್ಟಾರ್ಟ್ ಮಾಡ್ತಾರೆ. ಗಾಂಧೀಜಿಯನ್ನು ಹೇಟ್ ಮಾಡುವಂಥ ಜನರಿರುವ ಕಾಲದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಗಾಂಧೀಜಿಯವರು ಮರಳಿ ಭಾರತಕ್ಕೆ ಬಂದ ದಿನವನ್ನು ಆಯ್ಕೆ ಮಾಡಿಕೊಂಡು ಪ್ರವಾಸಿ ಭಾರತೀಯ ದಿನ ಅಂತ ಸ್ಟಾರ್ಟ್ ಮಾಡಿದರು ಯಾವಾಗ 2003. ಆಮೇಲೆ ದೆಹಲಿಯಲ್ಲಿ ಪ್ರವಾಸಿ ಭಾರತೀಯ ಕೇಂದ್ರ ಅಂತ ಸ್ಥಾಪನೆ ಆಯಿತು, ಪ್ರವಾಸಿ ಭಾರತೀಯ ಸಮ್ಮಾನ ಅವಾರ್ಡನ್ನು ಕೊಡೋದಕ್ಕೆ ಕೂಡ ಸ್ಟಾರ್ಟ್ ಮಾಡ್ತಾರೆ. ಇತ್ತೀಚೆಗೆ ಪ್ರವಾಸಿ ಭಾರತೀಯ ಕೇಂದ್ರ ಐತಲ್ಲ ದೆಹಲಿಯಲ್ಲಿ, ಅದನ್ನು ಸುಷ್ಮಾ ಸ್ವರಾಜ್ ಭವನ ಎಂದು ಹೆಸರಿಡಲಾಗಿದೆ. ಇದು ಎಲ್ಲಿ? ದೆಹಲಿ ಒಳಗಿದೆ. ಓಕೆ, ನಾನು ಹಿನ್ನೆಲೆ ಎಲ್ಲ ನೋಡಿದೆ, ಪ್ರವಾಸಿ ಭಾರತೀಯ ಕೇಂದ್ರ. ಮತ್ತು ಇನ್ನೊಂದು, 2003 ಸ್ಟಾರ್ಟ್ ಆಯಿತು ಪ್ರವಾಸಿ ಭಾರತೀಯ ದಿನವನ್ನು. 2003 ರಿಂದ 2015 ರವರೆಗೆ ಪ್ರತಿ ವರ್ಷ ಆಚರಣೆ ಮಾಡಿದರು. ಆದರೆ 2015 ನಂತರ ಪ್ರತಿ 2 ವರ್ಷಗಳಿಗೊಮ್ಮೆ ಪ್ರವಾಸಿ ಭಾರತೀಯ ದಿನವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಈ ವರ್ಷ 17th ಎಡಿಷನ್ ಪ್ರವಾಸಿ ಭಾರತೀಯ ದಿನವನ್ನು ಮಧ್ಯಪ್ರದೇಶದ ಇಂದೋರ್ನಲ್ಲಿ ಆಯೋಜನೆ ಮಾಡಲಾಗಿದೆ. ಇದನ್ನು ಆಯೋಜನೆ ಮಾಡಲಾಗಿದೆ. ಓಕೆ, ಅದರ ಹಿನ್ನೆಲೆ ಗೊತ್ತಾಯಿತು ಅಂತ ನಾನು ಅಂದ್ಕೊಳ್ತೇನೆ. ಆದ್ಮೇಲೆ ಇವಾಗ ನಾವು ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು, ಇನ್ನೊಂದಿಷ್ಟು ವಿಷಯಗಳನ್ನು ಚರ್ಚೆ ಮಾಡೋಣ. ನಾನು ಹೇಳಿದೆ ನಾನು ಓದೆ ಪಾಠ ಮಾಡ್ತೀನಿ ಅಂತೇಳಿ. ಒಂದಿಷ್ಟು ಮಂದಿ ಕೇಳ್ಬೋದು, ಮತ್ತು ಒಂದಿಷ್ಟು ಪಾಯಿಂಟ್ಸ ಕಲೆಕ್ಟ್ ಮಾಡ್ಕೊಂಡು ನೆನಪುಳಿಯಲೇನೋ ಅಂತೇಳಿ. ಸರ್, ನೆನಪುಳಿಯೋದು ದೊಡ್ಡದಲ್ಲ, ಪ್ರಾಚೀನದಿಂದ ಹಿಡಿದು ಆಧುನಿಕ ಕಾಲದವರೆಗೆ ಎಲ್ಲ ಯಶಸ್ವಿ ನೆನ್ಪಿಟ್ಕೊಂಡವರಿಗೆ ಎಲ್ಲ ಪಾಯಿಂಟ್ ನೆನ್ಪಿಟ್ಕೊಂಡು ಇದು ನೆನಪಿಟ್ಕೊಳ್ಳೋದು ದೊಡ್ಡದಲ್ಲ. ಎಲ್ಲವನ್ನ ಬರ್ಕೊಂಡು ಕೂತ್ಕೊಂಡ್ರೆ ಟೈಮ್ ಎಷ್ಟಾಗ್ದೆ ಅನ್ನೋ ಕಾರಣಕ್ಕಾಗಿ ಮಾತ್ರ ಒಂದಿಷ್ಟು ಪಾಯಿಂಟ್ನಲ್ಲಿ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಓಕೆ, ಈಗ ನಾವು ನೋಡೋಣಂತ ಒಂದಿಷ್ಟು ವಿಷಯಗಳನ್ನು. ಏನು? ಪ್ರವಾಸಿ ಭಾರತೀಯ ದಿನ ಈ ವರ್ಷ 8 ರಿಂದ 10 ರವರೆಗೆ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಆಯೋಜನೆ ಮಾಡಲಾಗಿದೆ. 70 ರಾಷ್ಟ್ರಗಳ 3,500ಕ್ಕಿಂತ ಹೆಚ್ಚು ಡಯಾಸ್ಪೋರಾ ಸದಸ್ಯರು. ವಾಟ್ ಈಸ್ ಮೀನ್ ಬೈ ಡಯಾಸ್ಪೋರಾ? ನಾನು ಆಗಲೇ ಹೇಳಿದೆ, ಜಗತ್ತಿನ ನಾನಾ ಕಡೆ ಜೀವನ ರೂಪಿಸಿಕೊಂಡಿರುವ ಸಾಗರೋತ್ತರ ಭಾರತೀಯರನ್ನು ಡಯಾಸ್ಪೋರಾ ಅಂತ ಕರಿತೀವಿ. ಎಷ್ಟು? 70 ರಾಷ್ಟ್ರಗಳಿಂದ 3,500 ಜನ ಭಾಗವಹಿಸಿದ್ರು. ಈ ವರ್ಷದ ಧ್ಯೇಯ ಏನು? ಅಮೃತ ಕಾಲದಲ್ಲಿ ಭಾರತದ ಪ್ರಗತಿಗಾಗಿ ವಿಶ್ವಾಸಾರ್ಹ ಪಾಲುದಾರರು. ಅಮೃತ ಕಾಲ ಮೀನ್ಸ್ ಆಜಾದಿ ಕಾ ಅಮೃತ್ ಮಹೋತ್ಸವ. ಈ ವರ್ಷ 75ನೇ ವರ್ಷ ಮುಗಿದು 76 ಸ್ಟಾರ್ಟ್ ಆಯ್ತಲ್ಲ ಇವಾಗೇನು, 76 ಮುಗಿತೀವಾಗ. ಓಕೆ, ಈಗೇನು ಅದಕ್ಕೆ ಅಮೃತ ಕಾಲದಲ್ಲಿ ಭಾರತದ ಪ್ರಗತಿಗಾಗಿ ವಿಶ್ವಾಸಾರ್ಹ ಪಾಲುದಾರರು ಅನ್ನೋದು 2023ರ ಪ್ರವಾಸಿ ಭಾರತೀಯ ದಿನದ 17ನೇ ಆವೃತ್ತಿಯ ಧ್ಯೇಯವಾಗಿದೆ. ಇಂಪಾರ್ಟೆಂಟ್ ಇದು. ನೆಕ್ಸ್ಟ್, ಈ ವರ್ಷದ ಮುಖ್ಯ ಅತಿಥಿ ಯಾರಂತಂದಾಗ ಮೊಹಮ್ಮದ್ ಇರ್ಫಾನ್ ಅಲಿ. ಮೊಹಮ್ಮದ್ ಇರ್ಫಾನ್ ಅಲಿ ಯಾರಂದರೆ ಗಯಾನಾದ 9ನೇ ಅಧ್ಯಕ್ಷ. ಗಯಾನ ಅಂತ ಏನು ದೇಶ ಇದೆಯೋ ಆ ದೇಶದ 9ನೇ ಅಧ್ಯಕ್ಷ ಮೊಹಮ್ಮದ್ ಇರ್ಫಾನ್ ಅಲಿ. ಈ ವರ್ಷದ ಮುಖ್ಯ ಅತಿಥಿ. ಅಷ್ಟಕ್ಕೆ ಮುಗಿಲಿಲ್ಲ, ಅಲ್ಲಿ ಇನ್ನೂ ಭಾಳ ಜನ ಅತಿಥಿಗಳಿದ್ದಾರೆ.
ಮುಖ್ಯ ಅತಿಥಿ ಆಯ್ತು. ವಿಶೇಷ ಅತಿಥಿ ಯಾರಂದ್ರ ಚಂದ್ರಿಕಾ ಪ್ರಸಾದ್ ಸಂತೋಷ್. ಇವರು ಸುರಿನಾಮ್ ಗಣರಾಜ್ಯದ ಅಧ್ಯಕ್ಷರು. ಇವರು ಭಾರತೀಯ ಮೂಲದವರು. ಮೊಹಮ್ಮದ್ ಇರ್ಫಾನ್ ಅಲಿ ಕೂಡ ಭಾರತೀಯ ಮೂಲದವರು. ಈ ಸುರಿನಾಮ್ ಗಣರಾಜ್ಯದ ಅಧ್ಯಕ್ಷರಾಗಿರುವ ಈ ವರ್ಷದ ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿರುವ ಚಂದ್ರಿಕಾ ಪ್ರಸಾದ್ ಸಂತೋಷ್ ಅವರು ಕೂಡ ಏನು ವಿಶೇಷ ಅತಿಥಿ. ಅವರು ಭಾರತೀಯ ಮೂಲದವರು. ನೆಕ್ಸ್ಟ್ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಈ ವರ್ಷ ಏನು ಮಾಡಿದ, ಯುವ ಪ್ರವಾಸಿ ಭಾರತೀಯ ದಿನವನ್ನು ಆಯೋಜನೆ ಮಾಡಿದ. ಯುವ ಪ್ರವಾಸಿ ಭಾರತ ಪ್ರವಾಸಿ ಭಾರತೀಯ ದಿನ, ಅದರ ಜೊತೆಗೆ ಯುವ ಪ್ರವಾಸಿ ದಿನವನ್ನು ಆಯೋಜನೆ ಮಾಡಿದೆ. ಯುವ ಪ್ರವಾಸಿ ಭಾರತೀಯ ದಿನ ಅದರ ಮುಖ್ಯ ಅತಿಥಿ ಯಾರು ಅಂತಂದಾಗ ಆಸ್ಟ್ರೇಲಿಯಾದ ಸಂಸದೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಮಸ್ಕರೇನಸ್. ಇವರು ಇಂಥವುಗಳನ್ನು ಕೂಡ ಕ್ವಶನ್ಸ್ ಅನ್ನು ಕೇಳ್ತಿರ್ತಾರೆ. ನೆಕ್ಸ್ಟ್ ಇನ್ನೊಂದು, 2019 ಜನವರಿಯಲ್ಲಿ ವಾರಣಾಸಿಯಲ್ಲಿ ಪ್ರವಾಸಿ ಭಾರತೀಯ ದಿನವನ್ನು ಆಯೋಜನೆ ಮಾಡಲಾಗಿತ್ತು. ಮಾರಿಷಸ್ನ ಪ್ರಧಾನಿ ಪ್ರವೀಂದ ಜುಗ್ನಾಥ್ ಅವರು ಭಾಗವಹಿಸಿದ್ರು, ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. ಯಾವಾಗ 2021 ಪ್ರವಾಸಿ ಭಾರತೀಯ ದಿನ ವರ್ಚುವಲ್, ಬಿಕಾಸ್ ಆಫ್ COVID-19 ವರ್ಚುವಲ್ ಅಂದರೆ ಆನ್ಲೈನ್ನಲ್ಲಿ ಅದನ್ನು ಆಯೋಜನೆ ಮಾಡಲಾಗಿತ್ತು. ಎಸ್. ಇನ್ನೊಂದು ಪ್ರವಾಸಿ ಭಾರತೀಯ ಸಮ್ಮಾನ್ PBSA. ಆಗಲೇ ಬರ್ದೆ ನಾನು, ಹಾಗೇನು ಎಲ್ ಎಂ ಸಿಂಘ್ವಿ ಕಮಿಟಿ ಹೇಳುತ್ತೆ ಅಂತ ಹೇಳಿದ್ನಲ್ಲ, ಆ ಕಮಿಟಿಯ ಶಿಫಾರಸ್ಸಿನ ಮೇರೆಗೆ ಇಲ್ಲಿ ಪ್ರವಾಸಿ ಭಾರತೀಯ ಸಮ್ಮಾನನ್ನು ನೀಡ್ತಾರೆ. ಪ್ರವಾಸಿ ಭಾರತೀಯ ಸಮ್ಮಾನ ಪ್ರಶಸ್ತಿ ಸಾಗರೋತ್ತರ ಭಾರತೀಯರಿಗೆ ನೀಡುವ ಅತ್ಯುನ್ನತ ಅವಾರ್ಡ್ ಇದು. ನೋಡ್ರಿ, ಈಗ ಭಾರತದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಯಾವುದು ಅಂತ ಬಂದಾಗ ಭಾರತರತ್ನ. ಸಾಹಿತ್ಯ ಕೊಡ್ತಕ್ಕಂಥ ಅತ್ಯುನ್ನತ ಅವಾರ್ಡ್ ಯಾವುದು? ಜ್ಞಾನಪೀಠ ಪ್ರಶಸ್ತಿ. ಸಿನಿಮಾ ಕೊಡ್ತಕ್ಕಂಥ ಅತ್ಯುನ್ನತ ಅವಾರ್ಡು ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಇಂಡಿಯಾದಲ್ಲಿ. ಹಂಗೆ ಸಾಗರೋತ್ತರ ಭಾರತೀಯರಿಗೆ ನೀಡುವ ಅತ್ಯುನ್ನತ ಗೌರವ ಯಾವುದು? ಪ್ರವಾಸಿ ಭಾರತೀಯ ಸನ್ಮಾನ. ನಂತರ ಯಾರಿಗೆ ಕೊಡಲಾಗ್ತದೆ? ಒಂದು ನೋಡ್ರಿ, ಅನಿವಾಸಿ ಭಾರತೀಯರಿಗೆ, ನಾನು ಆಗಲೇ NRI ಅಂತ ಹೇಳಿದೆ. ಆಮೇಲೆ ಇನ್ನೊಂದು, ಭಾರತೀಯ ಮೂಲದ ವ್ಯಕ್ತಿಗಳು PIO, ಪರ್ಸನ್ಸ್ ಆಫ್ ಇಂಡಿಯನ್ ಓರಿಜಿನ್, ಪರ್ಸನ್ಸ್ ಆಫ್ ಇಂಡಿಯನ್ ಓರಿಜಿನ್ ಅವ್ರಿಗೆ ನೀಡಲಾಗ್ತದೆ. ಆಮೇಲೆ NRIಗಳು ಮತ್ತು PIOಗಳು ಸ್ಥಾಪಿಸಿದ ಸಂಸ್ಥೆಗಳಿಗೂ ನೀಡಲಾಗ್ತದೆ. ಓಕೆನಾ? ಇವರಿಗೆ ಈ ಪ್ರಶಸ್ತಿ ಕೊಡಲಾಗ್ತದೆ. ನೆಕ್ಸ್ಟ್, ವೆರಿ ವೆರಿ ಇಂಪಾರ್ಟೆಂಟ್, ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕಿಲ್ಲಿ. ಈ ಪ್ರಶಸ್ತಿಯ ಆಯ್ಕೆ ಮಾಡೋರು ಯಾರು ಪ್ರಶಸ್ತಿಗೆ? ಉಪರಾಷ್ಟ್ರಪತಿ ಅಧ್ಯಕ್ಷರಾಗಿರ್ತಾರೆ ಅದಕ್ಕೆ. ಮತ್ತು ಈ ಸಮಿತಿಯ ಅಂದರೆ ಈ ಪ್ರಶಸ್ತಿಯನ್ನು ಕೊಡಬೇಕಾದ್ರೆ ಒಂದು ಆಯ್ಕೆ ಸಮಿತಿ ಬೇಕಲ್ಲ, ಆ ಆಯ್ಕೆ ಸಮಿತಿಯ ಉಪಾಧ್ಯಕ್ಷರು ಯಾರು ಅಂದರೆ ವಿದೇಶಾಂಗ ವ್ಯವಹಾರಗಳ ಸಚಿವರು, ಪ್ರೆಸಿಡೆಂಟ್ ಏನು ಜೈಶಂಕರ್ ಅಂತದಾರಲ್ಲ, ಅವರು ಉಪಾಧ್ಯಕ್ಷರಾಗಿರ್ತಾರೆ. ಮತ್ತು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಏನಾಗಿರ್ತಾರೆ? ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಆದರೆ ಈ ಪ್ರಶಸ್ತಿಯನ್ನು ನೀಡೋರು ರಾಷ್ಟ್ರಪತಿ, ಅದರ ಆಯ್ಕೆ ಮಾಡೋರು ಉಪರಾಷ್ಟ್ರಪತಿ. ಈ ವರ್ಷ 27 ಈ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಎಷ್ಟು ಜನರಿಗೆ? 27 ಈ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಹಾಗಾದರೆ 27 ಎಲ್ಲ ಇಂಪಾರ್ಟೆಂಟ್ ಅಲ್ಲ, ಅದರಾಗ ಒಂದು 7 ಗೊತ್ತಿರಬೇಕು. ಈ ವರ್ಷದ ಪ್ರವಾಸಿ ಭಾರತೀಯ ಸಮ್ಮಾನನ್ನು ಪಡೆಯತಕ್ಕಂಥ 8 ವ್ಯಕ್ತಿಗಳು ಯಾರಂತ ನಾವು ನೋಡೋಣ. ಯಾರ್ಯಾರು? ಮೊಹಮ್ಮದ್ ಅಲಿ ಇರ್ಫಾನ್ ನಾನು ಹೇಳಿದೆ, ಯಾರ್ಯಾರು? ಗಯಾನದ 9 ಅಧ್ಯಕ್ಷರು. ದರ್ಶನ್ ಸಿಂಗ್ ದಾರಿವಾಲ್ ಅಮೇರಿಕಾದ ಉದ್ಯಮಿ, ಭಾರತೀಯ ಮೂಲದವರು. ನಮ್ಮ ಕೇಂದ್ರ ಸರ್ಕಾರ ಹಿಂದೆ 3 ಕೃಷಿ ಕಾಯ್ದೆಗಳನ್ನು ಜಾರಿ ಮಾಡಿತ್ತು. ಆ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ಉತ್ತರ ಪ್ರದೇಶ, ಹರಿಯಾಣ ಮತ್ತು ಪಂಜಾಬಿನ ರೈತರು ದೆಹಲಿಯ ಗಡಿಯಲ್ಲಿ ಏನು ಹೋರಾಟ ಮಾಡ್ತಾ ಇದ್ರು, ಆ ಹೋರಾಟ ಮಾಡುವ ಟೈಮ್ನಾಗ ಅವರಿಗೆ ಸಹಾಯ ಮಾಡಿದ್ರಂತೆ. ಇವರು ಯಾರು? ದರ್ಶನ್ ಸಿಂಗ್ ದಾರಿವಾಲ್. ಅದಕ್ಕಾಗಿ ಅವರನ್ನು ವಿಮಾನ ನಿಲ್ದಾಣದ 10 ಮರಳು ಕಳಿಸಲಾಗಿತ್ತು. ಅವರಿಗೆ ಈ ಸಾರಿ ಪ್ರವಾಸಿ ಭಾರತೀಯ ಪ್ರಶಸ್ತಿ ಸಿಕ್ಕಿದೆ. ಓಕೆ. ನೆಕ್ಸ್ಟ್, ಪಿಯೂಷ್ ಗುಪ್ತಾ, DSP ಗ್ರೂಪ್ ಅಂತ ಏನು ಕಂಪ್ನಿ ಇದೆ ಅದರ CEO. ಅಮಿತ್ ಕೈಲಾಶ್ ಪೋಲೆಂಡ್ ದೇಶದವರು. ರಾಜೇಶ್ ಸುಬ್ರಹ್ಮಣ್ಯನ್ ಫೆಡೆಕ್ಸ್ ಕಾರ್ಪೊರೇಷನ್ನ CEO ಇವರು. ಚನ್ನಪತಿ ಜಗದೀಶ್ ಆಸ್ಟ್ರೇಲಿಯಾದ ಆರ್ಥಿಕ ತಜ್ಞ. ಕಣ್ಣನ್ ಅಂಬಲಂ ಪ್ರೊಫೆಸರ್, ಇಥಿಯೋಪಿಯಾ ದೇಶದ ಪ್ರೊಫೆಸರ್ ಯೂನಿವರ್ಸಿಟಿಯಲ್ಲಿ. ನೆಕ್ಸ್ಟ್, ರೀನಾ ವಿನೋದ್ ಪುಷ್ಕರಣ್ ಇವರು ಇಸ್ರೇಲ್ ದೇಶದವರು. ಇವರಿಗೆ ಏನು ಮಾಡಲಾಗಿದೆ? ಅವರು ಭಾರತೀಯ ಮೂಲದವರು. ಇವರಿಗೆ ಈ ಸಲದ ಪ್ರವಾಸಿ ಭಾರತೀಯ ಪ್ರಶಸ್ತಿಯನ್ನು ನೀಡಲಾಗಿದೆ. ಓಕೆ. ಇನ್ನು ನೆಕ್ಸ್ಟ್ ನೋಡ್ರಿ, ನಾನು ಸ್ವಲ್ಪ ವೇಗ ಹೊಂಟೇನಿ. ವೇಗ ಹೊಂಟಂದ್ರೆ ವಿಷಯ ಯಾವುದು ಸ್ಕಿಪ್ ಆಗತ್ತಿಲ್ಲ, ಇಲ್ಲಿ ಸ್ಕಿಪ್ ಆಗತ್ತಿಲ್ಲ. ನೀವು ನೋಟ್ಸ್ ಮಾಡ್ಕೋಬೇಕಂತ ಪ್ರಯತ್ನ ಮಾಡಿದರೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಲಿಲ್ಲ, ಇದು ಸಿದ್ಧನದಳ ವಿದ್ಯಾಪೀಠ, ಇದಕ್ಕೆ ನೀವು ಜಾಯ್ನ್ ಆದ್ರಿ ಅಂತಂದರೆ ನೀವು ಏನು ಮಾಡ್ಬೋದು, ಇಲ್ಲಿನ ಸ್ಕ್ರೀನ್ ಶೇರನ್ನು ಇಟ್ಕೊಂಡು ನೀವು ನೋಟ್ಸ್ ಮಾಡ್ಕೋಬೋದು. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ಇದೆ, ವಾಟ್ಸಪ್ ನಂಬರ್ ಕೂಡ ಇದೆ, ಕಾಂಟ್ಯಾಕ್ಟ್ ನಂಬರ್ಗಳು, ಇದಕ್ಕೆ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು, ಸಂಸ್ಥೆಯ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ನೀವು. ಓಕೆ. ಈಗ ನೋಡೋಣ, ಸುದ್ದಿಯಲ್ಲಿರುವ ಶಿವ ಚೌಹಾಣ್ ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರು ಅಂತಿದೆ? ಭಾರತೀಯ ಸೇನೆ, ಸಾಫ್ಟ್ವೇರ್ ಇಂಜಿನಿಯರ್, ರಾಜಕಾರಣಿ, ಕ್ರೀಡೆ ಅಂತೇಳಿ ಹಿಂಗಿಲ್ಲ ಆಪ್ಷನ್ಸ್ ಇದೆ. ಸಂಬಂಧಪಟ್ಟದ್ದು ನಾವು ಏನಂತೇಳಿ ನಾವು ನೋಡೋಣಂತ, ವಿಶೇಷ ಏನಂತ ನೋಡೋಣಂತೆ ಇಲ್ಲಿ. ಎಸ್. ಯಾರಿವರು?
ಕ್ಯಾಪ್ಟನ್ ಶಿವ ಚೌಹಾಣ್. ಕ್ಯಾಪ್ಟನ್ ಶಿವ ಚೌಹಾಣ್ ಭಾರತೀಯ ಸೇನೆಯ ಕ್ಯಾಪ್ಟನ್. ಉತ್ತರ ಅಂತ ಗೊತ್ತಾಯ್ತು ನಿಮಗೆ ಅವ್ರು ಯಾರು ಅಂತ ಹೇಳಿ. ಸಿಯಾಚಿನ್ ಹಿಮನದಿಯ ಕುಮಾರ್ ಪೋಸ್ಟ್ನಲ್ಲಿ ಕಾರ್ಯಾಚರಣೆಗೆ ನಿಯೋಜಿಸಲ್ಪಟ್ಟ ಮೊದಲ ಮಹಿಳಾ ಅಧಿಕಾರಿ ಯಾರು? ಶಿವ ಚೌಹಾಣ್. ಅಂದರೆ ಇವರು ಇಂಡಿಯನ್ ಆರ್ಮಿಗೆ ಸಂಬಂಧಪಟ್ಟವರು ಅಂತ ಗೊತ್ತಾಯಿತು. ಎಸ್, ಏನು ಹೇಳಿದೆ ನಾನು, ಸಿಯಾಚಿನ್ ಹಿಮನದಿ. ಇವತ್ತು ಜಗತ್ತಿನ ಅತಿ ಎತ್ತರದ ಯುದ್ಧ ಭೂಮಿ ಸಿಯಾಚಿನ್. ಅಲ್ಲೊಂದು ಕುಮಾರ್ ಪೋಸ್ಟ್ ಅಂತ ಬರ್ತದೆ. ಕುಮಾರ್ ಅಂದರೆ ಯಾರು? ನರೇಂದ್ರ ಕುಮಾರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ. ಆ ಸಿಯಾಚಿನ್ ಹಿಮನದಿಯನ್ನು ಏನು ಪಾಕಿಸ್ತಾನದವರು ಆಕ್ರಮಿಸಬೇಕಂತ ಕಾಯ್ತಾ ಇದ್ರು ಯುದ್ಧ ಆ ಪ್ರದೇಶವನ್ನು. ಅದನ್ನು ಸಂರಕ್ಷಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸಿರತಕ್ಕಂಥ ದಿವಂಗತ ಕರ್ನಲ್ ನರೇಂದ್ರ ಕುಮಾರ್ ಅವರ ಹೆಸರನ್ನು ಒಂದು ಪೋಸ್ಟ್ಗೆ. ಇವತ್ತು ಹೆಂಗೆ ನಮ್ಮ ಪೊಲೀಸ್ ಸ್ಟೇಷನ್ ಇರ್ತಾವೋ ಸ್ಟೇಷನ್, ಹಂಗೆ ಅದೊಂದು ಆರ್ಮಿ ಪೋಸ್ಟ್. ಆ ಪೋಸ್ಟ್ಗೆ ಆ ಕುಮಾರ್ ಹೆಸರು ಇಡಲಾಗಿದೆ, ಅದಕ್ಕೆ ಕುಮಾರ್ ಪೋಸ್ಟ್ ಅಂತ ಕರೀತಾರೆ. ಆ ಕುಮಾರ್ ಪೋಸ್ಟ್ನಲ್ಲಿ ಕಾರ್ಯಾಚರಣೆಗೆ ನಿಯುಕ್ತಿಗೊಂಡ ಮೊದಲ ಮಹಿಳೆ ಯಾರಪ್ಪ? ಈ ಶಿವ ಚೌಹಾಣ್ ಅಂತಕ್ಕಂಥವ್ರು. ಇದು ವಿಶೇಷತೆ. ಸುಮಾರು 15,632 ಅಡಿ ಎತ್ತರ ಸಮುದ್ರ ಮಟ್ಟದಿಂದ ಅಷ್ಟು ಎತ್ತರ ಇದೆ ಆ ಪೋಸ್ಟ್. ಅಲ್ಲಿ ನಿಯುಕ್ತಿಗೊಂಡಂಥ ಮೊದಲ ಮಹಿಳೆ ಶಿವ ಚೌಹಾಣ್ ಅಂತೇಳಿ. ಇದು ಗೊತ್ತಾಯ್ತಲ್ಲ. ಈಗ ನಾವು ಸಿಯಾಚಿನ್ಗೆ ಸಂಬಂಧಪಟ್ಟಂಥ ಒಂದಿಷ್ಟು ಅಂಶಗಳನ್ನು ನೋಡೋಣಂತೆ. ಸಿಯಾಚಿನ್, ಇಲ್ಲೊಂದು ವರ್ಡ್ ಇದೆ, ಸಿಯಾ. ಸಿಯಾ ಅಂದರೆ ಗುಲಾಬಿ ಜಾತಿಗೆ ಸೇರಿದ ಒಂದು ಹೂ. ಚನ್ ಅಥವಾ ಚಿನ್ ಅಂದರೆ ಹೇರಳವಾಗಿ ದೊರೆಯುವ ಪ್ರದೇಶ. ಗುಲಾಬಿ ಜಾತಿಗೆ ಸೇರಿದ ಒಂದು ಹೂವು ಹೇರಳವಾಗಿ ದೊರೆತಕ್ಕಂಥ ಪ್ರದೇಶ ಅದು. ಅದಕ್ಕಾಗಿ ಅದನ್ನು ಸಿಯಾಚಿನ್ ಅಂತ ಕರೆದರು. ಇದು ಇದು ನೋಡ್ರಿ, ಈಗ ನಮ್ಮದು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಅಂತಿದೆ. ಉತ್ತರ ಧ್ರುವ ಅಂಟಾರ್ಟಿಕ್, ಆರ್ಟಿಕ್ ಮತ್ತು ಅಂಟಾರ್ಟಿಕಾ ಅಂತೇಳಿ. ಆದರೆ ಈ ಸಿಯಾಚಿನ್ ಏನು ನಿರ್ಗಲ್ಲು ಪ್ರದೇಶ ಐತಲ್ಲ, ಇದನ್ನು ಥರ್ಡ್ ಫೋಲ್ ಆಫ್ ಅರ್ತ್ ಅಂತ ಕರೀತಾರೆ. ಅಂದ್ರೆ ಭೂಮಿಯ ಮೂರನೇ ಧ್ರುವ ಅಂತ ಕರೀತಾರೆ ಅದನ್ನು. ಭೂಮಿಯ ಮೂರನೇ ಧ್ರುವ ಅಂತ ಕರೆದ್ರು. ಥರ್ಡ್ ಪೋಲ್ ಆಫ್ ಅರ್ತ್ ಯಾವುದನ್ನು? ಸಿಯಾಚಿನ್ ಅನ್ನು. ಇದು ಎಲ್ಲೈತೆ ಅಂದಾಗ, ಇವತ್ತು ಲಡಾಖ್ ಏನೊಂದು ಯುಟಿ ಯೂನಿಯನ್ ಟೆರಿಟರಿ ಐತಲ್ಲ ಲಡಾಖ್ನ, ಹಿಮಾಲಯದ ಪೂರ್ವ ಕಾರಕೋರಂ ಪರ್ವತ ಶ್ರೇಣಿಯಲ್ಲಿ ನುಬ್ರಾ ಕಣಿವೆಯ ಸಮೀಪ. ನುಬ್ರಾ ಅಂತ ಒಂದು ಕಣಿವೆ, ಆ ನುಬ್ರಾ ಕಣಿವೆ ಏನೈತಲ್ಲ, ನುಬ್ರಾ ಕಣಿವೆಯಲ್ಲಿ ನುಬ್ರಾ ಅಂತ ಒಂದು ನದಿ ಕೂಡ, ಅಂದರೆ ಇಲ್ಲಿ ಏನು ಹಿಮಗಲ್ಲುಗಳು ಕರಗ್ತವೆ ಅದು ಕರಗಿ ಮುಂದೆ ನುಬ್ರಾ ನದಿಯಾಗಿರುತ್ತದೆ. ಆ ನುಬ್ರಾ ಎನ್ನುವ ನದಿ ಮುಂದೆ ಶೋಕ್ ಎನ್ನುವ ನದಿಯನ್ನು ಸೇರ್ತದೆ. ಆ ಶೋಕ್ ಎನ್ನುವ ನದಿ ಮುಂದೆ ಬಂದು ಸಿಂಧು ನದಿಯನ್ನು ಸೇರ್ತದೆ. ಅಂದ್ರೆ ಇದೇನು ಶೋಕ್ ಅಂತ ಹೇಳಿದಲ್ಲ, ಶೋಕ್ ನದಿ. ಶೋಕ್ ನದಿ ನುಬ್ರಾ ನದಿಯಿಂದ, ಆ ನುಬ್ರಾ ನದಿಗೆ ನೀರು ಬರೋದು ಎಲ್ಲಿಂದ ಅಂತ ನೋಡಿದಾಗ ಅದು ಈ ಸಿಯಾಚಿನ್ ನೀರ್ಗಲ್ಲು ಪ್ರದೇಶ ಅಥವಾ ಹಿಮನದಿಯಿಂದ. ಅದು ಮುಂದೆ ಬಂದು ಸಿಂಧು ನದಿಯನ್ನು ಸೇರ್ತದೆ. ಸಿಂಧು ನದಿಗೆ ಈ ಸಿಯಾಚಿನ್ ಗ್ಲೇಸಿಯರ್ ಕೂಡ ಒಂದು ಸೋರ್ಸ್ ಅಂತ ಹೇಳಿ, ಜಲಮೂಲ ಅಂತಲೂ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಇಲ್ಲಿ ಇಲ್ಲೇ ಅದೈತಿಲ್ಲ, ಸಿಯಾಚಿನ್ ಹಿಮಗಲ್ಲುಗಳು ಕರಗಿದ ನೀರು ನುಬ್ರಾ ನದಿಯ ಜಲಮೂಲವಾಗಿದೆ. ನುಬ್ರಾ ನದಿ ಮುಂದೆ ಶೋಕ್ ನದಿ, ಶೋಕ್ ನದಿ ಮುಂದೆ ಬಂದು ಸ್ಕರ್ದು ಪಟ್ಟಣದ ಬಳಿ ಏನು ಮಾಡ್ತದೆ, ಸಿಂಧು ನದಿಯನ್ನು ಸೇರ್ತದೆ. ಅದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದಿಷ್ಟು ಅಂಶಗಳನ್ನು ನಾವಿಲ್ಲಿ ನೋಡೋಣ. ಎಸ್, ಇದು ನೋಡ್ರಿ, ಈ ನದಿ ಮುಂದೆ ಇರೋದು ಶೋಕ್ ನದಿಯನ್ನು ಸೇರ್ತದೆ. ಶೋಕ್ ನದಿಯು ಸ್ಕರ್ದು ಪಟ್ಟಣದ ಬಳಿ ಸಿಂಧು ನದಿ ಸೇರ್ತದೆ. ಆಯಿತು, ಧ್ರುವ ಪ್ರದೇಶಗಳನ್ನು ಬಿಟ್ಟು ಇದಕ್ಕಿಂತ ಮುಂಚೆ ಇಲ್ಲೊಂದು ಪಾಯಿಂಟನ್ನು ನೋಡೋಣ. ಅಂಟಾರ್ಟಿಕಾ, ಅಂಟಾರ್ಟಿಕಾದಲ್ಲಿ ಒಂದು ಹಿಮನದಿ ಇದೆ. ಅಂಟಾರ್ಟಿಕಾದ ಹಿಮನದಿ ಯಾವುದು? ಲಾಂಬರ್ಟ್ ಫಿಶರ್ ಗ್ಲೇಸಿಯರ್. ಇದೈತಲ್ಲ, ಇದು ಜಗತ್ತಿನ ಅತಿ ದೊಡ್ಡ ಹಿಮನದಿ ಯಾವುದಂದಾಗ ಲ್ಯಾಂಬರ್ಟ್ ಫಿಶರ್ ಗ್ಲೇಸಿಯರ್. ಅರ್ಥ ಆಯ್ತು ಅನ್ಕೊಳ್ತೀನಿ, ಜಗತ್ತಿನ ಅತಿ ದೊಡ್ಡ ಹಿಮನದಿ ಲ್ಯಾಂಬರ್ಟ್ ಫಿಶರ್ ಗ್ಲೇಸಿಯರ್. ಬಟ್ ಇದು ಅಂಟಾರ್ಟಿಕ ಧ್ರುವ ಪ್ರದೇಶದಲ್ಲಿದೆ. ಧ್ರುವ ಪ್ರದೇಶದಲ್ಲಿ ಹಿಮನದಿಗಳದಾವ, ಇದು ಜಗತ್ತಿನ ಅತಿ ದೊಡ್ಡ. ಧ್ರುವ ಪ್ರದೇಶಗಳನ್ನು ಬಿಟ್ಟು, ಧ್ರುವ ಪ್ರದೇಶಗಳನ್ನು ಬಿಟ್ಟು ಅತಿ ದೊಡ್ಡ ಹಿಮನದಿ ಕಜಕಿಸ್ತಾನದ ಪೆಡ್ಚಂಕೋ. ಕಜಕಿಸ್ತಾನದ ಪೆಡ್ಚಂಕೋ, ಅರ್ಥ ಮಾಡ್ಕೊಳ್ರಿ. ಅತಿ ದೊಡ್ಡ ಹಿಮನದಿ ಲ್ಯಾಂಬರ್ಟ್, ಇದೆಲ್ಲಿದ್ದು ಅಂಟಾರ್ಟಿಕಾದಾಗಿದೆ. ಓಕೆ, ಆದರೆ ಧ್ರುವ ಪ್ರದೇಶಗಳನ್ನು ಬಿಟ್ಟು ಅತಿ ದೊಡ್ಡ ಹಿಮನದಿ ಪೆಡ್ಚಂಕೋ, ಇದು ಯಾವ ದೇಶದ್ದು? ಕಜಕಿಸ್ತಾನದು. ಧ್ರುವ ಪ್ರದೇಶಗಳನ್ನು ಬಿಟ್ಟು ಎರಡನೇ ಅತಿ ದೊಡ್ಡ ಹಿಮನದಿ ಸಿಯಾಚಿನ್. ಎರಡನೇ ಅತಿ ದೊಡ್ಡ ಹಿಮನದಿ ಯಾವುದು? ಸಿಯಾಚಿನ್ ಅಂತೇಳಿ. ಸರಿ, ಸಿಯಾಚಿನ್ ಎರಡನೇ ಅತಿ ದೊಡ್ಡ ಹಿಮನದಿ. ಇದು ಸುಮಾರು 76 ಕಿಲೋಮೀಟರ್ ಉದ್ದ ಇದೆ. ಸುಮಾರು 76 ಕಿಲೋಮೀಟರ್ ಉದ್ದ ಇದೆ. ಯಾವುದು? ಸಿಯಾಚಿನ್ ಹಿಮನದಿ ಅಂತೇಳಿ. ಸರ್, ಇನ್ನೂ ವಿಶೇಷತೆ ಏನಂತಂದಾಗ, ಭಾರತ ಉಪಖಂಡದಲ್ಲಿ ಸಿಹಿ ನೀರಿನ ಅತಿ ದೊಡ್ಡ ಮೂಲ ಯಾವುದಿದು ಸರ್? ಅತಿ ದೊಡ್ಡ ಮೂಲ ಅಂತರ್ಜಲ ಅಲ್ಲಿವಾಗಲಿ ಯಾವುದು? ಸಿಯಾಚಿನ್ ಹಿಮನದಿಯೋ ಭಾರತ ಉಪಖಂಡದಲ್ಲಿ ಅತಿ ದೊಡ್ಡ ಸಿಹಿ ನೀರಿನ ಅತಿ ದೊಡ್ಡ ಮೂಲ ಆಗಿದೆ. ಇದು ಯಾಕೆ ಇಶ್ಯೂ ಆಯಿತು, ಸುದ್ದಿ ಆಯಿತು ಅಂತ ಹೇಳ್ಬೇಕನ್ನ ಹೇಳಿದಾಗ ಹೇಳಿದೆ, ಶಿವ ಚೌಹಾಣ್ ಅಂತಕ್ಕಂಥ ಮಹಿಳೆ ಏನಾದರೂ ಅಲ್ಲಿ
ಸಿಯಾಚಿನ್ನ ಕುಮಾರ್ ಪೋಸ್ಟ್ನಲ್ಲಿ ಕಾರ್ಯಾಚರಣೆ ನೇಮಕಾದರು. ಯಾವ ಕಾರ್ಯಾಚರಣೆ ಮತ್ತು ಏನು ಅಂತೇಳಿ ನಾವು ಒಂದು ನಾಲ್ಕೈದು ಅಂಶಗಳನ್ನು ನೋಡೋಣ. ಇಲ್ಲೊಂದು ಹೆಸರಿದೆ ನೋಡ್ರಿ, ಆಪರೇಷನ್ ಮೇಘದೂತ್. ಆಪರೇಷನ್ ಮೇಘದೂತ್ 1984. ಇದೇನು ಸಿಯಾಚಿನ್ ಅಂತ ಪ್ರದೇಶ ಇದೆ. ಯಾವ ಪ್ರದೇಶ ಇದೆ? ಸಿಯಾಚಿನ್. ಸಿಯಾಚಿನ್ ಅಂತ ಪ್ರದೇಶ, ಇದು ಜಗತ್ತಿನ ಅತಿ ಎತ್ತರದ ಯುದ್ಧ ಭೂಮಿ. ಜಗತ್ತಿನ ಅತಿ ಎತ್ತರದ ಯುದ್ಧ ಭೂಮಿ ಯಾವುದು? ಸಿಯಾಚಿನ್. ಈ ಸಿಯಾಚಿನ್ ಪ್ರದೇಶವನ್ನು ವಶಪಡಿಸಿಕೊಳ್ಳಬೇಕಂತೇಳಿ ಪಾಕಿಸ್ತಾನವು ಆಪರೇಷನ್ ಅಬ್ದುಲ್ ಅಂತ ಒಂದು ಕಾರ್ಯಾಚರಣೆಯನ್ನು ಕೈಗೊಂಡಿತ್ತು. ಆದರೆ ಆ ಕಾರ್ಯಾಚರಣೆಯು ಪ್ರಾರಂಭವಾಗುವ ಒಂದು ದಿನ ಮೊದಲೇ ಭಾರತೀಯ ಸೇನೆ ಆಪರೇಷನ್ ಮೇಘದೂತ್ ಅಂತ ಕಾರ್ಯಾಚರಣೆಯನ್ನು ಆರಂಭಿಸಿತು 1984 ನಾಗ. ಅವತ್ತು ಆರಂಭವಾದ ಕಾರ್ಯಾಚರಣೆ ಇವತ್ತು ಕೂಡ ನಡೀತಾ ಇದೆ. ಯಾವುದು? ಆಪರೇಷನ್ ಮೇಘದೂತ್ ಅನ್ನೋ ಕಾರ್ಯಾಚರಣೆ ಇವತ್ತು ಕೂಡ ನಡೀತಾ ಇದೆ. ಆ ಪಾಕಿಸ್ತಾನ ಏನದ್ರ ಮೇಲೆ ಕಣ್ಣಿಟ್ಟಿತ್ತೋ, ಪಾಕಿಸ್ತಾನ ಕಾರ್ಯಾಚರಣೆ ಆರಂಭ ಮಾಡೋ ಮೊದಲೇ, ಒಂದು ದಿನ ಮೊದಲೇ ಭಾರತ ಅದನ್ನು ತನ್ನ ವಶಕ್ಕೆ ತಗೊಳ್ತದೆ. ಈ ಕಾರ್ಯಾಚರಣೆ ಮೂಲಕ ಸೈನ್ಯವು ಸಿಯಾಚಿನ್ ನೀರ್ಗಲ್ಲು ಮತ್ತು ಅದರ ಉಪನದಿಗಳ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿತು. ಪಾಕಿಸ್ತಾನಕ್ಕೆ ಸಾಧ್ಯ ಆಗಿಲ್ಲ. ಅವತ್ತು ಆರಂಭವಾದ ಕಾರ್ಯಾಚರಣೆ ಇವತ್ತು ಇದೆ. ಆದರೆ ದುರ್ದೈವ ಏನಪ್ಪ ಅಂತಂದರೆ, ಅಲ್ಲಿ ಯುದ್ಧಕ್ಕಿಂತ ಹೆಚ್ಚಾಗಿ ವಾತಾವರಣದಿಂದಾಗಿನೇ 800ಕ್ಕಿಂತ ಹೆಚ್ಚು ಜನ ಸೈನಿಕರು ಸತ್ತಿದ್ದಾರೆ. 2016ರಲ್ಲಿ ನಮ್ಮ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಬೆಡದೂರು ಅಂತ ಒಂದು ಊರು, ಆ ಬೆಡದೂರಿನ ಲ್ಯಾಂಡ್ ಸ್ನೈಕ್ ಹನುಮಂತಪ್ಪ ಕೊಪ್ಪದ ಎನ್ನುವ ವ್ಯಕ್ತಿ ಹಿಮಪಾತಕ್ಕೆ ಸುಮಾರು 20 ಅಡಿ ಒಳಗೆ ಹಿಮಪಾತ ಸಿಲುಕೋತಾನೆ. ಆದರೂ ಆ ಮನುಷ್ಯ ಬದುಕಿದ್ದ. ಬದುಕಿದಂಥ ವ್ಯಕ್ತಿ ಆಮೇಲೆ ಅಲ್ಲಿಂದ ಮೇಲೆ ತೆಗೆದ್ರು. ಮೇಲೆ ತೆಗೆದ ಆಸ್ಪತ್ರೆಗೆ ತೊಗೊಂಡು ಹೋಗ್ತಾರೆ. ಆದರೆ ಏನು ಮಾಡೋದು, ಬದುಕಲಿಲ್ಲ. ಯಾರು? ಲ್ಯಾಂಡ್ ಸ್ನೈಕ್ ಹನುಮಂತಪ್ಪ ಕಪ್ಪದ. ಯಾವಾಗಿದು? 2016ರಲ್ಲಿ. ಅದೇ ಹೇಳಿದೆ, ಪ್ರತಿಕೂಲ ವಾತಾವರಣದಿಂದನೇ 869 ಜನ ಭಾರತೀಯ ಸೈನಿಕರು ಸಾಯ್ತಾರಲ್ಲಿ. ಇಲ್ಲಿವರೆಗೆ ಕೆಲವು ಜನರ ನಾಪತ್ತೆನ ಆಗಿಬಿಡ್ತಾರೆ. ಮತ್ತು ಇನ್ನೊಂದು ಎರಡು ವಿಶೇಷತೆ ನೋಡೋಣ. ಸಿಯಾಚಿನ್ ಪ್ರದೇಶಕ್ಕೆ ಭೇಟಿ ನೀಡಿದ ಭಾರತದ ಮೊದಲ ಪ್ರಧಾನಿ ಮನಮೋಹನ್ ಸಿಂಗ್. ಇಂಪಾರ್ಟೆಂಟ್ ಇದು. ಸಿಯಾಚಿನ್ ಪ್ರದೇಶಕ್ಕೆ ಭೇಟಿ ನೀಡಿದ ಮೊದಲ ಪ್ರಧಾನಿ ಯಾರು? ಮನಮೋಹನ್ ಸಿಂಗ್. ಸಿಯಾಚಿನ್ ಪ್ರದೇಶಕ್ಕೆ ಭೇಟಿ ನೀಡಿದ ಮೊದಲ ರಾಷ್ಟ್ರಪತಿ ಅಬ್ದುಲ್ ಕಲಾಂ. ಸಿಯಾಚಿನ್ ಪ್ರದೇಶಕ್ಕೆ ಭೇಟಿ ನೀಡಿದ ಮೊದಲ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರು. ಇವನ್ ನರೇಂದ್ರ ಮೋದಿ ಅವರು ಕೂಡ ಪ್ರಧಾನಿಯಾದ ನಂತರ ಸಿಯಾಚಿನ್ ಪ್ರದೇಶಕ್ಕೆ ಭೇಟಿ ಕೊಟ್ಟು ಅಲ್ಲಿರತಕ್ಕಂಥ ಸೈನಿಕರ ಜೊತೆಗೆ ದೀಪಾವಳಿ ಹಬ್ಬವನ್ನು ಆಚರಣೆ ಕೂಡ ಮಾಡಿದರು. ಆದರೆ ಮೊದಲು ಭೇಟಿ ಕೊಟ್ಟಿದ್ದಾರೆ ಯಾರಪ್ಪ? ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಓಕೆ, ಇಷ್ಟೆಲ್ಲ ವಿಷಯಗಳಿಲ್ಲಿದ್ದಾವೆ. ಇದು ಯಾಕೆ ಬಂತು ಅಂದರೆ, ಆ ಶಿವ ಚೌಹಾಣ್ ಅಂತಕ್ಕಂಥ ಮಹಿಳೆ ನೇಮಕ ಮಾಡಿದ್ದಕ್ಕಾಗಿ. ನಾವೇನು ಮಾಡ್ತೀವಿ, ಅದು ಒಂದೇ ಪಾಯಿಂಟ್ ಓದ್ತೀವಿ. ಯಾವುದೋ ಒಂದು ವಿಷಯ ಬಂದಾಗ ಅದರ ಸುತ್ತ ಜಿಯೋಗ್ರಫಿಕಲ್ ಆಗಿರ್ಬೋದು, ಹಿಸ್ಟಾರಿಕಲ್ ಆಗಿರ್ಬೋದು, ಪೊಲಿಟಿಕಲ್ ಆಗಿರ್ಬೋದು, ಎಲ್ಲವನ್ನ ನಾವು ಯಾವಾಗ ಕವರ್ ಮಾಡ್ತೀವೋ ಅದು ಒಬ್ಬ ಒಳ್ಳೆಯ ಸ್ಪರ್ಧಾರ್ಥಿಯ ಲಕ್ಷಣ. ಅವ್ರು ಮಾತ್ರ ಬೇಗ ನೌಕರಿ ಹಿಡಿದಕ್ಕೆ ಸಾಧ್ಯ ಇದೆ. ಕೆಲವು ಮಂದಿ ಧಾರವಾಡದಲ್ಲಿ 10 ವರ್ಷ ಇದ್ದು ಓದೋರದಾರೆ ಸರ್. ಇದು ಅಲ್ಲ, ಅದು ಓದುವ ಪದ್ಧತಿ ಅಲ್ಲ. 2 ವರ್ಷ, 2 ವರ್ಷದಲ್ಲಿ ಏನಾದರೂ ಮಾಡ್ಕೋಬೇಕು. ಓಕೆ, ಇನ್ನು ನೆಕ್ಸ್ಟ್ ನಾವು ನೋಡೋಣಂತ. ಎಸ್, ಗಣಿತ ವಿಜ್ಞಾನ ಸಂಸ್ಥೆಯ ಸ್ಥಾಪಕರು ಯಾರು ಅಂತೇಳಿ? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾಥಮೆಟಿಕಲ್ ಸೈನ್ಸ್, ಇದರ ಸ್ಥಾಪಕರು ಯಾರು ಅಂತೇಳಿ ಪ್ರಶ್ನೆ ಇದೆ. ಇದು ಯಾಕೆ ಸುದ್ದಿ ಐತಿ ಅಂದರೆ, 1962ನಲ್ಲಿ ಇದು ಸ್ಥಾಪನೆಯಾಗಿದೆ ಸರ್ ಸಂಸ್ಥೆ. 2022ಕ್ಕೆ ಇದು ಸ್ಥಾಪನೆಯಾಗಿ 60 ವರ್ಷ ಆಯಿತು. 60 ಇಯರ್ಸ್. ಓಕೆ, 60 ವರ್ಷ ಆಯಿತು. 60ನೇ ವರ್ಷದ ಸವಿನೆನಪಿಗಾಗಿ ಇಂಡಿಯನ್ ಪೋಸ್ಟ್ನವರು, ಭಾರತೀಯ ಅಂಚೆ, ಭಾರತೀಯ ಡಾಕ್, ಇಂಡಿಯನ್ ಪೋಸ್ಟ್ನವರು ಏನು ಮಾಡ್ತಾರೆ, ಒಂದು ಅಂಚೆ ಕವರನ್ನು ಬಿಡುಗಡೆ ಮಾಡಿದರು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾಥಮೆಟಿಕಲ್ ಸೈನ್ಸ್ ಐತಲ್ಲ, ಇದು ಸ್ಥಾಪನೆಯಾಗಿ 60 ವರ್ಷದ ಸವಿನೆನಪಿಗಾಗಿ ಒಂದು ಅಂಚೆ ಕವರನ್ನು ಬಿಡುಗಡೆ ಮಾಡ್ತಾರೆ ಭಾರತೀಯ ಪೋಸ್ಟ್ನವರು. ಅದಕ್ಕಾಗಿ ಇದು ಸುದ್ದಿ ಆಗ್ಯದ. ಒಂದು 4-5 ಪಾಯಿಂಟ್ಸನ್ನು ನಾವು ನೋಡೋಣಂತೆ. ಎಸ್, ಇಲ್ಲಿದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾಥಮೆಟಿಕಲ್ ಸೈನ್ಸ್ ಸ್ಥಾಪನೆಯಾದ 1962, ಕೇಂದ್ರ ಕಚೇರಿ ಚೆನ್ನೈ, ಸ್ಥಾಪಕರು ಅಲ್ಲಾಡಿ ರಾಮಕೃಷ್ಣನ್. ಮ್ಯಾಥಮೆಟಿಕಲ್ ಸೈನ್ಸ್ ಅಂತ ಬಂದ ತಕ್ಷಣವೇ ರಾಮಾನುಜನ್ ಅಂತ ಹೇಳ್ತಕ್ಕಂಥ ಸಾಧ್ಯತೆ ಇರ್ತದೆ, ಬಟ್ ನಾಟ್ ರಾಮಾನುಜನ್, ಅಲ್ಲಾಡಿ ರಾಮಕೃಷ್ಣನ್ ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾಥಮೆಟಿಕಲ್ ಸೈನ್ಸನ್ನು ಸ್ಥಾಪಿಸಿದರು. ಇದೊಂದು ಸಂಶೋಧನಾ ಸಂಸ್ಥೆ, ಇದೊಂದು ರಿಸರ್ಚ್ ಇನ್ಸ್ಟಿಟ್ಯೂಟ್. ಅದಕ್ಕೆ ಹೇಳಿದೆ ನಾನಾಗಲೇ, ಈ ಸಂಸ್ಥೆಯು ಸ್ಥಾಪನೆಯಾಗಿ 60 ವರ್ಷಗಳ ಸವಿನೆನಪಿಗಾಗಿ ಭಾರತೀಯ ಅಂಚೆ ವಿಶೇಷ ಕವರನ್ನು ಬಿಡುಗಡೆ ಮಾಡಿತ್ತು. ಅದಕ್ಕಾಗಿ ಇದು ಸುದ್ದಿ ಆಯಿತು. ಇದಿರೋದು ಚೆನ್ನೈನಾಗ, ಸ್ಥಾಪನೆಯಾದ 1962, ಸ್ಥಾಪಕರು ಅಲ್ಲಾಡಿ ರಾಮಕೃಷ್ಣನ್ ಅವರು ಇದನ್ನು ಸ್ಥಾಪನೆ ಮಾಡ್ತಿರ್ತಾರೆ. ಎಸ್, ಇನ್ನೊಂದು ವಿಶೇಷವಾದಂಥ ಪ್ರಶ್ನೆ ಇದೆ. ಆತ್ಮೇರೆ ಬಹಳ ಇಂಪಾರ್ಟೆಂಟ್, ಇತ್ತೀಚೆಗೆ ಅದು ಬರ್ನಿಂಗ್ ಇಶ್ಯೂ ಅಂತಂದರೆ ದಿನೇ ದಿನೇ ಪತ್ರಿಕೆಯೊಳಗೆ ಬರಾಕತ್ತಿತ್ತು ಅಂದರೆ ಇದು ಬರ್ನಿಂಗ್ ಇಶ್ಯೂ. ಎಸ್, ನೋಡೋಣಂತ. ಇತ್ತೀಚೆಗೆ ಸುದ್ದಿಯಲ್ಲಿರುವ
ಸಮ್ಮೇದ ಶಿಖರ್ಜಿ, ಸಮ್ಮೇದ ಶಿಖರ್ಜಿ ಯಾವ ಧರ್ಮಕ್ಕೆ ಸಂಬಂಧಿಸಿದೆ, ಯಾವ ಧರ್ಮಕ್ಕೆ ಸಂಬಂಧಿಸಿದೆ ಮತ್ತೆ ಇವರು ಯಾಕೆ ಸುದ್ದಿ ಒಳಗಿದೆ ಅಂತ ನೋಡಿ ಆಮೇಲೆ ಅದರ ಬಗ್ಗೆ ಡಿಟೇಲ್ ಆಗಿ ನಾನು ಹಿಸ್ಟಾರಿಕಲ್ ಏನಂತ ಹಿಸ್ಟರಿ ಏನಂತ ನಾನು ನೋಡೋಣಂತೆ. ಸಮ್ಮೇದ ಶಿಖರ್ಜಿ ಈ ಜೈನ ಧರ್ಮದಲ್ಲಿ 24 ಜನ ತೀರ್ಥಂಕರರೋ ಆ 24 ರಲ್ಲಿ 20 ಜನ ತೀರ್ಥಂಕರರು ಜೈನ ಧರ್ಮದ 24 ರದರ ಅದರ 20 ಜನ ತೀರ್ಥಂಕರರು ಈ ಸಮ್ಮೇದ ಶಿಖರ್ಜಿ ಎಂಬಲ್ಲಿ ಮೋಕ್ಷ ಹೊಂದಿದರು ಎಂದು ಹೇಳಲಾಗಿದೆ. ಹಾಗಾದರೆ ಇದಕ್ಕೆ ಉತ್ತರ ಅಂತ ಗೊತ್ತಾಗಿಬಿಡುತ್ತೆ ನಿಮಗೆ ಇವಾಗ. ಜೈನ ಬೌದ್ಧ ಶೈವ ವೈಷ್ಣವ ಅಂತ ಹೇಳಿದಲ್ಲ, ಸರಿಯಾದ ಉತ್ತರ ಏನು? ಜೈನ. ಹಾಗಾದರೆ ಇದು ಯಾಕೆ ಸುದ್ದಿ ಒಳಗಿದೆ ಅಂತಂದಾಗ, ಇತ್ತೀಚೆಗೆ ಜಾರ್ಖಂಡ್ ಸರ್ಕಾರ ಒಂದು ಆದೇಶವನ್ನು ಹೊರಡಿಸ್ತದೆ. ಏನು ಆದೇಶವನ್ನು ಹೊರಡಿಸ್ತು ಜಾರ್ಖಂಡ್ ಸರ್ಕಾರ ಅಂತ ನಾವು ನೋಡಿದಾಗ, ಇದು ಒಂದು ಚಾರಣ ತಾಣ ಆಗ್ತದೆ, ಟ್ರೆಕ್ಕಿಂಗ್ ಪ್ಲೇಸ್ ಆಗ್ತದೆ, ಬೆಸ್ಟ್ ಆಗ್ತದೆ. ಅದಕ್ಕೆ ನಾವು ಏನು ಮಾಡೋಣ, ಸಮ್ಮೇದ ಶಿಖರ್ಜಿಯನ್ನು ಪ್ರವಾಸೋದ್ಯಮ ತಾಣವಾಗಿ ಅಭಿವೃದ್ಧಿಪಡಿಸೋಣ, ಇದನ್ನು ಪ್ರವಾಸೋದ್ಯಮ ತಾಣವಾಗಿ ಅಭಿವೃದ್ಧಿಪಡಿಸೋಣ ಅಂತೇಳಿ ಜಾರ್ಖಂಡ್ ಸರ್ಕಾರ ನಿರ್ಣಯವನ್ನು ತಗೊಳ್ತದೆ. ಪ್ರವಾಸೋದ್ಯಮ ತಾಣ ಯಾಕೆ ಇದನ್ನು ಇಲ್ಲಿ ಸುದ್ದಿ ಆಯಿತು ಅಂದಾಗ, ಜೈನ ಸಮುದಾಯದವರು ಎಲ್ಲ ಕಡೆ ಸ್ಟ್ರೈಕ್ ಮಾಡ್ತಾರೆ, ನೋ ಇದು ಪ್ರವಾಸೋದ್ಯಮ ತಾಣ ಆಗಬಾರ್ದು, ನಮ್ಮ ಪುಣ್ಯಕ್ಷೇತ್ರ ಅದು, ಪುಣ್ಯಕ್ಷೇತ್ರ ಇದನ್ನು ಉಳಿಸ್ಬೇಕು, ಸೇವ್ ಸಮ್ಮೇದ ಶಿಖರ್ಜಿ ಅಂತೇಳಿ ಜೈನ ಸಮುದಾಯದವರು ರಾಜ್ಯದಾದ್ಯಂತ ದೇಶದಂತ ಸ್ಟ್ರೈಕ್ ಮಾಡಿದರು. ಯಾಕೆ ಹೇಳ್ತಾರೆ, ಒಂದು ವೇಳೆ ಪ್ರವಾಸೋದ್ಯಮಕ್ಕೆ ಅನುಮತಿಯನ್ನು ಕೊಟ್ಟರೆ ಅಲ್ಲಿ ರೆಸಾರ್ಟ್ಗಳು ಸ್ಥಾಪನೆ ಆಗ್ತವೆ, ರೆಸಾರ್ಟ್ ಸ್ಥಾಪನೆ ಆಗೋದ್ರೊಂದಿಗೆ ಮಾಂಸಾಹಾರ ಸೇವನೆ ಸ್ಟಾರ್ಟ್ ಆಗ್ತದೆ, ಮದ್ಯ ಸೇವನೆ ಸ್ಟಾರ್ಟ್ ಆಗ್ತದೆ, ಬೇರೆ ಬೇರೆ ಮತ್ತೇನಾದರೂ ಅಲ್ಲಿ ಅಕ್ರಮ ಚಟುವಟಿಕೆಗಳು ನಡೀಬೋದು. ಅದಕ್ಕೆ ನಮ್ಮ ಪುಣ್ಯಕ್ಷೇತ್ರಕ್ಕೆ ಧಕ್ಕೆ ಬರ್ತದೆ, ಅದಕ್ಕೆ ಯಾವುದೇ ಕಾರಣಕ್ಕೂ ಅಲ್ಲಿ ಪ್ರವಾಸೋದ್ಯಮಕ್ಕೆ ರೆಸಾರ್ಟ್ಗಳನ್ನು ಸ್ಥಾಪನೆ ಮಾಡೋದಕ್ಕೆ, ಹೋಟೆಲ್ಗಳನ್ನು ಸ್ಥಾಪನೆ ಮಾಡೋದಕ್ಕೆ ಅನುಮತಿ ಕೊಡಬಾರ್ದು ಅಂತೇಳಿ ಜೈನ ಸಮುದಾಯ ಹೋರಾಟ ಮಾಡಿತ್ತು. ಆಗ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಹೇಳ್ತದೆ, ಯಾವುದೇ ಕಾರಣಕ್ಕೂ ಸಮ್ಮೇದ ಶಿಖರ್ಜಿಯನ್ನು ಪ್ರವಾಸೋದ್ಯಮ ತಾಣವಾಗಿ ಮಾಡಬಾರ್ದು ಅಂತೇಳಿ ಕೇಂದ್ರ ಸರ್ಕಾರ ಹೇಳಿತು. ಅದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ವಿಷಯಗಳನ್ನು ನಾವಿಲ್ಲಿ ನೋಡೋಣಂತ. ಸಮ್ಮೇದ ಶಿಖರ್ಜಿ, ಶಿಖರ್ಜಿ ಅಂದರೆ ಪೂಜ್ಯ ಶಿಖರ ಎಂದರ್ಥ. ಶಿಖರ್ಜಿ ಪದಾರ್ಥ ಏನು, ಪೂಜ್ಯ ಶಿಖರ ಅಂದರ್ಥ. ಈ ಬೆಟ್ಟವನ್ನು ಏಕಾಗ್ರತೆ ಶಿಖರ ಅಂತ ಕೂಡ ಕರೀತಾರೆ. ಜಾರ್ಖಂಡ್ ರಾಜ್ಯದ ಅತಿ ಎತ್ತರದ ಶಿಖರ ಇದು, ಕರ್ನಾಟಕದ ಅತಿ ಎತ್ತರದ ಶಿಖರ ಹೆಂಗೆ ಮುಳ್ಳಯ್ಯನಗಿರಿ ಅಂತ ಐತೋ, ಹಂಗೆ ಜಾರ್ಖಂಡ್ ರಾಜ್ಯದ ಅತಿ ಎತ್ತರದ ಶಿಖರ ಯಾವುದು, ಸಮ್ಮೇದ ಶಿಖರ್ಜಿ. 1370 ಮೀಟರ್ ಎತ್ತರ ಇದೆ. ಜಾರ್ಖಂಡ್ ರಾಜ್ಯದ ಗಿರಿಡಿ ಜಿಲ್ಲೆಯ ಪಾರ್ಶ್ವನಾಥ ಬೆಟ್ಟದಲ್ಲಿದೆ. ಜಾರ್ಖಂಡ್ ರಾಜ್ಯದ ಗಿರಿಡಿ ಎಂಬ ಜಿಲ್ಲೆಯ ಪಾರ್ಶ್ವನಾಥ ಬೆಟ್ಟದಲ್ಲಿದೆ ಯಾವುದು, ಸಮ್ಮೇದ ಶಿಖರ್ಜಿ. ನೆಕ್ಸ್ಟ್, ಜೈನರ ಪವಿತ್ರ ಯಾತ್ರಾ ಸ್ಥಳ ಇದು, ದಿಗಂಬರ ಮತ್ತು ಶ್ವೇತಂಬರ ಎರಡೂ ಪಂಗಡಗಳಿಗೆ ಸಂಬಂಧಪಟ್ಟಿದೆ. ಈಗ ನೋಡ್ರಿ, ಹಿಂದೂಗಳು ತೀರ್ಥಯಾತ್ರೆಗಂತ ಕಾಶಿಗೆ ಹೋಗ್ತಾರೆ, ಮುಸ್ಲಿಮರು ಮೆಕ್ಕಾಗೆ ಹೋಗ್ತಾರೆ, ಬೌದ್ಧರು ಗಯಾ ಮತ್ತು ಸಾರನಾಥಕ್ಕೆ ಹೋಗ್ತಾರೆ, ಹಂಗೆ ಜೈನ ಧರ್ಮದವರು ತೀರ್ಥಯಾತ್ರೆಗೆ ಅಂತ ಹೋಗ್ತಕ್ಕಂಥ ಸ್ಥಳ ಸಮ್ಮೇದ ಶಿಖರ್ಜಿ. ಅದಕ್ಕೆ ಅದು ಪವಿತ್ರವಾಗಿದೆ. ಇನ್ನೊಂದು, ದಿಗಂಬರ ಮತ್ತು ಶ್ವೇತಂಬರ ಎರಡೂ ಪಂಗಡಗಳಿಗೆ ಸಂಬಂಧಪಟ್ಟದ್ದು ಇದು ಆಗಿರ್ತದೆ. ನೆಕ್ಸ್ಟ್, ಜೈನ ಧರ್ಮದ 20 ಜನ ತೀರ್ಥಂಕರರು ಇಲ್ಲಿ ಮೋಕ್ಷ ಸಾಧಿಸಿದ್ದಾರೆ. ನಾನು ಆಗಲೇ ಅದನ್ನು ನಿಮಗೆ ಹೇಳಿದೆ. ಇವತ್ತು ಹಿಂದೂ ಧರ್ಮಕ್ಕೆ ಹೆಂಗೆ ಚಾರಧಾಮಗಳಿವೆ. ಹಿಂದಿನ ಒಂದು ತರಗತಿ ಒಳಗೆ ನಾನು ನಿಮಗೆ ಹೇಳಿದ್ದೆ 12 ಜ್ಯೋತಿರ್ಲಿಂಗಗಳು ಅಂತೇಳಿ, ನೆನಪಿರ್ಬೋದು. ಹಂಗೆ ಜೈನ ಧರ್ಮದವರಿಗೆ ಪಂಚತೀರ್ಥ ಕ್ಷೇತ್ರಗಳು ಅಂತ ಬರ್ತವೆ. ಉತ್ತರಾಖಂಡ್ ರಾಜ್ಯದ ಅಷ್ಟಪದ ಅಂತ ಬರ್ತದೆ. ಗಿರ್ನಾರ್ ಗುಜರಾತಿನ ಜುನಾಗಢದ ಗಿರ್ನಾರ್ ಜೈನರ ಪುಣ್ಯಕ್ಷೇತ್ರ, ರಾಜಸ್ಥಾನದ ಸಿರೋಹಿ ಜಿಲ್ಲೆಯ ಮೌಂಟ್ ಅಬು, ಆಮೇಲೆ ರಾಜಸ್ಥಾನದ ಶತ್ರುಂಜಯ ದಿಲ್ವಾರ್, ಜೊತೆಗೆ ಶಿಖರ್ಜಿ. ಶಿಖರ್ಜಿ ಅನ್ನೋದು ಜೈನರ ಪಂಚತೀರ್ಥ ಕ್ಷೇತ್ರಗಳಲ್ಲಿ ಒಂದು. ಅದಕ್ಕೆ ಆತ್ಮೇರೆ ನೀವು ನೋಡಿರ್ಬೋದು, ಇಲ್ಲಿವರೆಗೂ 10 ಕ್ವಶನ್ಸನ್ನು ನೋಡಿದ್ವಿ. ಇಲ್ಲಿ 10 ಕ್ವಶನ್ಸ್ ಆಗಿದಾವೆ, ಅದರ ಅದ್ರ ಜೊತೆಗೆ ಪಾಯಿಂಟ್ಸು ಸುಮಾರು ಪಾಯಿಂಟ್ಸನ್ನು, ಕಡಿಮೆ ಕಡಿಮೆ ಅಂದರೂ ಒಂದು 100ರಿಂದ 150 ಪಾಯಿಂಟ್ಸನ್ನು ಕಲಿತಕ್ಕಂಥ ನಾವು ಪ್ರಯತ್ನವನ್ನು ಇಲ್ಲಿ ಮಾಡಿದ್ದೀವಿ, ಕಲಿಸ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಈ ರೀತಿ ಕರೆಂಟ್ ಅಫೇರ್ಸನ್ನು ಓದೋದ್ರಿಂದ ಹೆಚ್ಚಿನ ಅಂಕವನ್ನು ಪಡೆಯೋದಕ್ಕೆ ನಿಮಗೆ ಸಾಧ್ಯ ಆಗ್ತದೆ. ಒಂದೊಂದೇ ಪಾಯಿಂಟ್ ಓದೋದ್ರಿಂದ ಏನೇ ಯೂಸ್ ಇಲ್ಲ ಸರ್. ಎಲ್ಲರೂ 60 ಸ್ಕೋರ್ ಮಾಡ್ತೀರಿ ಈ PCPSI SD ಪ್ರಿಯನಲ್ಲಿ, ಗ್ರೂಪ್ ಸಿನಲ್ಲಿ, ಆದರೆ +25 ಇನ್ನು ಮೇಲಿಂದ 25 ಇದೆಯಲ್ಲ ಅದು ಭಾಳ ಇಂಪಾರ್ಟೆಂಟ್. ನಮ್ಮ ತರಗತಿಗಳು 60 ಓದೋಕ್ಕಂತೂ ಭಾಳ ಸೋರಿಸಿದಾವೆ, ಆದರೆ ಮೇಲಿಂದ 25 ಸ್ಕೋರ್ ಮಾಡೋದಕ್ಕೆ ನಮ್ಮ ಕ್ಲಾಸಸ್ ಭಾಳ ಯೂಸ್ ಆಗ್ತವೆ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರಿಯಾಗಿ ಯೂಸ್ ತೊಗೊಳ್ರಿ. ಇನ್ನೊಮ್ಮೆ ಹೇಳ್ತೀನಿ, ಪ್ರತಿ ವಾರ ನಮ್ಮ ಸಂಸ್ಥೆಯಲ್ಲಿ ಮಾಡೆಲ್ ಎಕ್ಸಾಮ್ ನಡೆಸ್ತಾ ಇದ್ದೀವಿ. ಇದು ನಿಜವಾಗಲೂ ವಿಶೇಷವಾದಂಥ ಮಾಡೆಲ್ ಎಕ್ಸಾಮ್. ಯಾಕೆ ಇದು ವಿಶೇಷವಾದದ್ದು ಅಂತ ನೀವೇನಾದರೂ ಕೇಳಿದ್ರೆ,
ಕೇವಲ ಎಕ್ಸಾಮ್ ನಡೆಸ್ತಾ ಇಲ್ಲ ಪರೀಕ್ಷೆ ಮುಗಿದ ನಂತರ ಸಿನಾಪ್ಸಿಸ್ ಅನ್ನು ಕೊಡ್ತಾ ಇದೀವಿ ವಾಟ್ ಇಸ್ ಮೀನ್ ಬೈ ಸಿನಾಪ್ಸಿಸ್ ಅಂದ್ರೆ ಎಕ್ಸಾಮ್ ಮುಗಿದ ನಂತರ ಸುಮಾರು 16 ರಿಂದ 20 ಪೇಜ್ ಅವೇನೊಂದು 100 ಕ್ವೆಶ್ಚನ್ಸ್ ಇರ್ತಾರ 100 ಕ್ವೆಶ್ಚನ್ ಅನ್ನು 360 ಆಂಗಲ್ ನಲ್ಲಿ ಸಾಲ್ವ್ ಮಾಡಿದಂತ ಕಾಪಿ ಅನ್ನು ಕೊಡ್ತಾ ಇದೀವಿ ಬೆಂಗಳೂರಿನಲ್ಲಿ ಬರಿಬೇಕಾದರೂ ಸುಮಾರು 250 ಇರ್ತದೆ ನಾವು ಕೇವಲ 20 ರೂಪಾಯಿನಲ್ಲಿ ಈ ಮಾಡೆಲ್ ಎಕ್ಸಾಮ್ ನಡೆಸ್ತಾ ಇದೀವಿ ಇಲ್ಲಿ ಯಾವುದೇ ಲಾಭದ ಉದ್ದೇಶ ಇಲ್ಲ ಅದನ್ನ ಸರ್ವಿಸ್ ಬೇಸ್ ಇಟ್ಕೊಂಡು ಮಾಡಿರ್ತಕ್ಕಂತ ಒಂದು ಕಾನ್ಸೆಪ್ಟ್ ಧಾರವಾಡದಲ್ಲಿ ಫಸ್ಟ್ ಟೈಮ್ ಇದು ನಾವೇ ಮಾಡ್ತಾ ಇದೀವಿ ಸ್ಪರ್ಧಾ ಜೀನಿಯಸ್ ಅಂದ್ರೆ ವಿಶೇಷ ಅದು ಒಂದರ ಕ್ವಾಲಿಟಿ ಓವರ್ ಕ್ವಾಂಟಿಟಿ ಇಲ್ಲಿ ಕ್ವಾಂಟಿಟಿ ಗಿಂತ ಇಂಪಾರ್ಟೆನ್ಸ್ ಕ್ವಾಲಿಟಿಗೆ ಸ್ಪರ್ಧಾ ಜೀನಿಯಸ್ ಇಟ್ಸ್ ಮೀನ್ಸ್ ಕ್ವಾಲಿಟಿ ಅಂತ ಇಟ್ ಮೀನ್ಸ್ ಕ್ವಾಲಿಟಿ ಅದಕ್ಕಾಗಿ ಧಾರವಾಡದಲ್ಲಿ ಇರತಕ್ಕಂತ ಸ್ಪರ್ಧಾರ್ಥಿಗಳು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಜೊತೆಗೆ ಇಲ್ಲಿ ಸಿದ್ದಣ್ಣ ದಳವಾಯಿ ವಿದ್ಯಾಪೀಠ ಟೆಲಿಗ್ರಾಮ್ ಇದೆ ಟೆಲಿಗ್ರಾಮ್ ಗೆ ಜಾಯಿನ್ ಆಗಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಯಾರು ನೋಡ್ತಾ ಇದ್ದೀರಿ ಎಲ್ಲರೂ ಲೈಕ್ ಮಾಡಬೇಕು ಜೊತೆಗೆ ಕಮೆಂಟ್ ಮೂಲಕ ತರಗತಿ ಮುಗಿದ ನಂತರ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ರಿ ನಿಮ್ಮ ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡೋದರ ಮೂಲಕ ಹೆಚ್ಚಿನ ಜನರಿಗೆ ತಲುಪಿಸಬೇಕು ಅಂತ ಹೇಳಿ ನಾನು ನಿಸ್ಕೊಳ್ತೀನಿ ಹೆಚ್ಚು ಜನರಿಗೆ ತಲುಪಿದ್ರೆ ನಮಗೂ ಕೂಡ ಖುಷಿ ಆಗ್ತದೆ ಇನ್ನೂ ಜಾಸ್ತಿ ಪ್ರೋತ್ಸಾಹ ಬರ್ತದೆ ತರಬೇತಿ ಅವಶ್ಯಕತೆ ಇದ್ದವರು ಇದೇ ಜನವರಿ 22ನೇ ತಾರೀಕು ಹೊಸ ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ ಈ ನಂಬರ್ ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ತರಬೇತಿಯನ್ನು ಪಡೆಯಬಹುದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ನಮಸ್ಕಾರ